ಮದ್ವೆ ಮಾಡ್ಕೊಂಡಿದ್ದು ಹೆಂಡತಿ ಗಂಡಂಗ್ ಮುದ್ಕೊಡೋದ್ ಕೂಡ ಮದ್ವೆಯಲ್ಲೇ ಸೇರ್ಕೊಂಡ್ ವಿಷಯ. ಬೇಕಾದ್ರೆ ಅವ್ರನ್ನೇ ಕೇಳಿ. ಅಯ್ಯೋ ಅದೇ ಬೇರೆ, ಅವನು ದೇವ್ರು, ಏನ್ ಬೇಕಾದ್ರೂ ಮಾಡಬಹುದು. ದೇವ್ರ ಏನ್ ಬೇಕಾದ್ರೂ ಮಾಡಬಹುದು ಅಂದ್ರೆ ಅವ್ರ ಹೆಂಡತಿನೂ ಏನ್ ಬೇಕಾದ್ರೂ ಮಾಡಬಹುದಲ್ವಾ? ಅವ್ಳ ದೇವತೆ ತಾನೆ. ಹಾಗಾದ್ರೆ ನಾನು ಏನ್ ಬೇಕಾದ್ರೂ ಮಾಡಬಹುದು. ಅಂದ್ರೆ ಹೆಂಡತಿಗೆ ಗಂಡ ದೇವ್ರು ಅಂತ ಹೇಳ್ತಾರೆ ತಾನೆ, ಆಗ ಹೆಂಡತಿನೂ ದೇವತೆ ತಾನೆ. ಸೋ ಇಲ್ಲೋಡಿ ಅಂಗಡಿಯ ಅಂಗಡಿಯ
ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಬಂಗಡಿ ಬಲೆಗೆ ಬಿದ್ದಾಗ ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ ಪ್ರೀತ್ಸೋರು ಸಾಯೋದಿಲ್ಲ ಇದ್ದಾಗ ಪ್ರೀತ್ಸೋಲ ಏಳು ಜನ್ಮ ಪ್ರೀತಿಗಿಲ್ಲ ಮರು ಜನ್ಮ ಬೇಕಿಲ್ಲ ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ ಪ್ರೀತ್ಸೋಕೆ ಈ ಪ್ರೀತಿಗೆ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಪೂರಿ ಪೂರಿ ನೀನು ಮನಸ್ಸಲ್ಲಿ ಇಳಿದಾಗ ಚೋರ ಚೋರ ಮನಸ್ಸು ಕದ್ದಿತ್ತು ಯಾವಾಗ ಚೋರಿ ಚೋರಿ ಹೃದಯ ಒಂದು ಕ್ಷಣ ನಿಂತಾಗ ಪರವಾಯಿ ಪ್ರೀತಿಗೆ ನೂರಾರು ಕಣ್ಣುಗಳು ಕಾಣವಿಲ್ಲ ಗರಿಯಲ್ಲಿ ಮೆರೆದಾಡೋ ಕನಸುಗಳು ಪ್ರೀತ್ಸ ಓಕೆ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ ಕಂಡಿದ್ಯಾವಾಗ ರೈತ ರೈತ ನೀನು ಬೆಳೆಯನ್ನು ಬಿತ್ತಾಗ ಬಳ್ಳಿ ಬಳ್ಳಿ ಹೂವು ಅರಳಿದ್ದು ಯಾವಾಗ ಮಾಳಿ ಮಾಳಿ ಪನ್ನೀರು ಮಳೆಯನ್ನು ಸೋಕಿದಾಗ ಮಲೆನಾಡಿನ ಮಲ್ಲ ನೀಡುವೆ ನಿಂಗೆ ಎಲ್ಲ ಈ ಮಲ್ಲನ ನಾಡಿ ಗುಡಿಯಲ್ಲೋ ನೀ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ ಪ್ರೀತ್ಸೋಕೆ ಈ ಪ್ರೀತಿಗೆ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ ಕೃಷ್ಣ ಕೃಷ್ಣ ಒಂದಿವಸ ಕೆಸಲ ಸ್ನಾನ ಮಾಡಿಸ್ತೀಯಪ್ಪ ಅಯ್ಯೋ ಮತ್ತೇನಾ ಅಂಬಾ ಹೇಗಿದ್ರು ನೀವಿಗ ಸ್ನಾನಕ್ಕೆ ಹೋಗ್ತೀರಾ ಅಯ್ಯೋ ನನ್ ಬಿಡಪ್ಪ ಹಾಯ್ ರೆಡಿನಾ ಹೋಗೋಣ ಹೋಗೋಣ ರಂಬಾ ಗಿಯರ್ ನಾನು ನಿನಗೊಂದು ಅಡ್ವೈಸ್ ಕೊಡಬೇಕು
ಅದು ಈ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ. ಈ ಪೂಜೆ ಮಾಡೋದಿದೆಯಲ್ಲ, ಅದೊಂದು ಒಳ್ಳೆ ಸಂಪ್ರದಾಯ. ಯಾರಾದ್ರೂ ಪೂಜೆ ಮಾಡ್ತಿರ್ಬೇಕಾದ್ರೆ ಬೇರೆಯವರು ಹೋಗಿ ಅವ್ರನ್ನ ತಪ್ಪಿಕೊಂಡು ಮುತ್ಕೊಡ್ಬಾರ್ದು, ಕರೆಕ್ಟಾ? ಎಕ್ಸಾಕ್ಟ್ಲಿ, ಅವರ ಮೈಂಡ್ ಮನಸ್ಸು ಡಿಸ್ಟರ್ಬ್ ಆಗ್ಬಾರ್ದು. ಯಾಕೆ ಅಂತಂದ್ರೆ ಅದು ಆ ರೂಲ್ಸ್ ಎಲ್ಲ ಮಾಡಿರೋದು ನಿಮ್ಮಂತ ಅಂಕಲ್ ಗಳಿಗೆ, ನನಗಲ್ಲ. ನೀವು ಅವ್ರನ್ನ ತಪ್ಪಿಕೊಂಡು ಮುತ್ಕೊಡ್ಬಾರ್ದು. ಆದ್ರೆ ನಾನ್ ಯಾರು? ಹೆಂಡತಿ. ಎಸ್, ಸೊ ನನ್ಗೆ ರೂಲ್ಸ್ ಇಲ್ಲ. ಅದು ಸರಿ, ಆದ್ರೆ ಎಲ್ಲದಕ್ಕೂ ಒಂದು ಜಾಗ ಒಂದು ಸಮಯ ಅಂತ ಇರುತ್ತಲ್ವಾ? ನೀವನ್ನ ಲವ್ ಮಾಡ್ತೀರಾ? ಛೇ, ಆದ್ರೆ ನಾನ್ ಲವ್ ಮಾಡ್ತೀನಿ. ಪ್ರೀತಿಗೆ ಇಂಥದ್ದೇ ಜಾಗ ಇಂಥದ್ದೇ ಟೈಮ್ ಅಂತ ಏನು ಇಲ್ಲ. ಏನು ಅದೆಲ್ಲ ನಿಮ್ಗೆ ಹೇಗ್ ಗೊತ್ತಾಗತ್ತೆ? ನಿಮ್ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಾ ಅಂಕಲ್? ಗೊತ್ತಾ? ಇಲ್ಲ, ನನಗ್ ಗೊತ್ತು. ಮದ್ವೆ ಆಗ್ಬೇಕಾದ ಟೈಮ್ ಅಲ್ಲಿ ನಿಮ್ ಮದ್ವೆ ಆಗ್ಲಿಲ್ಲ. ಮದುವೆ ಆಗಬೇಕಾದ ಟೈಮ್ ಅಲ್ಲಿ ನೀವು ಮದುವೆ ಆಗ್ಲಿಲ್ಲ, ಅದೆಷ್ಟು ಸುಲಭ ಹೇಳ್ಬಿಟ್ಲಿ ಅವಳು. ಯಾಕೆ ಕಷ್ಟವಾಗಿ ಹೇಳ್ಬೇಕಾಯ್ತಾ? ನಿಜ ತಾನೆ ಹೇಳಿದ್ದು, ಮುಂಚೆನೆ ಮದುವೆ ಆಗಿದ್ರೆ ಇವಾಗ ಅವರಿಬ್ರು ಮಾಡದ್ನ ನೀವಿಬ್ರು ಮಾಡ್ಬೋದಾಯ್ತಾ? ಇನ್ಮೇಲೆ ಈ ವಯಸ್ಸಿನಲ್ಲಿ ಅದ್ ಸಾಧ್ಯ ಇಲ್ಲ. ಮುಚ್ಚ ಬಾಯಿ ರಾಸ್ಕಲ್, ಎಷ್ಟು ಧೈರ್ಯ ನಿನ್ಗೆ ನನ್ನ ಎದುರಿಗೆ ಈ ತರ ಮಾತಾಡೋದಕ್ಕೆ? ನಾನು ಯಜಮಾನ, ನೀನು ಜವಾನ, ಅಂಡರ್ಸ್ಟ್ಯಾಂಡ್? ಬಂದೆ ಬಂದೆ, ನಿನ್ ಆಮೇಲೆ ನೋಡ್ಕೋತೀನಿ. ಈ ಡ್ರೆಸ್ನ ಅವ್ರು ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿನ್ ಗಂಡನ್ ಬಗ್ಗೆ ಹೇಳ್ತಾ ಇದ್ಯಾ? ಇದು ಅವ್ರಿಗೋಸ್ಕರನೇ ಡಿಸೈನ್ ಮಾಡಿರೋ. ಅಯ್ಯೋ, ಅವನೊಬ್ಬ ಸನ್ಯಾಸಿ, ಅವನಲ್ಲಿ ಡ್ರೆಸ್ ಹಾಕೊಳ್ತಾನೆ. ಅವನಿಗೆ ಕಾವಿದು ದೊಡ್ಡದ ಎರಡು ಲಂಗೋಟಿ ಕೊಡಿಸು. ಈ ಡ್ರೆಸ್ ನನಗೆ ಕೊಟ್ರೆ ಮುಂದಿನ ವರ್ಷ ನಮ್ಮೂರ್ ಮಾರಮ್ಮನ ಜಾತ್ರೆವರೆಗೂ ಹಾಕೊಂಡೇ ಇರ್ತೀನಪ್ಪ. ಅಯ್ಯೋ ಅಂಕಲ್, ನಿಮ್ಗೆ ಎಷ್ಟು ಸಲ ಹೇಳೋದು, ಇದು ಚಿಕ್ಕ ವಯಸ್ಸವ್ರು ಹಾಕೊಳ್ಳೋ ಡ್ರೆಸ್ಸು, 60 ಆದ್ಮೇಲೆ ಹಾಕೊಳ್ಳೋದೇ ಬೇರೆ ಡ್ರೆಸ್ಸು. ನೀವ್ ಹಾಕೊಂಡಿದ್ದೀರಲ್ಲ ಈ ಡ್ರೆಸ್ಸು, ಇದೇ ನಿಮಗ್ ಜಾಸ್ತಿ. ನಿನ್ನಿಂದಾನೇ ಆಗಿದ್ದು ಅಪ್ಪ ಅಂತ. ಅಪ್ಪ ಏನಯ್ಯ ನಿಂದು? ನಿನಗ್ ಸಂತೋಷನಾ? ಎಲ್ಲ ಎಲ್ಲ ನಿನ್ನಿಂದಾನೆ, ಸಂತೋಷ ಪಡು. ಆದ್ರೆ ನಾ ಬಿಡ್ತೀನ, ಬಿಡೋದಿಲ್ಲ. ಅಷ್ಟು ಬಿಟ್ಕೊಡಲ್ಲ. ಅವ್ನಿಗೆ ಯಾವ ತರ ಟಿಕೆಟ್ ಕೊಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೋಡ್ತಾ ಇರೋ, ಓನ್ಲಿ ಫ್ಯೂ ಡೇಸ್. ಚಟು, ಏಯ್ ಚಟು, ಏನಾಯ್ತು? ಮನೆ ಬಾಗ್ಲಲ್ಲಿ ಏನ ಐರನ್ ಮಾಡೋದು? ಮನೆ ಬಾಗ್ಲಲ್ಲಿ ಯಾವನ್ ಮಾಡ್ತಾನೆ, ಸೈಡಲ್ ಮಾಡ್ತಿರೋದು ಕಾಣ್ತಿಲ್ವಾ? ನನಗೆ ಎದುರು ತರ ಕೊಡ್ತೀಯ? ಹೋಗು, ಹಿಂದ್ಗಡೆ ಹೋಗಿ ಐರನ್ ಮಾಡು, ಹೋಗು. ನೀವು ಬೇರೆ, ಹಿಂದೆಗಡೆ ಒಂದೇ ಡಿಸ್ಟರ್ಬೆನ್ಸ್. ಡಿಸ್ಟರ್ಬೆನ್ಸ್? ಏನ್ ಡಿಸ್ಟರ್ಬೆನ್ಸ್? ಮತ್ತಿನೇನು, ಆ ಮಾರ್ವಾಡಿ ಮದ್ವೆ ಗಂಡಿನ ತರ ಇರೋ ಫೋಟೋ ಮುಂದೆ ನಿಂತ್ಕೊಂಡು ಎಗರಾಡ್ತಾ ಇದ್ರಿ? ಎಷ್ಟು ಧೈರ್ಯ ಇದ್ರೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ ನೀನು? ಅಯ್ಯೋ, ಆ ಜೋಕರ್ ಟೋಪಿ ಹಾಕೊಂಡಿದ್ದ ನಿಮ್ಮ ಅಪ್ಪನ? ಏನಂತೆ, ನಮ್ಮ ಅಪ್ಪನ ಜೋಕರ್ ಅಂತ ನೀನು? ಏನ್ ಸಾರ್ ಸಾರ್ ಅಂತ ಅವ್ರೆ ಕಾಯ್ ಸಾರ್, ಬರೋಕ್ ಹೋಗ್ತಲ್ ಕೊಂದು ಬಿಡ್ತೀನಿ ಮಗನೇ ನಿನ್ನ. ನೋಡು, ನಮ್ಮನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ದು ರಾಜವಂಶ. ಇನ್ಮೇಲೆ ನೀನ್ ಏನೇ ನನ್ನ ಹತ್ರ ಮಾತಾಡ್ಬೇಕಿದ್ರು, ಯಾವ್ದೇ ಚಿಕ್ಕ ವಿಷಯ ಹೇಳ್ಬೇಕಿದ್ರು ರಾಜ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು. ಗೊತ್ತಾಯ್ತಾ? ಹೇಳೋ, ರಾಜಾದಿ ರಾಜ, ರಾಜಾದಿ ರಾಜ, ರಾಜ ಮಾರ್ಥಾಂಡ, ರಾಜ ಮಾರ್ಥಾಂಡ, ರಾಜ ಗಂಭೀರ, ರಾಜ ಗಂಭೀರ, ಶ್ರೀ ವಿಜಯೇಂದ್ರರ ಮಗ, ಶ್ರೀ ವಿಜಯೇಂದ್ರರ ಮಗ, ಶ್ರೀ ಶ್ರೀ ವಿಕ್ರಮಾದಿತ್ಯ ಮಹಾರಾಜ, ಶ್ರೀ ಶ್ರೀ ವಿಕ್ರಮಾದಿತ್ಯ ಮಹಾರಾಜ. ಯಾವ್ದೇ ಸಣ್ಣ ವಿಷಯ ಇದ್ರು ನನ್ನನ್ನು ಈ ತರ ಮಾತಾಡಿಸ್ಬೇಕು, ಇಲ್ದೆ ಇದ್ರೆ ನಿನ್ನ ಕೊಂದು ಬಿಡ್ತೀನಿ. ಹೇಳು, ಏನ್ ಹೇಳುದು? ಹೇಳ್ತಾ ಇರೋ. ಅಯ್ಯೋ, ಹುಡುಗಿ ಏನೋ ನಮ್ಗೆ ಒಪ್ಪಿಗೆ ಆಗಿದೆ. ನೀನ್ ಹುಡುಗಿ ಹತ್ರ ಏನಾದ್ರು ಮಾತಾಡ್ಬೇಕಾ? ಪ್ಲೀಸ್, ನಮ್ ಸರಳನು ಹೇಳ್ತಾ ಇದ್ಲು, ನಾನ್ ಮದ್ವೆ ಆಗೋ ಹುಡುಗನ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ. ಮಾತಾಡಿ, ಪರವಾಗಿಲ್ಲ. ಈ 2 ವರ್ಷದಲ್ಲಿ ನನ್ನ ನೋಡಕ್ ಬಂದವರಲ್ಲಿ ನೀವು 19ನೇ ಅವರು. ಆದ್ರೆ ನಾನ್ ಹಿಂಗ್ ಮಾತಾಡಿದ ತಕ್ಷಣ ಹೊರಟೋಗ್ತಾರೆ. ಯಾಕೆ? ಏನಿಲ್ಲ, ನಾನು ಕೆಲವು ಸಿಂಪಲ್ ಕ್ವೆಶನ್ಗಳನ್ನ ಕೇಳ್ತೀನಿ, ಅದಕ್ಕೆ ಅವ್ರು ಉತ್ತರ ಕೊಡಕ್ ಆಗದೆ ಹೊರಟೋಗ್ತಾರೆ. ನನ್ನ ಕೇಳ್ರಿ, ನಾನು ಉತ್ತರ ಕೊಡ್ತೀನಿ. ನೀವ್ ಯಾರನ್ನಾದ್ರೂ ಕೊಲೆ ಮಾಡಿದೀರಾ? ಇಲ್ಲ ರೇ. ಅಯ್ಯ, ಯಾಕ್ರಿ ಟೆನ್ಷನ್ ಆಗ್ತೀರಾ? ಹಾಫ್ ಮರ್ಡರ್? ಇಲ್ಲಪ್ಪ. ಕಿಡ್ನಾಪ್ ಮಾಡಿದೀರಾ? ಇಲ್ಲಪ್ಪ. ರೇಪ್? ಉತ್ತರ ಕೊಡ್ರಿ. ನೋಡಿ ಮಿಸ್, ಇದು ತುಂಬಾ ಹತ್ಯೆ ಆಯ್ತು. ನಾನು ಒಳ್ಳೆ ಫ್ಯಾಮಿಲಿ ಹುಡುಗಾರೆ, ನಾ ಆತರ ಯಾವ್ದು ಕೆಟ್ಟ ಕೆಲಸ ಮಾಡಿಲ್ಲ. ನೀವು ನನ್ನ ನಂಬಿ ಮದುವೆ ಆಗ್ಬೋದ್ರಿ? ನಿಮ್ಮಂತ ಹೇಳಿನ ಯಾರ್ರಿ ಮದುವೆ ಆಗ್ತಾರೆ? ನನ್ನ ಆಂಬಿಷನ್ ಏನ್ ಗೊತ್ತಾ? ಗೊತ್ತಿಲ್ಲ ರೀ. ನಾನ್ ಮದುವೆ ಆಗೋ ಹುಡುಗ ದೊಡ್ಡ ರೌಡಿ ಆಗಿರ್ಬೇಕು, ಕೊಲೆಗಾರ ಆಗಿರ್ಬೇಕು, ರೇಪ್ ಮಾಡಿರೋನಾಗಿರ್ಬೇಕು. ಇದನ್ ಯಾವ್ದನ್ನು ನೀವು ಮಾಡಿಲ್ಲ ಅಂದ್ಮೇಲೆ
ನಾನೇನ್ ಹೇಳಬೇಕಾಗಿಲ್ಲ. ಸರಿ ಬಿಡಿ. ಏ ಹಲೋ, ಕೂತ್ಕೊಳ್ಳಿ. ಏನು ಓಡೋಗ್ತಾ ಇದೀರಲ್ಲ ನೋಡಿ, ನಾನು ಹಿಂಗೆಲ್ಲ ಕೇಳಿದೆ ಅಂತ ಓಡೋಗ ಅವ್ರ ಹತ್ರ ಹಂಗೆ ಹೇಳ್ಬೇಡಿ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಾನೇ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಸುಳ್ಳು ಹೇಳ್ಬೇಡ. ರವಿನ್ ಹೊರಡ್ಬೋದು, ನನಗೆ ಮದುವೆನೇ ಬೇಡಪ್ಪ. ಚೆನ್ನಾಗೇ ಇದ್ದ. ಪೂಜೆ ಮಾಡಬೇಕು ಮೊದಲು, ನನ್ನ ಪೂಜೆ ಮಾಡು. ಪ್ಲೀಸ್ 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 ದಾರಿ ಬಿಡಿ, ಹೋಗು. ಬೆರಸಿ ಬಾಯಿ ಚಪ್ಪರಿಸಿರೋ, ಬಾಯಿ ಚಪ್ಪರಿಸಿರೋ. ಚೆಲ್ಲಿತು 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 ಪಾಯಸ ಚೆಲ್ಲಿತು, ಗಿಲ್ಲಿತು 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 ಹೃದಯ ಗಿಲ್ಲಿತು. ಕೋಪಕ್ಕೆ ಬೇಗ ಹಾಕಿ ಸಖಿ, ತ್ರಿಸುಕ್ಕೆ ಬೇಗ ಯಾಕೆ ಸಖಿ. ಚೆಲ್ಲಿತ್ತ 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 ಪ್ರೀತಿ ಚೆಲ್ಲಿತ್ತ. ದಿಂ 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 ತಾರಾ ದಿಂ 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 ತಾರಾ ಗಿಲ್ಲಿತ್ತ 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 ಕಾಮ ಗಿಲ್ಲಿತ್ತ. ದಿಂ 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 ತಾರಾ ದಿಂ 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 ತಾರಾ ಚೂಯಿಂಗಮ್. ಓಹೋ ಧಮ್ಮಾರ ಧಮ್ಮು ಪ್ರೀತ್ಸೋಣ ಕಮ್ಮು. ಸಮಥಿಂಗ್ ಸ್ಪೆಷಲ್ ನನ್ನ ಜಾಣ ಜನರ ಜಾಣ ಕಣ. ನೀ ಪ್ರೀತ್ಸೋ ಸ್ಟೈಲ್ ನಿನ್ನ ಸ್ಮೈಲ್ ಸಮಥಿಂಗ್ ಸ್ಪೆಷಲ್ ಕಣ. ಓ ನನ್ನ ಡಾರ್ಲಿಂಗ್ ಈ ನಿನ್ನ ಸ್ಮೈಲ್ಗೆ ನನಗೆ ಫೀಲು, ನನ್ನ ಹಾರ್ಟ್ ಫೀಲು. ಚೆಲ್ಲಿತು 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 ಪಾಯಸ ಚೆಲ್ಲಿತು, ಗಿಲ್ಲಿತು 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 ಕಾಮ ಗಿಲ್ಲಿತು. ದಿಂ 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 ತಾರಾ ದಿಂ 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 ತಾರಾ. ಓಹೋ ನೀ ನನ್ನ ಮೈನಾ
ಸೋಕು ನೀ ಚಳಿಗೆ ಕಂಬಳಿ ಬೇಗ ಕಂಬಳಿ ನನ್ನ ಜಾಣ ಬಾಕಿ ನಾಳೆ ಕಣ ಐ ಲವ್ ಯು ಟು ಮಚ್ ನನ್ನ ಪ್ರಾಣ ಕೋಪ ಬೇಡ ಕಣ ಓ ನನ್ನ ಡಾರ್ಲಿಂಗ್ ಈ ನಿನ್ನ ಸ್ಮೈಗೆ ನನಗ ಫೇಲು ನನ್ನ ಹಾಟು ಫೇಲು ಚೆಲ್ಲಿತ್ತು 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 ಪಾಯಸ ಚೆಲ್ಲಿತ್ತು ಗಿಲ್ಲಿತ್ತು 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 ಕಾಮ ಗಿಲ್ಲಿತ್ತು ಗುಮ್ಮಿತ್ತು ಗುಮ್ಮಿತ್ತು ನಿಮ್ಮ ಜನ್ಮಕ್ಕೆಷ್ಟು ಬೆಂಕಿ ಹಾಕ ನಿಮ್ಮ ನಂಬ್ಕೊಂಡು ಯಾವ ಕೆಲಸ ಒಪ್ಕೊಳಕ್ಕಾಗಲ್ಲ ದಾಂಡಿಗೆ ಹತ್ರ 20 ಜನ ಇದ್ದೀರಾ ಏಯ್ ಅಲ್ಲೇ ನೋಡ್ತಾ ಇದೀಯಾ ನಿಮ್ಮ ತಾತ್ರ ಹೆಣ ಇದೆಯಾ ಅಲ್ಲಿ ತಲೆ ತೆಗೆದು ಹೇಳಿದ್ನಲ್ಲ ಏನಾಯ್ತು ನಾಳೆ ತೆಗೆದು ಬಿಡ್ತೇನೆ ಇದ್ಬಂದ್ರೆ ನಾಳೆ ಅದಕ್ಕೆ ಮುಹೂರ್ತ ಬೇರೆ ಇಡ್ಬೇಕಾ ಅದು ಹಾಗೆ ಮುಚ್ಚ ಬಾಯಿ ನಂಬರ್ 20 ಏ ಕೆಂಚ ನಿನಗೇನು ಹೇಳಿದ್ದೆ ಕೈ ಕತ್ತರಿಸು ಅಂತ ಏನ್ ಮಾಡಿದೆ ಆಳ್ ಸಿಗ್ಲಿಲ್ಲ ಒಂದ್ ಕೈ ಕತ್ತರಿಸೋದು ಕೆಟ್ಟಿನ ಆಳ್ಬೇಕು ನಿನಗೆ ಅಯ್ಯೋ ಸರಳ ಮಾಡ್ರೆ ಕಾಲ್ ತೆಗೆದು ಹೇಳಿಲ್ವಾ ನಿನಗೆ ಹೇಳಿದ್ರೆ ಒಂದ್ ಕಾಲ್ ತೆಗ್ದಿದ್ದೀನಿ ಓ ಒಂದ್ ಕಾಲ್ ತೆಗದ್ಯಾ ಎಷ್ಟ್ ಕಾಲ ಇರುತ್ತೆ ಕಾಲ ಅಪ್ಪ ತೆಗಿತಾನ ನಿಮ್ಮನ್ನ ನಂಬಿದ್ರೆ ನಾನ್ ಚಪ್ಪಲಿ ನೋಡ್ಕೋಬೇಕು ದುಡ್ಡು ತಗೊಂಡು 3 ತಿಂಗಳಾಯ್ತು ಕೆಲಸ ಮುಗಿಸಿಲ್ಲ ಅಂತ ಬಂದು ಮಕ್ಕೋಕಿದ್ರೆ ನಮ್ಮ ಗ್ಯಾಂಗ್ ಮರ್ಯಾದೆ ಏನಾಗುತ್ತೆ ನೋಡ್ರ ಇನ್ನು 3 ದಿವಸದಲ್ಲಿ ತಲೆ ತೆಗೆದು ಕೈಕಾಲು ಕತ್ತರಿಸಿ ಡೀಲ್ ಮುಗಿಸ್ಲಿಲ್ಲ ಅಂತಂದ್ರೆ ನಾನು ಮಕ್ಕಳ್ರ ನಿಮ್ಗಳು ಯಾರ ತಲೆನೂ ಉಳಿಯಲ್ಲ ಶರ್ಟ್ ಅಲ್ರಿ ಹಾಗಿದ್ರು ತೆಗಿಬೇಕಲ್ಲ ಚಿನ್ನ ಅದಕ್ಕೆ ಹಾಕೊಳ್ಳೇ ಇಲ್ಲ ಹೌದು ಮದುವೆ ಅಷ್ಟು ನೋಡಿ ಹಾಕೊಂಡಿದ್ದೆ ಎಲ್ಲಿ ಹಾಗಿದ್ರು ತೆಗಿಬೇಕಲ್ಲ ಅದಕ್ಕೆ ಹಾಕೊಂಡಿಲ್ಲ ಆಹಾ ಗಂಡನಿಗೆ ತಕ್ಕ ಹೆಂಡತಿ ನಮ್ಮಿಬ್ಬರದು ಒಂದೇ ತಾಟಲ್ವಾ ಹೌದು ರೀ ಅದಕ್ಕೆ ನಾನು ನಿಮ್ಮನ್ನ ಮದುವೆ ಆಗಿದ್ದು ನಿಮ್ಗೊಂದು ವಿಷಯ ಗೊತ್ತಾ ಈ ಹುಡುಗಿಯರು ಬರೀ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಂತ ಹೀರೋಗಳನ್ನೇ ಇಷ್ಟಪಡ್ತಾರೆ ತಗೊಳ್ಳಿ ಅದು ನನ್ನ ಮೊದ್ಲಿಂದನು ವಿಲನ್ಗಳು ಕಂಡ್ರೇನೆ ಇಷ್ಟ ಅವ್ರಿಗೆ ಏನ್ ಧೈರ್ಯ ಏನ್ ಗುಂಡಿಗೆ ಇರುತ್ತೆ ತಗೊಳ್ಳಿ ಅವರು ಯಾರು ಬೇಕಾದ್ರೂ ಮರ್ಡರ್ ಮಾಡ್ಬೋದು ಯಾರು ಬೇಕಾದ್ರೂ ರೇಪ್ ಮಾಡ್ಬೋದು ರಿಯಲ್ ಹೀರೋಗಳು ಅಂದ್ರೆ ವಿಲನ್ಗಳೇ ಕಂಡ್ರಿ ಅಯ್ಯ ನೀವಿನ್ನೂ ಹಾಲ್ ತಗೊಂಡಿಲ್ವಾ ತಗೊಳ್ಳಿ ಹೌದು ಇಷ್ಟೊತ್ತಲ್ಲಿ ಕತೆ ನನಗ್ಯಾಕೆ ಹೇಳ್ತಾ ಇದೀಯಾ ಸುಮ್ನೆ ಸುಮ್ನೆ ಹಾಗಾದ್ರೆ ಸರಿ ಹಾಲ್ ಕುಡಿಯಕ್ ಮುಂಚೆ ನನ್ಗೆ ಆ ಕತೆ ಹೇಳಿ ಯಾವ ಕತೆ ನೀವ್ ಮೊದ್ಲು ಯಾರನ್ನ ಎಲ್ಲಿ ಕತ್ತರಿಸಿದ್ರು ನಾನಾ ನನ್ನ ಕೊಲೆಗಾರ ಅನ್ಕೊಂಡಿಯೇನೆ ಮರ್ಡರ್ ಮಾಡಿಲ್ವಾ ಇಲ್ಲ ನೀ ಬೇರೆ ಕೈ ಕಾಲು ಏನು ಏನು ಕೇಳ್ತಾ ಇದೀಯಾ ನಾನು ಆತರ ಮನುಷ್ಯ ಅಲ್ಲ ಕಣೆ ಈ ಮೀಸೆ ನೋಡಿ ಅನ್ಕೋಬೇಡ ಇದು ತಾನಾಗ ಹೇಳ್ಕೊಂಡ್ರದು ನಾನು ಬಿಟ್ಟಿದ್ದಲ್ಲ ಕೆಳಗಡೆ ಬೀಳ್ತಾ ಇರ್ತಲ್ಲ ಅದಕ್ಕೆ ಮುಟ್ಟಿ ಮುಟ್ಟಿ ಮೇಲೆ ತೂತಾ ಇರ್ತೇನೆ ಅಷ್ಟೇ ಒಂದ್ ನಿಮಿಷ ಮತ್ತೆ ಅವತ್ ಬಿಲ್ಡಿಂಗ್ ಹತ್ರ ಏನನ್ ಮಗನೇ ತಲೆ ಕತ್ತರಿಸು ಕೈ ಕತ್ತರಿಸು ಅಂತ ಕೂಗಾಡ್ತಿರ್ಲಿಲ್ವಾ ಹೇಳ್ತೀನಿ ನಾನು ಹಳೆ ಬಿಲ್ಡಿಂಗ್ ಹೊಡಿತಾರಲ್ಲ ಅದ್ರ ಕಾಂಟ್ರಾಕ್ಟ್ರು ನಮ್ ಕೆಲ್ಸಗಾರರಿಗೆ ಫಸ್ಟ್ ಫ್ಲೋರ್ ಓಡಿ ಸೆಕೆಂಡ್ ಫ್ಲೋರ್ ಓಡಿ ಅಂದ್ರೆ ಅರ್ಥ ಆಗಲ್ಲ ಅದಕ್ಕೆ ಅವ್ರಿಗೆ ಸೆಕೆಂಡ್ ಫ್ಲೋರ್ ಅಂದ್ರೆ ತಲೆ ತೆಗಿ ಫಸ್ಟ್ ಫ್ಲೋರ್ ಅಂದ್ರೆ ಕೈ ತೆಗಿ ಗ್ರೌಂಡ್ ಫ್ಲೋರ್ ಅಂದ್ರೆ ಕಾಲ್ ತೆಗಿ ಅಂತ ಅಂದ್ರೆ ಬಿಲ್ಡಿಂಗ್ ಹೊಡೆದಕ್ಕೂ ಅಂತ ಅರ್ಥ ನಾನ್ ಮೋಸ ಹೋಗ್ಬಿಟ್ಟೆ ಒಳ್ಳೆ ಗಂಡ ಸಿಗೋದು ಮೋಸ ಅನ್ನ ಚಿನ್ನ ಯಾರಿಗ್ರಿ ಬೇಕು ಒಳ್ಳೆ ಗಂಡ ಸಿಗ್ತಾರೆ ಒಳ್ಳೆ ಗಂಡ ಆದ್ರೆ ಒಬ್ಬ ಕೊಲೆಗಾರ ಒಬ್ಬ ಮೋಸಗಾರ ಒಬ್ಬ ರೌಡಿ ಯಾರಿಗ್ರಿ ಸಿಗ್ತಾರೆ ಗಂಡನಾಗಿ ನನ್ ಗಂಡ 5-6 ಮರ್ಡರ್ ಮಾಡಿದಾನೆ 10-6 ಹಾಫ್ ಮರ್ಡರ್ ಮಾಡಿದಾನೆ ಅಂತ ನನ್ ಫ್ರೆಂಡ್ಸ್ ಗೆಲ್ಲ ಟೆಲಿಗ್ರಾಮ್ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ನನ್ ಮುಖಬೇಡಿ ಹೋಗ್ಲಿ ಬಿಡಿ ಹೆಂಗು ಮದುವೆ ಮಾಡ್ಕೊಂಡಿದ್ದಾಯ್ತಲ್ಲ
ಇನ್ಮೇಲಿಂದ ನಿಮ್ಮಂತಿದ್ದೋದೆ ನನ್ನ ಗುರಿ. ಗುಡ್, ವೆರಿ ಗುಡ್. ಇವತ್ತಿಂದ ನೀವ್ ಹ್ಯಾಗ ದೊಡ್ಡ ರೌಡಿ ಆಗ್ಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ಮೊದಲನೇ ಪಾಠ, ಇದನ್ ನೋಡ್ ಬಿದ್ಬಿಟ್ಟಿದ್ದೀರಾ. ಇದೊಂದ್ಸರಿ ಯೋಚನೆ ಮಾಡ. ಯೋಚನೆ ಮಾಡ ಹೇಳ್ತಿದ್ದೀನಿ, ಹೇಳ್ದಷ್ಟು ಮಾಡ್ರಿ. ಅಲ್ಲ ಕಡೆ, ಯಾರ್ದೋ ಕಾರು ಗ್ಲಾಸ್ ಹೊಡೀತೀಯ, ಹೇಗೆ ಹೊಡಿಯೋದು? ಇದ್ರಿಂದ ಇದನ್ ತಗೊಂಡೋಗ್ ಬೀಸಿ ಗ್ಲಾಸ್ ಹೊಡೆದೋಗುತ್ತೆ. ತಪ್ಪು ಕಣೆ, ತಪ್ಪು ಮಾಡಿದ್ರೆ ಕಣ್ರಿ ರೌಡಿ ಅನಿಸ್ಕೊಳ್ಳೋದು. ರೌಡಿಸಮ್ ಎರಡನೇ ಪಾಠ ಗ್ಲಾಸ್ ಹೊಡಿಯೋದು. ಆ ಕಾರ್ ಗ್ಲಾಸ್ ಹೊಡೀರಿ. ವೈಟ್ ಕಾರ? ಸರಿ, ಫ್ರಂಟ್ ಗ್ಲಾಸ್ ಹೋಗಿ. ಅಯ್ಯೋ, ಹೋಗ್ರಿ. ಈರಷ್ಟೇ ಅದು ಆರೆ ತುಂಬಾ ಹೆವಿ ಆಗ್ಬಿಟ್ಟು ಭಯಾನ. ಓ, ಫಸ್ಟ್ ಟೈಮ್ ಗ್ಲಾಸ್ ಹೊಡಿಯೋದಲ್ಲ, ಭಯ ಪಾಪ. ತಗೊಳ್ಳಿ. ಏನಿದು ರಮ್ಮು? ಯಾಕೆ, ನಿಮ್ ಬ್ರ್ಯಾಂಡ್ ಅಲ್ವಾ? ನನ್ನ ಬ್ರ್ಯಾಂಡ್ ಲೈಫ್ ಅಲ್ಲಿ ಕೊಡ್ತಿಲ್ಲ ಕಣೆ. ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್. ಈಗ ಎಲ್ಲಿ ನಿಮ್ಮ ಅಪ್ಪ? ಕೂಡ್ದು ಟೈಟ್ ಆಗಿ ಆಗಿ ಮೇಲಿದ್ದಾನೆ. ಅವ್ರು ಟೈಟ್ ಆಗಿ ಅಲ್ಲೇ ಇರ್ಲಿ, ನೀವ್ ಇದನ್ನ ಕುಡೀರಿ. ಕುಡೀರಿ, ಇದನ್ ಒಂದೇ ಸರಿ ಎತ್ಬಿಡಿ. ಸಿನಿಮಾಗಳಲ್ಲಿ ವಿಲನ್ ಕುಡಿತಾರಲ್ಲ ಹಂಗೆ. ಲೇ, ನಾ ವಿಲನ್ ಅಲ್ಲ ಕಣೆ, ಫಿಲ್ಮೇ ನೋಡಿಲ್ಲ. ಇದನ್ ಕುಡಿದ್ರೆ ಸತ್ತೋಗ್ಬಿಡ್ತೀನಿ ಅಷ್ಟೇ. ಪರವಾಗಿಲ್ಲ. ಪರವಾಗಿಲ್ವಾ? ಕುಡೀರಿ. ಏ ನೋಡು, ಇದೇನು ಯಾರಮ್ಮು ಕಾರು? ಒಳ್ಳೆ ಲಾರಿ ತರ ಕಾಣ್ತಾ ಇದೆ. ಮಿಸ್ಟರ್ ಕಾರ್, ನಿನ್ ಮೇಲೆ ನಂಗೆ ಯಾವ ಕೋಪನೂ ಇಲ್ಲ. ನನ್ನ ಹೆಂಡತಿ ಸರಳಂಗೋಸ್ಕರ ಹೀಗ್ ಮಾಡ್ತಾ ಇದ್ದೀನಿ. ಸಾರಿ. ಹಲೋ, ಕಾರ್ ನನಗೆ ಹೊಡೆದು ಬಿಡ್ತಾ? ನನ್ನ ಕಾರ್ ಗ್ಲಾಸ್ ಹೊಡೆಗೆ ಎಷ್ಟೋ ಧೈರ್ಯ ನಿನಗೆ. ಕುಡ್ದಿದ್ದೀನ? ಹೌದು ಸರ್, ರಮ್ಮು ನನ್ನ ಹೆಂಡತಿ ಸರಳನೇ ತಂದ್ಕೊಟ್ಟಿದ್ದು. ನೋಡಿ ಸರ್, ಅಲ್ಲೇ ಇದ್ದಾಳೆ. ಮುಚ್ಚಿಟ್ಕೊಂಡ್ಬಿಟ್ಲು. ತಪ್ಪಿಟ್ಕೋಬೇಡಿ ಸರ್, ಅವಳಿಗೆ ನಾನು ಈ ಕಾರ್ ಗ್ಲಾಸ್ ಹೊಡಬೇಕು ಅಂತ ತುಂಬಾ ಆಸೆ. ಅವಳಂತೂ ಚಿಕ್ಕ ಮಗು ಇದ್ದೀಗೆ ಸರ್, ನಾನು ಹೇಳಿದೆ ಅವಳಿಗೆ ಇದು ನ್ಯಾಯ ಅಲ್ಲ, ಬೇಡ ಅಂತ. ಕುಡ್ದಿದ್ಯಾ ಅಂತ ಸುಮ್ಮನಿದ್ದೀನಿ. ಇನ್ನೊಂದ್ ಸಲ ನನ್ನ ಕಾರ್ ಹತ್ರ ಬಂದ್ರೆ ಹೊಡಿಯಕ್ ಮುಂಚೆನೆ ರಿಯಾಕ್ಷನ್? ಆಗೆಲ್ಲ ಹೇಳಿದ್ರೆ ಹರಿದೋಗುತ್ತೆ ಕಣೆ. ಹರಿದೋಗ್ಲಿ ಬಿಡ್ರಿ, ಆಗ್ಲಾದ್ರೂ ನಾನ್ ಡಿಸೈನ್ ಮಾಡಿರೋ ಸೂಟ್ ಹಾಕೋತಿರಲ್ಲ. ನನಗೆ ಈ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ, ಸೂಟ್ ಅಲ್ಲ ನನಗೆ ಸೂಟ್ ಆಗಲ್ಲ. ಹಾಗಂತ ನೀವ್ ತಿಳ್ಕೊಂಡಿದ್ದೀರಾ? ಇವತ್ತೇನಾಯ್ತು ಗೊತ್ತಾ, ನಿಮ್ ಹಾಗೇ ಇರೋ ಒಬ್ಬ ಮನುಷ್ಯನ ನೋಡಿದೆ, ಅವರು ಸೂಟ್ ಹಾಕೊಂಡು ಎಷ್ಟು ಸ್ಟೈಲಿಶ್ ಆಗಿದ್ರು. ನೀವು ಸೂಟ್ ಹಾಕೊಂಡ್ರಿ ತಿಟ್ಕೊಳ್ಳಿ, ಅವ್ರಿಗಿಂತ ಸೂಪರ್ ಆಗಿ ಕಾಣಿಸ್ತೀರಾ. ಸುಮ್ನೆ ಸೂಟು ಸೂಟ್ ಅಂತ ತಲೆ ಕೊರೆಯಬೇಡ. ನೋಡು ಕೃಷ್ಣ, ನೋಡು, ನಾನು ಅವನ್ ಭಕ್ತ. ಇವನ್ ಸೂಟ್ ಹಾಕೊಂಡಿದ್ದಾನ? ಇವನೇ ಸೂಟ್ ಹಾಕೊಂಡಿಲ್ಲ ಅಂದ್ಮೇಲೆ ನಾನ್ ಹೆಂಗೆ ಸೂಟ್ ಹಾಕೊಳ್ಳೋದು? ನಿಮ್ ಲಾರ್ಡ್ ಕೃಷ್ಣನ್ಗೆ 16,000 ಎಂಟು ಹೆಂಡ್ತಿರಿದ್ರು, ನಿಮಗ್ ನಾನೊಬ್ಳೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆ 16,008 ಹೆಂಡ್ತಿರ್ಗೆ ನೀನೇ ಹೇಳ್ಕೊಳ್ಕಣೆ. ಅದೆಲ್ಲ ಓಕೆ, ಆದ್ರೆ ನೀವ್ ಸೂಟ್ ಹಾಕೊಂಡ್. ಇನ್ನೊಂದ್ಸಲ ಸೂಟ್ ಬಗ್ಗೆ ಮಾತಾಡಿದ್ರೆ ನಾನು ಇವನ್ ತರ ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತೀನಿ. ಇದೇನ್ರಿ ಈ ಡ್ರೆಸ್ ಅಲ್ಲಿ? ನಾನು ನಿಮ್ಗೆ ಗೊತ್ತಾ, ಎಲ್ಲಾದ್ರೂ ನೋಡಿದ್ದೀರಾ? ಕ್ಷಮಿಸಿ,
ನಾನು ನಿಮ್ಮನ್ನ ನಮ್ಮ ಯಜಮಾನ್ರು ಅಂತ ತಿಳ್ಕೊಂಡ್ಬಿಟ್ಟೆ. ಅಲ್ಲ, ನಾನು ಇನ್ನೊಬ್ಬ ಯಜಮಾನ್ರು ಬರ್ತೀನಿ. ಕೃಷ್ಣ ಕೃಷ್ಣ ಅಣ್ಣ ಪ್ರೇಮ, ನನ್ನ ತಂಗಿ. ಇವರೇ ನನ್ನ ತಂಗಿ ಸಿಗುವಾಗ ಮಾಡ್ಬಿಟ್ಟಿಯಲ್ಲಪ್ಪ, ಈ ಜನ್ಮದಲ್ಲಿ ನೀನ್ ಸಿಕ್ತಿ ಅಂತ ಅನ್ಕೊಂಡೇ ಇರ್ಲಿಲ್ಲಮ್ಮ. ಯಾಕಣ್ಣ ಚಿಕ್ಕ ಮಕ್ಳ ತರ ಆಡ್ತಾ ಇದೀಯ? ಸಮಾಧಾನ ಮಾಡ್ಕೊಣ. ಎಷ್ಟು ವರ್ಷ ಆಗಿತ್ತಮ್ಮ ನಿನ್ನ ನೋಡಿ ನಾನು. ಅಳ್ಬೇಡ ಅಣ್ಣ, ಬಾ ಅಣ್ಣ ಮನೆಗೆ ಹೋಗೋಣ. ದೇವ್ರ ದರ್ಶನ ಮಾಡಲ್ವಾ? ಅಯ್ಯೋ, ಅದನ್ನ ಆಮೇಲೆ ಮಾಡ್ಕೋಬಹುದು. ನೀನ್ ಬಾ ಅಣ್ಣ ಮನೆಗೆ ಹೋಗೋಣ. ನೋಡ್ತಾರೆ, ಬಾ ಅಣ್ಣ ಮನೆಗೆ ಹೋಗೋಣ. ಬಾ ಅಣ್ಣ ಅವಳಿಗೆ. ಗ್ರೇಟ್. ಏನು ಗ್ರೇಟ್? ಶಂಸಂಬ, ನನಗೆ ಇಂಗ್ಲಿಷ್ ಮಾತಾಡುವಾಗ ಒಂಥರ ಆಗ್ಬಿಡುತ್ತದೆ. ಎಷ್ಟೊಂದು ಅದ್ಭುತವಾಗಿದೆ. ನಮ್ಮ ಅಪ್ಪನಿಗೆ ಈ ರೀತಿಯಾದ ಟೇಸ್ಟ್ ಇದೆ ಅಂತ ಗೊತ್ತೇ ಇರ್ಲಿಲ್ಲಮ್ಮ. ನೀನು ಪುಣ್ಯ ಹಾಕಿತ್ತೀನಮ್ಮ. ಇದೆಲ್ಲ ಮಾಡಿದ್ದು ರಂಗನಾಥ. ಮತ್ತೆ ಆ ಭಗವಂತನ ಕೈಲಲ್ಲದೆ ಮನುಷ್ಯ ಕೈಲಿ ಮಾಡಕ್ ಆಗುತ್ತೆ ನಮ್ಮ ಇದೆಲ್ಲ? ಅಯ್ಯೋ, ನಾನ್ ಹೇಳಿದ ಆ ರಂಗನಾಥ ಅಲ್ಲ, ನಮ್ಮ ಮನೆಯವರು. ಇದೆಲ್ಲ ನಮ್ಮ ಮದ್ವೆಗೆ ಬಂದಿದ್ರೆ ತಾನೇ ಗೊತ್ತಾಗೋಕೆ? ನೀನ್ ಯಾವ್ದೋ ಫಾರಿನ್ ಶೂಟಿಂಗ್ ಹೋಗ್ಬಿಟ್ಟಿದೆ. ಅದೇ ಅಮ್ಮ, ನಾನು ಮಾಡಿದ್ದು ತಪ್ಪು. ನಾನು ಎಲ್ಲೋ ಹೋಗ್ಬಾರ್ದಾಗಿತ್ತು, ಇಲ್ಲೇ ಇರ್ಬೇಕಾಗಿತ್ತು. ಏನಣ್ಣ, ಆ ಫಿಲ್ಮ್ ಬಾಕ್ಸ್ ಆಫೀಸ್ ಹಿಟ್ ಅಲ್ವಾ? ಬಾಕ್ಸ್ ಆಫೀಸ್ದಲ್ಲಿ ಇತ್ತು, ದುಡ್ಡು ಕೊಟ್ಟರಲ್ಲ ನನಗಿಟ್ಟು ತಾಲ್ಕೆಟ್ಟು ರಾಮೇಶ್ವರಕ್ಕೂ ಹಿಮಾಲಯಕ್ಕೂ ಹೋಗ್ಬೇಕು ಅಂತ ಇದ್ದೆ. ಸದ್ಯ ಪುಣ್ಯ ಹಾಕಿತ್ತು, ನೀನ್ ಸಿಕ್ಕಲ್ಲ. ನೀನೇನು ಯೋಚನೆ ಮಾಡ್ಬೇಡಣ, ನೀನ್ ನಮ್ ಜೊತೆಲೇ ಇರು, ಅದೇ ನಂಗೆ ಸಂತೋಷ. ನಿನಗೂ ಸಂತೋಷ, ನನಗೂ ಸಂತೋಷನಮ್ಮ. ಆದ್ರೆ ನಿನ್ ಗಂಡ ಒಪ್ಪಬೇಕಲ್ಲ ಇದಕ್ಕೆ. ಅಯ್ಯೋ, ಅವ್ರನ್ನ ಹ್ಯಾಕ್ ಟ್ಯಾಕಲ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಅವರು ಸ್ವಲ್ಪ ಒರಟು, ಬಟ್ ಒಳ್ಳೆ ಹಾರ್ಟ್. ನಾನೇನೆಲ್ಲ ಕನಸ್ಕೊಂಡಿದ್ದೆ, ನನ್ ಗಂಡ ವಜ್ರಮುನಿ ತರ ಇರ್ಬೇಕು, ಪ್ರಭಾಕರ್ ತರ ಫೈಟ್ ಮಾಡ್ಬೇಕು, ಅಮರೀಶ್ ಪುರಿ ತರ ಸಕ್ಕ ಸಕ್ಕ ಅಂತ ಮರ್ಡರ್ ಮಾಡ್ಬೇಕು ಅಂತ. ನಾನ್ ಕರ್ಮ ಒಳಬೇಡ ಕಣೆ, ನಾಳೆ ಹೋಗಿ ಆ ಕಾರ್ ಗ್ಲಾಸ್ ಕ್ಲೀನ್ ಆಗಿ ಹೊಡಿತೀರಿ. ಕಾರ್ ಗ್ಲಾಸ್ ಹೊಡೆದ್ರೆ ನನ್ ಕೋಪ ಆರಲ್ಲ. ಸರಿ, ಪಕ್ಕದಲ್ಲ ಬಸ್ ಗ್ಲಾಸ್ ಹೊಡೆದು ಬರ್ತೀನಿ, ದೊಡ್ಡದಾಗಿರುತ್ತೆ. ಅದೆಲ್ಲ ಏನು ಬೇಡ. ಮತ್ತೆ ನಡು ರಸ್ತೆಲಿ ಎಲ್ಲರ ಮುಂದೆ ನಿಮ್ ಕೆನ್ನೆಗ್ ಬಾರ್ಸದ್ನಲ್ಲ ಆ ಕೈ ಬಲಗೈ ಅಂದ್ರೆ ಕಟ್ ಮಾಡ್ಕೊಂಡು ಹಿಂಗ್ ತರ್ಬೇಕು. ಬಲಗೈ ತೆಗೆದ್ಬಿಟ್ರೆ ಪಾಪ ಊಟ ಮಾಡಕ್ಕಾಗಲ್ಲ ಕಣೆ ಅವ್ರಿಗೆ. ತರದೆ ಇದ್ರೆ ನೀವ್ ನಿದ್ದೆ ಮಾಡಕ್ಕಾಗಲ್ಲ, ಈ ರೂಮ್ ಬರಕ್ಕಾಗಲ್ಲ. ಫಸ್ಟ್ ಏಡ್ ಅಂತ ಮೊದ್ಲೇ ಇಲ್ಲ. ಅಲ್ಲ ಕಡೆ ಕಂದ, ನನ್ ಮಾತು ಬೇಕಾದ್ರೆ ಎಡಗೈ ತರ್ತೀನಿ ಕಡೆ. ಎಡಗೈ ತರಲ್ಲ ನೋಡಿ ಅಜ್ಜಿ, ನೋಡಿಮ್ಮ, ನಿಮ್ ಬಿಟ್ಲ ಮದುವೆ ಮನೆಯಿಂದ ಕಂಬಿ ಕಿತ್ತು ತಿಂಗಳ ಆನ್ಗಟ್ಲೆ ಆಯ್ತು. ಅವತ್ತಿಂದ ನಾವು ಹುಡುಕ್ತಾ ಇದೀವಿ, ಏನ್ ಪ್ರಯೋಜನ ಆಯ್ತು? ಈಗ ನೀವು ಬೆಂಗಳೂರು ಹೋಗೋಣ ಅಂತಿದ್ರಿ, ಅದು ದಂಡವೇ. ನನ್ ಕೇಳಿದ್ರೆ ನಿಮ್ಮ ಮೊಮ್ಮಗಳಿಗೆ ಬೇರೆ ಗಂಡನ ಹುಡುಕಿ ಮದುವೆ ಮಾಡೋದು ಒಳ್ಳೇದು. ನಂಗ್ ವಿಠಲ್ ಮಾವನ ಬೇಕು, ನಂಗ್ ವಿಠಲ್ ಮಾವನ ಬೇಕು. ಅಯ್ಯೋ ದಡ್ಡಿ, ಒಂದ್ ವಿಷಯ ಹೇಳ್ತೀನಿ ತಿಳ್ಸ್ಕೊ. ನಿಮ್ ವಿಠಲ್ ಮಾಮ ತಗಲ್ ಬಾಜಿ ಮೋಸ್ಕಾರ, ಅದಕ್ಕೆ ನಿಮ್ಮ ಇಬ್ಬರು ಮೊದಲಲ್ಲಿ ನೀವು ಹೋಗಿದ್ದು. ನೀನು ಇವತ್ತರ ಹಳೆ ಬಟ್ಟಕನ ಯಾವ್ದಕ್ಕೆ ನಿಂತಿರೋದ್ ನಿಂತಿರೋದು ಅವ್ನು ಹುಡ್ತಿ ನಿಂತಿರಲ್ಲ ನೀ ಎಂತ ದಾಡ್ರಿ, ನೀವು ಬೇಕಾದ್ರೆ ನೀವು ನಿಮ್ ಕಳ್ಳ. ಇವಳು ನನ್ ನನ್ ಮಗಳು ಅಂತ ಗೊತ್ತು, ಅವಳು ಅವ್ನ ಮಾವನ ಲಗ್ನ ಆಗ್ಬೇಕು ಅಂತ ಇದ್ದಿಟ್ಟು ನಿಮಗ್ ಗೊತ್ತು. ನನ್ ಮಗ ಮದುವೆ ಮಂಟಪದಿಂದ ಓಡೋಗಿಟ್ಟು ನಿಮಗ್ ಗೊತ್ತು ಅಂತ ಅವ್ನ ನಾ ಸುಮ್ಕೆ ಬಿಟ್ಬಿಡ್ಬೇಕ? ಬಿಡಬಾರ್ದು ಕಣವ, ಅವನೆಲ್ಲೇ ಇದ್ರೆ ಎಳ್ಕೊಂಬಂದು ಈ ಮಗಿಗೆ ಮದುವೆ ಮಾಡಿಸ್ಬೇಕು. ಅಪ್ಪಣ್ಣ ಮಾತು, ಅಪ್ಪುಟ್ಟಿನ ಮಾತು, ನಾನ್ ಹಂಗಯ್ಯ ಮಾಡೋದು? ಅದಕ್ಕೆ ಯಾಕೆ ನಮ್ ಪ್ರಾಣ ತಿಂತೀರಾ? ಇವ್ರು ಕೆಲಸ ಇಲ್ದಾರ ಆಗಿದವರು, ನಾನು ಬಡ ಪುರೋಹಿತ, ನಾವ್ಯಾಕ್ ನಿಮ್ ಹಿಂದೆ ಬರ್ಬೇಕು? ನಾ ನಿಮಗ್ ಪೂರ್ತಿ ದುಡ್ಡು ಕೊಟ್ಟಿದ್ದೀನಿ ತಾನೆ. ಹೌದು, ಯಾಕೆ ಇಸ್ಕೊಂಡ್ರಿ ಮದ್ವೆಯಲ್ಲಿ ಬಾರ್ಸಕ್ಕೆ? ಬಾರ್ಸುಟ್ಟಿಸ್ಕೊಂಡಿಲ್ಲ ನಾಟ, ನಾ
ವಾದ್ರ ಉಡಕ್ಕೆ ಪೂರ್ತಿ ದುಡ್ಡಿಸ್ಕೊಂಡಿದ್ದಾರೆ. ಊಟವರೆಗೂ ನಾ ನಿಮ್ಮನ್ ಬಿಡೋಕಿಲ್ಲ. ಬೇಕಾದ್ರೆ ನಿಮ್ ಹಣ ವಾಪಸ್ ಕೊಟ್ಬಿಡ್ತೀವಿ. ವಾಪಸ್ ಕೊಟ್ಬಿಟ್ರೆ ಯಾಕೋ ಸರಿ ಹೋಗ್ಲಿಲ್ಲ. ಈ ನಿಮ್ಮ ತರಲೆ ಉಪಾಯದಿಂದ ಕುರಿ ಹಿಂದೆ ಕುರಿ ಮಂದೆ ಹೋದಾಗೆ ನಾವು ನಿಮ್ ಹಿಂದೆ ಬರೋದು ಯಾವ ನ್ಯಾಯ? ಅದೇ ನ್ಯಾಯ. ನಮ್ ಬಿಟ್ಟ ಸಿಕ್ಕವ್ರಿಗೂ ನೀವೆಲ್ಲ ನಮ್ ಜೊತೆಗೆ ಇರ್ಬೇಕು. ಅವ್ನ್ ಸಿಕ್ಕಾಗ್ಲೇ ಮೊದ್ಲು ಅಳ್ಳೆ ಊಡ್ಬೇಕು. ಗೊತ್ತಾಯ್ತಾ? ನೀವ್ ಯಾರಾದ್ರೂ ನಂಗೆ ಮೋಸ ಮಾಡಿದ್ರೆ ಆಳೆ ಮನೆ ನರಸಪ್ಪನ ಮಗ ನಾನು ಮೋಸ ಮಾಡಿದಕ್ಕೆ ಏನ್ ಮಾಡಿದೆ ಅಂತ ಈ ಮುದ್ದೆ ನಡಿ ನಡಿ ಅಂದ್ರೆ ಏನೇ ಅಂತದ್ದೇನೆ ಮಾಡಿದ್ಲಿ ಇವಳು? ಸಾರ್ ಸಾರ್ ಮೀಟರ್ ಬಡ್ಡಿ ನನ್ನ ಮಗ ಸಿಕ್ಕಿಬಿಡ್ನಲ್ಲಪ್ಪ. ನಿಂತ್ಕೊಳ್ಳಿ ಸಾರ್. ಏನ್ ಸಾರ್ ಬಹಳ ದಿವಸ ಆಗೋಯ್ತು ಗಾಂಧಿನಗರದ ಕಡೆ ಕಾಣಿಸ್ಕೊಳ್ಳಲ್ಲ ತಾವು. ಅಯ್ಯೋ ಬರ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಹಣನು ಬರ್ಬೇಕಾಯ್ತು. ಸಾಲ ಕೊಟ್ಟು ನನ್ನ ಮಗ ಇದ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಬೈಪಾಸ್ ಮಲಿಕೊಂಡಿದ್ದಾನೆ ಪಾಪ. ಆಸ್ತಿ ನೋಡಯ್ಯ, ಈ ಬೈಪಾಸ್ ಫ್ಲೈಓವರ್ ಸಬ್ವೆ ಇವೆಲ್ಲ ನನ್ನ ಹತ್ರ ಏನು ಹೇಳ್ಬೇಡ. ನೋಡೋ ನನ್ನ ಲೆಕ್ಕಾಚಾರ ತುಂಬಾ ಸುಲಭ. ನಾನ್ ನಿನ್ಗೆ ಎಷ್ಟು ಕೊಟ್ಟಿದ್ದೀನಿ? 40 ಲಕ್ಷ ಕೊಟ್ಟಿದ್ದೀನಿ. ಅದಕ್ಕೆ ಬಡ್ಡಿ ಎಲ್ಲ ಸೇರಿ 2.5 ಕೋಟಿ ಆಗಿದೆ. ಅದನ್ನ ಯಾವಾಗ ಕೊಡ್ತೀಯ? 40 ಲಕ್ಷಕ್ಕೆ ಬಡ್ಡಿ ಎಲ್ಲ ಸೇರಿ 2.5 ಕೋಟಿ ಆಗಿದ್ಯಾ? ನ್ಯಾಯವಾದ ಬಡ್ಡಿ ಅಲ್ಲಪ್ಪ. ನೀನು ಹಣ ಕೊಟ್ಟೆ, ನಾನು ಸಿನಿಮಾ ಮಾಡಿದೆ, ನಿನ್ನು ಕರ್ಕೊಂಡೋಗಿ ತೋರಿಸ್ತೆ, ಈ ಅನಿಷ್ಟ ಬಾಯಿ ಇದಲ್ಲಿ ಓಡುತ್ತೆ ಅಂದ್ರೆ ಅದು ಓಡ್ಲಿಲ್ಲ, ದುಡ್ಡು ಬರ್ಲಿಲ್ಲ, ನಿನಗೆ ಕೊಡ್ಲಿಲ್ಲ, ಅದು ಹಾಳಾಗೋಲಿ. ಮತ್ತೊಂದು ಸಿನಿಮಾ ತೆಗೆದು ನಿನ್ ಸಾಲ ತೀರಿಸ್ತೀನಿ, ದುಡ್ಡು ಕೊಡಪ್ಪ ಅಂತ ಅಂದ್ರೆ ನೀನು ಹೋಗಯ್ಯ ಅಂತ ಅಂದೆ. ಈಗ ಬಂದು ಹಣ ಕೇಳ್ತಿದ್ಯಾ, ಮಾನ ಮರ್ಯಾದೆ ಇದೀಯ ನೀನು ದುಡ್ಡು ಕೇಳೋದಕ್ಕೆ? ಹೆಂಗ್ ಕೇಳ್ತೀಯ ನೀನು? ಯಾವ ಹೋದ್ ಸಾರಿ ಸಿನಿಮಾ ತೆಗಿಯೋಕೆ ತಗೊಂಡ್ ಫೈನಾನ್ಸ್ ವಾಪಸ್ ಕೊಟ್ಟಿಲ್ಲ, ಆಗ್ಲೇ ಇನ್ನೊಂದು ಸಿನಿಮಾ ಫೈನಾನ್ಸ್? ಬುದ್ಧಿ ಇಲ್ಲದೆ ಮಾತಾಡೋಣ ನೀನು. ಎಲ್ಲ ಪ್ರೊಡ್ಯೂಸರ್ಸ್ ಮಾಡೋದು ಹಾಗೇನೆ. ಈಗ ಒಂದು ಸಿನಿಮಾ ಮಾಡೋದಕ್ಕೆ ಸಾಲ ತಗೋತಾರೆ, ಸಿನಿಮಾ ಮಾಡ್ತಾರೆ, ತೋಪಾಗ್ಬಿಡ್ತದೆ. ಮತ್ತೆ ಆ ಸಿನಿಮಾ ಸಾಲ ತೀರಿಸೋದಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸಾಲ ತಗೋತಾರೆ, ಅದು ಗ್ಯಾರಂಟಿ ತೋಪಾಗ್ಬಿಡ್ತದೆ. ಇದು ಕಾಮನ್ ಕಡೆಯ, ಇದೆಲ್ಲ ಗೊತ್ತಿಲ್ದಿರ ನೀನು ಯಾವ ಸಿನಿಮಾ ಫೈನಾನ್ಸ್ ಇರಯ್ಯ? ನೋಡೋ ನನ್ನ ಲೆಕ್ಕಾಚಾರ ಆಗಲ್ಲಪ್ಪ, ಹಣ ಕೊಡೋವರೆಗೂ ಕಾಯ್ತೀನಿ, ಕೊಡ್ಲಿಲ್ಲ 1,000 ಖರ್ಚು ಮಾಡ್ತೀನಿ. ನಿನ್ ಸಮಾಧಿಗ? ಅಲ್ಲ ನಿನ್ ಸಮಾಧಿಗೆ. ಬೇಡಪ್ಪ ಹಂಗೆಲ್ಲ ಮಾಡಬೇಡಪ್ಪ, ಸ್ವಲ್ಪ ಟೈಮ್ ಕೊಡು, ನಿನ್ನ ಹಣ ಎಲ್ಲ ಕೊಟ್ಬಿಡ್ತೀನಿ. ಅದೇ ಹೆಂಗ್ ಕೊಡ್ತೀಯ? ನನ್ನ ತಂಗಿ ಪ್ರೇಮ, ಅದೇ ನಮ್ಮಪ್ಪನ 2nd ಮಗಳು, ಅವಳು ಸಂಸಾರ ಚೆನ್ನಾಗಿದ್ರೆ ಮಾತ್ರ ನನ್ನ ಆಸ್ತಿ ಎಲ್ಲ ನಿನಗೆ ಸಿಕ್ಕುತ್ತೆ ಅಂತ ನಮ್ಮಅಪ್ಪ ಫಿಲ್ ಬರ್ದಿಟ್ಬಿಟ್ಟಿದ್ದಾನೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅಂದ್ರೆ ಡೈವರ್ಸ್ ಆದ್ರೆ ಅಥವಾ ಅವನಿಗೆ ಬೇರೆ ಸಂಬಂಧ ಇದ್ರೆ, ಅವಳಿಗೆ ಬೇರೆ ಸಂಬಂಧ, ಒಟ್ಟಲ್ಲಿ ಗಲೀಜಾದ್ರೆ ಆಸ್ತಿ ಅವಳಿಗೆ ದಕ್ಕಲ್ಲ, ಆಟೋಮೆಟಿಕ್ ನನಗೆ ಸಿಕ್ಕುತ್ತೆ. ಆಹಾ ಒಳ್ಳೆ ಅಪ್ಪ. ಅದ್ ಸರಿ, ನನ್ ಹೆಣ ಯಾವಾಗ ಸಿಗುತ್ತೆ? ಹೆಣ ಅಲ್ಲ, ಹಣ 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 ಯಾವಾಗ ಕೊಡ್ತೀಯ? ಸಿಂಪಲ್, ಇನ್ನು 2 ತಿಂಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಫಿಟ್ಟಿಂಗ್ ಇಡ್ತೀನಿ, 5 ವರ್ಷ ಆಗುತ್ತೆ, ಆಸ್ತಿ ನನಗೆ ಬರುತ್ತೆ. ನಿನ್ಗೆ ಎಷ್ಟು ಕೊಡ್ಬೇಕು? 2.5 ಕೋಟಿ. ಬಂದು ಹೋಗಿದ್ ಪೆಟ್ರೋಲ್ ಎಷ್ಟು? ಅದು 5 ಲಕ್ಷ ಇಟ್ಕೊಳಪ್ಪ, ಒಂದೇ ಸೆಕ್ ತಗೊಂಡು ಹೋಗು. ಒಳ್ಳೆ ಅಣ್ಣ, ಇನ್ನೆರಡು ತಿಂಗಳು ನನ್ನ ಹಣ ವಾಪಸ್ ಕೊಡ್ತೀಯ? ಡೆಫಿನೆಟ್, 1-2-3 ದಿನ ಆ ಕಡೆ. ಈ ಪಾಠದಲ್ಲಿ ನಮ್ಮ ಮಗಿನ ಎಲ್ಲ ನೋಡಿದ್ಯಾ? ಎಲ್ಲೋ ನೋಡಿದ್ಯ ಅಕ್ಕ? ಅವನು ನನ್ ಬಿಟ್ಟಲ್ ಮಾವ, ನಾವೆಲ್ರೂ ಅಲ್ಲಿಂದ ಅವನ್ನ ಮದ್ವೆ ಆಗೋದ್ ಬಂದಿವಿ. ಏನು ಎಲ್ರೂನ? ನೀವ್ ಬುದ್ಧಿನೇ ಇಲ್ಲ, ಎಲ್ರೂ ಮದ್ವೆ ಅಲ್ಲ, ನಾ ಒಬ್ಳೆ. ಸುಮ್ಕಿರೋ ಪುಟ್ಟಿ, ನೀನ್ ಏನು ಅನ್ಕೋಬೇಡ ಕಣವ, ಮಗ ಇನ್ನ ಚಿಕ್ಕದು. ನೀ ಹೇಳವ, ಈ ಪುಟ್ಟು ಬಿಟ್ಟಳನ್ನ ಎಲ್ಲಾರು ನೋಡಿದ್ಯಾ? ಒಂದ್ಸಲ ನೋಡಿದೀನಿ, ಆದ್ರೆ ಅವ್ರಾಗ ಈ ತರ ಇರ್ಲಿಲ್ಲ. ಸೂಟ್ ಹಾಕೊಂಡಿದ್ರು, ಕಾರಲ್ಲಿ ಹೋಗ್ತಿದ್ರು. ಡುಮ್ಟಕ್ಕ ನೋಡ್ದ್ಯಾ, ನನಗ್ ಆಗ್ಲೇ ಹೇಳಿಲ್ವಾ ನಮ್ಮ ಮಾವ ಬೋ ಅದೃಷ್ಟ ಮಾಡೋನೆ ಅಂತ? ಬಲಗೈ ಖಾಲಿಯಾಗೇ ಇದೆ, ನಡಿಯೋ ಅಷ್ಟು ಬೇಗ ಹೋಗ್ಬೇಡ. ಅವನ್ ಕೈ ಕಟ್ಪಾಡಕ್ ಹೋದಾಗ ಈ ದರಿದ್ರ ಕತ್ತಿ ಜಾರ್ ಬಿದ್ದೋಗ್ಬಿಟ್ರೆ ಗ್ಯಾರಂಟಿ ನಾಕಿಕ್ತಾನೆ. ಕರೆಕ್ಟ್, ಕುಡ್ದಿದ್ರೆ ಅವ್ನು ಹೊಡೆಯೋದಿಲ್ಲ, ಅದು ಅವನ್ ವೀಕ್ನೆಸ್. ಇವನ್ನ ಎಲ್ಲಿ ಅಂತ ಹುಡ್ಕೋದು? ನೀವೊಂದ್ ಕೆಲಸ ಮಾಡಿ ಪೊಲೀಸ್. ಅವನೇ ಅಲ್ಲಿದ್ದಾನೆ ನೋಡಿ. ಅದೇಂಗ್ರಿ ಒಂದೇ ಸಲ ಕುಡಿಯೋದು? ಯಾರು ಬೇಕಾ ಕುಡಿಬಹುದು, ನೀವು ಕುಡಿಬಹುದು. ನಿಮ್ಮಲ್ಲಿ ಒಬ್ಬಳು ಸರಳ ಇದ್ರೆ ಏ ಜಾಕಾರಿ ಮಾಡೋ, ಕೈ ಕಟ್ ಮಾಡಕ್ ಹೋಗ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ತೀನಿ ನನ್ನ ಮಗನೇ. ಕಂಡ ಕೊನೆಗೂ ಸಿಕ್ಬಿಟ್ಟ ನೀನು ಸಿನಿಮಾದಲ್ಲಿ ತೆಗಿತಾರಲ್ಲ,
ಹಂಗ ತೆಗಿತೀನಿ. ಸಿನಿಮಾದಲ್ಲಿ ತೆಗೆದಾಗ ನೋಡ್ದಲ್ವಲ್ಲ. ಅದ್ಯಾಕೆ ಮದ್ವೆ ಮನೆ ಓಡಾಬಿಟ್ಟೆ ನೀನು? ಮದುವೆ ಮನೆ ಅಲಚಿದನಲ್ಲ ಅವ್ನ ಕೈ ತೆಗಿಬೇಕು. ಅವನ್ ಕೈನ? ಅವನೇ ಇಲ್ಲ ಅವನಲ್ಲ ಅವನ್ ಕೈನ. ಓಹೋ, ಪೊಡವೆ ಇಟ್ಕೊಂಡಿದ್ದೀರಾ? ಅವನೇ ಅವನೇ. ಇದು ಸರಿ ಹೇಳ್ಕ. ಅಯ್ಯೋ, ಯಾರ್ರಿ ನೀವು? ಯಾರ ಈ ಮುಷ್ಟಿಗಳೆಲ್ಲ? ಅಯ್ಯೋ, ನನ್ನೇ ಮತ್ಬಿಟ್ಟ ನೀನು? ನೋಡು, ನೀನ್ ದೊಡ್ಡ ಶ್ರೀಮಂತ ಆಗಿರ್ಬೋದು, ಬಂದ್ ಬಂದ್ ಅಂಗಿ ತೊಟ್ಟಿರ್ಬೋದು, ಹಂಗಂತ ನನ್ನ ಮರ್ಯೋದ? ಮಗ, ನಿನ್ ಲಗ್ನ ಆಗ ಹುಡುಗಿನೂ ಬಂದವಳೆ, ಅಲ್ಲೋಡು ಈ ಅಂಗಿಕ್ತಾಳೆ ಅವಯ್ಯನ್ಗೆ. ಚೆನ್ನಾಗಿ ಇಕ್ತಾಳೆ, ಹೆಂಡತಿಯಾಗೋ ಲಕ್ಷಣ ಎಲ್ಲ ಇದೆ, ಆದ್ರೆ ನನಗಲ್ಲ. ನೋಡಿ, ನೀವ್ ಯಾರೋ ವಿಠಲ ಅಂತ ನನ್ ತಪ್ಪು ತಿಳ್ಕೊಂಡಿದ್ರಾ? ನಾನು ವಿಠಲ ಅಲ್ಲ. ನಡೀರಿ ನಡೀರಿ. ನನ್ಗೆ ಮೋಸ ಮಾಡ್ತೀಯ ನೀನು? ನೋಡು, ನನ್ ಮೊಮ್ಮಗ ಯಾರು ಅಂತ ನನಗೆ ಗೊತ್ತಿಲ್ವಾ? ಬಾ ಮಗ, ಮನೆಗೆ ಹೋಗುವ. ಮಗ, ನಿನ್ ಮದ್ವೆ ಮಾಡ್ಸೋಕೋಸ್ರ ವಾಗುಡ್ ಅವ್ರನ್ನ ಅಲ್ಲಿಂದ ನನ್ ಜೊತೆಗೆ ಕರ್ಕೊಂಡ್ಬಂದಿದ್ದೀನಿ. ಇನ್ ಸ್ವಲ್ಪ ತಿಳಿದ್ರೆ ಪೊಲೀಸ್ ಅವ್ರ ಕಸ ಒಳಗಾಗಿವ್ನೆಲ್ಲ. ಸುಮ್ಸಿರಿ ಮಗ, ಅದ್ಯಾಕೆ ಪೊಲೀಸ್ ನನ್ನ ಕರಿತೀನಿ ಅಂತ ನೀನು? ಆ ತುಂಗ್ಲಂಗ ಹಾಕೊಂಡ್ ಹೋಗ್ತಿಲ್ಲ ಅವಮ್ಮ, ಅವಮ್ಮ ಹೇಳಿದ್ದು ನೀನೇ ಬಿಟ್ಲ. ಏನೇನ್ ಐಡಿಯಾ? ನಾನೇ ವಿಠಲ ಅಂತ ಅವ್ರ ಹತ್ರ ಹೇಳ್ದೆ. ನೀವ್ ವಿಠಲ ಅಲ್ವಾ? ಇಲ್ಲ, ಐಮ್ ಸಾರಿ. ಅವ್ರು ನಿಮ್ ಫೋಟೋ ತೋರಿಸಿದಾಗ ನೀವೇ ಇರ್ಬೇಕು ಅನ್ಕೊಂಡೆ. ನೀನ್ ಏನ್ ಬೇಕಾರ ಅನ್ಕೋ, ಐ ಡೋಂಟ್ ಕೇರ್. ಈ ಆಟಲ್ಲ ಬೇರೆ ಅವ್ರ ಹತ್ರ ಇಟ್ಕೋ, ಇಡಿಯಟ್. ಏ ಮಿಸ್ಟರ್, ನಾನ್ ತಪ್ಪು ಮಾಡಿದೀನಿ, ಸಾರಿ ಕೇಳಿದೀನಿ, ಅದಕ್ಕೆ ಈ ತರ ಎಲ್ಲ ಮಾತಾಡ್ಬೇಕಾಗಿಲ್ಲ. ದಾರಿ ಬಿಡಿ. ತಳ್ ಬಿಡ್ತೀಯಾ ಕೋತಿ? ತಳ್ಳು ನೋಡೋಣ. ಕೋತಿನ ಸೌಂಡ್ ಇದು? ಇಲ್ಲಿ ಹೊಡೀರಿ. ಯಾಕೆ ಸುಮ್ನೆ ಹೊಡೀರಿ? ಹೆಂಗಸಿಗೆ ಹೊಡಿಯೋದು ತುಂಬಾ ಪಾಪ ಕಣೆ, ಹೆಂಡ್ತಿನ ಹೊಡಿಯೋದು ಶಾಪ ಕಣೆ. ಕಮಾನ್, ನಾನೇನ್ ಕೆನ್ನೆಗ್ ಬಾರಿಸಿ ಅಂತ ಹೇಳಿಲ್ಲ, ಒಂದ್ ಚಿಕ್ಕ ಏಟು ಹೀಗೆ ಹೊಡೀರಿ. ಇಲ್ಲಿ ಹೊಡೀರಿ. ರಾಮ ರಾಮ, ಇಲ್ಲೆಲ್ಲ ಹೆಂಗೆ ಹೊಡಿಯೋದು? ಯಾಕಾಗಲ್ಲ, ಈಗ ಈ ತರ ಅದು ನಂದೆ. ಹೌದಾ? ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ, ಹೊಡೀರಿ. ಬರ್ಲಿಲ್ವೇ? ಅಲ್ಲಿ ಹೇಗ್ ಬಂತು? ಸ್ವಲ್ಪ ಜೋರ ಹೊಡೀರಿ. ರಾಮ ರಾಮ. ಮನಸಲ್ಲಿ ಮನಸಿದ್ರೆ ಡಂ ಡಂ ಬಿಗಾಡಿಗ, ನೀ ಸಿಕ್ಕರೆ ಬೇಡ ಸಕ್ಕರೆ, ನೀ ನಕ್ಕರೆ ಅದೇ 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 ಸಕ್ಕರೆ ಸಕ್ಕರೆ ಡಂ ಡಂ ಬಿಗಾಡಿಗ. ಜೋಕಾಲಿ ಪ್ರೇಮದ ಜೋಕಾಲಿ ಜಾಲಿ ಜಾಲಿ ಸುಮ್ಮಿ ಸುಮ್ಮಿ ಕರ್ತೀಯ ಅರಮನೆ ಅಂತ
ಆ ಕಟ್ಟಿದಂತ ಪುರ ಕಣ್ಣಿ ಕಾಣಲ್ವೇ, ಕಣ್ಣು ಮುಚ್ಚಿ ನೋಡು ನೀ ಎಲ್ಲ ಕಾಣುವೆ. ನೀ ಸುಮ್ಮಿದ್ರೆ ಅದು ಸೆರೆ ಮನೆ, ನಿನ್ನಿದ್ದರೆ ಅದೇ 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 ಅರಮನೆ ಅರಮನೆ. ಡಂ ಡಂ ಬಿಗಾಡಿಗ ಪಾಟಿ ಸರಿ ಇದ್ದಂಗೆ ಇಲ್ವಲ್ಲ, ಒಳ್ಳೆ ಚಾನ್ಸ್. ಎಲ್ಲೋ ನೋಡಿವನಲ್ಲ ಇವನು ಮಗ. ನಿಂತ್ಕೋ, ನಾವು ಹಳ್ಳಿಯಿಂದ ಬಂದಿದ್ದೀವಿ, ಈ ಫೋಟೋದಲ್ಲಿರೋನ್ ಎಲ್ಲಾರು ನೋಡಿದ್ಯಾ? ಒಂದ್ಸಲ ದೇವಸ್ಥಾನದಲ್ಲಿ ನೋಡಿದ್ ನಾಪ್ಕ, ಆಗ ಬೇರೆ ತರ ಇದ್ರು, ಕಾವಿ ಬಟ್ಟೆ ಹಾಕೊಂಡಿದ್ರು, ನೋಡು ಕೊಳ್ಳೆ ಶ್ರೀಕೃಷ್ಣನ್ ಭಕ್ತನ್ ತರನೇ ಇದ್ರು. ಅವನಲ್ಲಿ ಭಕ್ತ ಆಗ್ತಾನೆ ಬಿಡು, ದೇವ್ರಿಗೆ ಮನ್ಸಲ್ಲ. ಅವನು ಮದುವೆ ಮನೆಯಿಂದ ಓಡೋದನು ಕೃಷ್ಣನ್ ಭಕ್ತ ಅಂತೆ. ಕೃಷ್ಣ ಯಾವ ಮದುವೆ ಮನೆಯಿಂದ ಒಳಗೆ ಸ್ವಾಮಿ? ನೀವು ಹುಡುಕ್ತಾ ಇರೋರು ಅಲ್ಲೇ ಇದಾರೆ ನೋಡಿ, ಕಾಲ್ ಇಲ್ಲಿದೆ ನೋಡಿ. ನೀವು ತುಂಬಾ ಅದೃಷ್ಟವಂತರು. ಬಿಟ್ರೆ ಮಗ ಏನ್ ತಮಾಷೆ ಮಾಡ್ತೀಯ ನೀನು? ನಿನ್ನ ಎಲ್ಲ ಹುಡ್ಕಿಡ್ಬೇಕಟ್ಟ, ಒಬ್ಬ ಸಿಕ್ಕಿಟ್ಟ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ವಿಠಲ ಅಲ್ಲ, ಪಾಂಡು. ನೆನ್ನೆ ಯಾರೋ ನೋಡಿದೀನಿ ಅಂದ್ರಲ್ಲ, ಅವನೇ ವಿಠಲ. ಹಂಗಾರೆ ನಿನ್ನ ವಿಠಲ ಅಲ್ವಾ? ನಿಂಗೆ ಮೂರು ವರ್ಷ ಗಪ್ಪಿ ಆಯ್ತಾ? ಇಲ್ಲ, ಮೂರು ವರ್ಷ ಅಗ ಅದು ಇಷ್ಟಲ್ಲ. ಅಯ್ಯೋ, ಯಾರು ಹಿಂಗ್ ಹೊಡಿತಾವಳೆ? ಇಲ್ಲಿದ್ರೆ ನಮಗೂ ಓದೇ ಬಿಡ್ತೇನ. ಅಯ್ಯೋ ತೀರ್ತಾನ? ಸಿಗ್ತೇನೆ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಂತ ಕೇಳಿದೆ. ಸುಮಧುರ ಏನೇದು ಸುಮಧುರ ಸಂಗೀತ? ಏನು ಏನೇನು ತರಕ್ ಹೋಗಿದ್ದು ಬಾಳೇನು ಮಾತಾಡ್ತಾರ ಸುಮಧುರ ಸಂಗೀತದ ಬಗ್ಗೆ? ಏನಾಯ್ತು ನಿಂಗೆ? ಯಾವ್ದು ಏನ? ಸರಿ ಸರಿ ಸರಿ, ಏನೇ ನೋಡ್ತಿದ್ಯಾ? ಲೇ ನಾನು ಹೋದ್ರೆ ಆರ್ತಿಯಲ್ಲಿ ಒಂದು ಟೆಸ್ಟ್ ಮಾಡ್ತಿದ್ಯಾ? ಸರಿ 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 ಸರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ಅನ್ಕೊಂಡಿದ್ದೀನೋ ಅದೇ ನಿನ್ ಮನ್ಸಲ್ಲಿದ್ರೆ. ಬಿಡ್ರಿ ಬಿಡ್ರಿ, ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಸರಿ, ಆ ನನ್ನ ಮಗ ಅದೇನು ಅಣ್ಣ ಮಾಡೋದು ಹೇಳಿಗೆ ಸಿಗ್ಲಿ, ಮಾಡ್ತೀನಿ ತಡಿ. ಇದೇನೇ ಇದು ಬೆಳಗ್ಗೆ ಬೆಳಗ್ಗೆ ಏನೇ ಮಾಡ್ತಿದ್ಯಾ? ಈ ಕೂತಿ
ಬಿದ್ದು ಬಿದ್ದು ಬಿದ್ದೆನ, ಎದ್ದು ಬಿದ್ದು ಬಂದೇನ, ಮನಸ್ಸಿನ ಆಳದಿಂದ ಎದ್ದು ಬಿದ್ದು ಬಂದೆನ. ಚಂದ 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 ಚಂದಿರ ಚಂದಿರ, ಮುಟ್ಟು ಮುಟ್ಟ ಮುಟ್ಟುಗ ಮುತ್ತು ಕೊಟ್ಟು ನೋಡುಗ, ಮನಸ್ಸಿನ ಗಿಲ್ತವನೆ ಗಿಲ್ತವನೆ ಒಳಗೆ ಏನೇನು ಆಸೈತೆ ಕುಡಿದೈತೆ ಆಸೆ ಹರಿದೈತೆ ಹರಿತೈತೆ. ಹರಯದ ಹೆಣ್ಸಿಕ್ರೆ ಕಂಡು ಸುಮ್ಮನಿರುವನೆ, ಅರಳಿದ ಹೂ ಕಂಡು ಜೇನು ಸುಮ್ಮನಿರುವುದೇ. ನೀ ಸುಮ್ಮಿದ್ರೆ ಹೂ ಅರಳದು, ನೀ ಸುಮವಾದ್ರೆ ಘುಯ 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 ಬರುವುದು ಜೇನು ಬರುವುದು. ಮುಟ್ಟು 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 ಬಾ ಮುತ್ತು ಕೊಟ್ಟು ನೋಡು ಬಾ, ಮನಸ್ಸಿನ ಮುಟ್ಟು 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 ಬಾ. ಬಿದ್ದೆ ಬಿದ್ದೆ ಬಿದ್ದೆನ, ಎದ್ದು ಬಿದ್ದು ಬಂದೇನ, ಮನಸ್ಸಿನ ಆಳದಿಂದ ಎದ್ದು ಬಿದ್ದು ಬಂದೆನ. ನಿನ್ನಿದ್ದದೆ ಬೇಡ ಚಂದಿರ, ನಿನ್ನ ನೋಟವೇ ಚಂದ 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 ಚಂದಿರ ಚಂದಿರ, ಮುಟ್ಟು 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 ಬಾ, ಎದ್ದು ಬಿದ್ದು ಬಂದೇನ. ನಾಯಿನಾ, ಮೇಲ್ ಕೆಲಸ ಮಾಡ್ತಾ ಇರೋರು ಕೆಳಗಿಳಿದಾವ ಬರ್ತಾರೆ, ಅದಕ್ಕೆ ನಿನಗೆ ಹಳ್ಳಿ ಗುಗ್ಗು ಅನ್ನೋದು. ಮನೆ ಪೂರ ಕಟ್ಟ ಆದ್ಮೇಲೆ ಕೆಳಗ್ ಬರ್ತಾರೆ. ಅಮ್ಮ ನೆಟ್ಟು ಕೂಡಕಾಗಲ್ಲ. ಇನ್ನೊಂದ್ಸಲ ಹೆಂಗಸತ್ರ ಕೆಟ್ಟದಾಗ ನೋಡ್ಕೊಳ್ಳಂತ ಕೇಳ್ಕ. ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡು. ವಿಟ್ಲ ಸಾಧು ಅಂತ ನೀನಲ್ವಾ ಹೇಳಿದ್ದು? ಜಾತಕ ಪ್ರಕಾರ ಅವನು ಸಾಧುನೇ ಆಗಿದ್ದ, ಪಟ್ಟಣ ಬಂದು ಕೆಟ್ಟ ಹೋಗಿರ್ಬಹುದು. ಅಷ್ಟಮಶಿನಿ ಅದಕ್ಕೆ ಬದಲಾಗಿದ್ದಾನೆ. ಅವನ್ ಬದಲಾಗ್ಲಿ ಬಿಡ್ಲಿ, ನಮ್ಮನ್ನು ಬದಲಾಗಿಸಿ ಮುಂಚೆ ನಾವಿಲ್ಲಿ ದಾಖಲೆ ಬಿಡು. ಸುಮ್ನೆ ಮಗ ಕಂಡ ತಪ್ಪಾಗ್ಬಿಟ್ಟಿದ್ಯೋ ಇವನು ಕಂದ. ಮಾಮ ನಿನ್ ಏಳ್ ಕಡೆ ಅಂತ ಹುಡ್ಕಾಡ್ದೆ ಗೊತ್ತಾ, ಈ ಜಾಗ ಪಸಂದ್ ಆಗೈತೆ, ಇಲ್ಲಿ ಮದುವೆ ಮಾಡ್ಕೊಳ್ಳ. ಏ ಡುಮ್ಟಕ್ಕ, ಬೇಗ ಜಡೆ ಸರಿ. ಇವರೆಲ್ಲ ನಿನ್ ಮದ್ವೆ ವಾರ ಊಟಕ್ಕೆ ಬಂದವ್ರು, ಅವತ್ ನಿಮ್ ಮದ್ವೆ ಮನೆ ಓಡಾಡಲ್ಲ, ಅವತ್ತಿನ್ರಿ ನನ್ ಜೊತೆಗೆ ಅವ್ರೆ ಹುಟ್ಟಿ ದುಡ್ಡು ಕೊಟ್ಬಿಟ್ಟಿದ್ದೀನಿ, ನನ್ಗೆ ಯಾರು ಮೋಸ ಮಾಡಕ್ ಬಂದ್ರೆ ಬಿಟ್ಬಿಟ್ಟಿನ. ಬಿಡಬಾರ್ದು ಬಿಡಬಾರ್ದು. ಸಿಟಿ ಮುನ್ಸಿಪಾಲ್ಟಿ ಜಾಗದಲ್ಲಿ ಮದುವೆ ಆದ್ರೆ ಒಳಗಾಕ್ಬಿಡ್ತಾರೆ. ನಾನ್ ನೋಡೋಗಿದ್ ನಿಜ, ಬೇಕಾದ್ರೆ ನೀವೆಲ್ಲ ನನ್ ಬೈಬಹುದು, ಆದ್ರೆ ಯಾಕೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೊದ್ಲು ಅರ್ಥ ಆಗಂಗ್ ಹೇಳು, ಅದನ್ನ ಅರ್ಥ ಮಾಡ್ಕೋಬೇಕು ಬೇಡವಂತ, ಆಮೇಲೆ ನಾವ್ ನೋಡ್ಕೋತೀವಿ ಅಲ್ವಾ? ಒಂದ್ ವರ್ಷದಿಂದ ಹುಡುಕ್ತಾ ಇದೀವಿ ಗೊತ್ತಾ ನಾಯ್ನ? ಓ, ನನಗೆ ಇದು ಊದೋದೇ ಮರ್ತೋಗೈತೆ. ನಿನಗೆ ಊದೋದ್ ಗೊತ್ತಿದ್ರಲ್ವಾ? ಪಂಚಾಂಗ ಪಾಪ ಮಾಮನ್ಗೂ ಹೋಗಿ ಮಾತಾಡಕ್ ಬಿಡಿ. ಮಾಮ ಮಾಮ ನೀ ಹೇಳು ಮಾಮ, ನೀ ಯಾಕೆ ಓಡೋದೆ? ಎಲ್ಲ ನಿನಗೋಸ್ಕರ ಚಿನ್ನ, ಅವತ್ತು ನಮ್ಮ ಮದುವೆ ದಿನ,
ನಾನು ಬಚ್ಚಲ್ ಮನೆಗೆ ಹೋದ್ನ, ಅಲ್ಲಿ ಆಲ್ರೆಡಿ ಒಬ್ಬ ಜ್ಯೋತಿಷ ಇದ್ದ. ನೀನ್ ಮದುವೆ ಆದ್ರೆ ನಿನ್ ಹೆಂಡತಿ ಇವತ್ತು ರಾತ್ರಿನೇ ಗೊಟ್ಟಾಕಂದ್ಬಿಡ್ತಾಳೆ ಅಂತ. ಗೊತ್ತಿದ್ದು ಗೊತ್ತಿತ್ತು, ನೀನ್ ಹೆಂಗ್ ಸಾಯಿಸ್ಲಿ ಚಿನ್ನ. ನಾನು ಅವತ್ತು ಹೇಳಿದ್ರೆ ನೀವೆಲ್ಲ ನಂಬ್ತಿದ್ರ? ಹಿಂಗ್ ಊರೆಲ್ಲ ತಿರುಗಾಡ ಕರ್ಮ ಮೊದ್ಲೇ ಬರುತ್ತಂತ ಗೊತ್ತಿದ್ರೆ ನಮ್ಮ ಅಪ್ಪನ ನಂಬ್ತಿದ್ದೆ. ಅವನ ಹೆಸರೇನು ಗೊತ್ತಿಲ್ಲ ಅಜ್ಜಿ, ಒಟ್ಟಲ್ಲಿ ಕೂದಲೆಲ್ಲ ಬೆಳ್ಳಗಿತ್ತು, ಜ್ಯೋತಿಷ್ ಕಳೆ ಇತ್ತು. ಅವನ ಹೆಸರು ನಂಗೆ ನಾಪಕ್ಕೆ ಬರ್ತಿಲ್ವೇ? ಶ್ಯಾಮಶಾಸ್ತ್ರಿನಾ? ಹಾ ಹೌದೌದು, ಅದೇನ್ ಗೊತ್ತು? ಮುಖ್ಯ ಅವ್ನು ಯಾವ ಶ್ರೀಮ ಜ್ಯೋತಿಷ್ಠಾನ ನಮ್ಮ ಪಕ್ಕನ ಮನೆ ಶುಟುಂಗ ಒಂದ್ ಮಗು ಆಗುತ್ತೆ ಅಂತ ಹೇಳಿ ಏಳು ಮಕ್ಕಳದು. ಅದು ಶಾಸ್ತ್ರಿ ತಪ್ಪಲ್ಲ ಅಜ್ಜಿ, ಅವಳು ಗಂಡನ ತಪ್ಪು. ಅದೆಲ್ಲ ಬಿಟ್ಟಾಕ್ ಮಗ, ಒಟ್ಟಾಗೆ ನೀವಿಬ್ರು ಬ್ಯಾಗ್ ಮದ್ವೆ ಮಾಡ್ಕೊಂಡು ರಟ್ಟಾರ್ ಮಕ್ಳಿಟ್ಟು 100 ವರ್ಷ ಚಂಡ ಕೊಡು. ಎಲ್ಲ ಸಿದ್ಧ ಮಾಡ್ಕೋ. ಪಂಚಾಂಗ ಮೂಟ ಯಾವಾಗ ನೋಡು? ನೋಡೋದೇನು, ಮದ್ವೆ ಮನೆಯಿಂದ ಕಂಬಿ ಕಿತ್ತು ಅಂತಾನೆ, ಯಾವ ಮುಹೂರ್ತ ಬೇಕಾದ್ರೂ ಆಗತ್ತೆ. ಅಜ್ಜಿ ಮದ್ವೆ ನಾಳೆ ಇಟ್ಕೊಂಡ್ರೆ ಹೆಂಗೆ? ಅಲ್ಲ ಇನ್ನು ಬಟ್ಟೆ ಎಲ್ಲ ತಗೋಬೇಕಲ್ಲ, ಅದಕ್ಕೆ ಅಯ್ಯೋ ನೀನ್ ಕೊಡು, ನಾನೇ ಹುಡ್ಕೋತೀನಿ. ಅಜ್ಜಿ ಇಲ್ಲಿ ಕೊಡು, ಇಲ್ಲಿ ಕೊಡೋ ಜಿಲ್ಲಿ. ಹಾ ಕೊಡು, ಹಾ ನೀನ್ ಹೋಗು. ಅಜ್ಜಿ ಅಜ್ಜಿ ನಾನೇ ಸಿಂಗಾರ ಮಾಡ್ಕಲ್ಲ? ಅಜ್ಜಿ ಈ ಸಲ ಕಂಬಿ ಕಿತ್ತನ್ ಹುಷಾರು. ಮುಂಟ ಇದೆ, ಬಾಯ್ ಮುಟ್ಕೊಂಡು ಕುಟ್ಕೊಳಕ್ ಆಗಕ್ಕಿಲ್ವ ನಿಂಗೆ? ಯಾವಾಗ್ಲೂ ಏನಾದ್ರು ಒಂದ್ ಬೊಗ್ಲಿಟ್ಟಿರದೆ. ಒಂದ್ಸರಿ ಊದಪ್ಪ, ಶಬ್ದ ಬರುತ್ತೆ ಅಲ್ವಾ ನೋಡೋಣ. ಮಾಮಾ ಮಾಮಾ ಬಟ್ಲ ಮಾಮಾ ಏ ಕಾಟ ತೆಗಿ ತೆಗಿ ಮಾಮಾ. ಅಯ್ಯ ಶಿವ ಅಯ್ಯ ತಬ್ಬಿ ಕಬಟ ಕಡವ ತಬ್ಬಿ ಕಬಟ. ನಾನು ಅವಾಗಲೇ ಹೇಳಿಲ್ವಾ ಕಂಬಿ ಕಿತ್ತರು ಉಸಾರು ಅಂತ? ನಿನ್ ಬಾಯ್ ನಾಗ ಕಡಿಯ ಇನ್ನಂತಪ್ಪ ನಿನ್ ನಾಶ್ ಬಾಯ್ ತೆಗ್ರೆ ನಾಶ್ ಆಗೋಕ್ಯ. ನಮ್ ವಿಟ್ಲ ಎಲ್ಲ ಇರು ಕೊಟ್ಕೊಂಡು ನಮ್ ಪೊಟ್ಟಿ ಕೊಟ್ ಮಾಡ್ವ ಮಾಡ್ವ ಯವ ನೀನ್ ಮಾತ್ರ ಆಳ್ಬಳಕಳವ. ನಾ ಯಾಕಳ್ಳಿ? ನನ್ ಮಾವ ಬೋ ಒಳ್ಳೇವನು. ನಾ ಮದ್ವೆ ಆಗಿದ್ದೀನ, ನಾನ್ ಸತ್ತೋಯ್ತೀನಿ ಅಂತ ಶಾಸ್ತ್ರ ಹೇಳಿದಕ್ಕೆ ನನ್ ಮದ್ವೆನೇ ಆಗ್ಲಿಲ್ಲ. ನನ್ ಮ್ಯಾಕೆ ಸಾನೆ ಪ್ರೀತಿ ಇದ್ದಿರ್ತಾನೆ ಮಾಮ ಮಾಡಿದ್ದು. ಅಜ್ಜಿ ನಾನ್ ಸತ್ತೋದ್ರು ಪರವಾಗಿಲ್ಲ, ನಂಗೆ ಅವನೇ ಬೇಕು. ಅವಂಗೆಲ್ಲ ಅನ್ಬೇಡ ಕಣವ್ವ, ಅವಂಗೆಲ್ಲ ಇಟ್ರು ನಾವೆಲ್ಲ ಸೇರಿ ಹುಡ್ಕೊಂಡ್ಬಿಡ. ಇನ್ನೂ ಒಂದ್ ವರ್ಷ ಏನ್ರ ಮಕ್ಳು ಮಕ್ಕಳು ನೋಡಂಗಿಲ್ಲ. ಏ ಸರಳ, ಏನ್ರಿ ನಿಂಗ್ ಮೇಸ್ತ್ರಿ ರಾಮಣ್ಣ ಗೊತ್ತಾ? ಏಕೆ ಏನಾಯ್ತು ಅವನ್ಗೆ? ಅವ್ರಿಗೇನು ಆಗಿಲ್ಲ, ಅವ್ರ ಮಗಳು ಬಸ್ರಿ ಆಗಿದ್ದಾಳೆ. ಒಳ್ಳೆ ವಿಷಯ, ಸ್ವೀಟ್ಸ್ ಕೊಟ್ರ? ಕೊಟ್ರು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಮದುವೆ ಮಾಡಿಸ್ತಾರಲ್ಲ ಪುರೋಹಿತ್ರು, ನನ್ನ ಮಗನ್ ಚಪ್ಪಲಿ ಹೊಡಿಬೇಕು. ಹಾಗೆಲ್ಲ ಹೇಳ್ಬೇಡ ಕಣೆ, ಅವ್ರ ಮಗನ್ ಮದ್ವೆ ಆಗಿದ್ದು ನಮ್ಮ ಮದುವೆ ಮಾರನೇ ದಿನ. ಅವನ ಹೆಂಡತಿ ಕೂಡ ಬಸ್ರ ಆಗಿದ್ದಾಳೆ ಗೊತ್ತಾ? ಇದೇನ್ರಿ ಬಸ್ರ ಆಗೋದೇ ದೊಡ್ಡ ತಪ್ಪಾರ ಮಾತಾಡ್ತೀರಾ? ಊಟ ಆದ್ಮೇಲೆ ನಿದ್ದೆ ಮಾಡೋ ತರ ಮದ್ವೆ ಆದ್ಮೇಲೆ ಬಸ್ರ ಆಗೋದು ಮಾಮೂಲು. ಮಾಮೂಲು ನಿಜ ಕಣೆ, ಆದ್ರೆ ನಮ್ಮ ವಿಷಯದಲ್ಲಿ ಅದಾಗ್ಲಿಲ್ವೇ? ಓಹೋ, ಈ ವಿಷಯ ಹೇಳಕ್ ಬರ್ತಿದ್ದೀರಾ? ಹೌದು ಸರಳ, ನಮ್ಮದೇ ಆದಂತ ಸರಳವಾದ ಒಂದು ಮನೆ, ನಮ್ಮದೇ ಆದಂತ ಸರಳವಾದ ಒಂದು ಚಿಕ್ಕ ಮಗು, ನಮ್ಮದೇ ಆದಂತ ಸರಳವಾದ ಒಂದು ಪುಟ್ಟ ಸಂಸಾರ. ಇದೇ ಸರಿಯ ಸಮಯ, ಈ ದರಿದ್ರ ರೋಡಿದ ಮೇಲೆ ಬಿಟ್ಬಿಡ್ತೀನಿ. ಕೈಗೆ ತರಿಸೋದು ಕಾಲ್ಗೆ ತರಿಸೋದು ಕೊಂಡ್ರೆ ಬಟ್ಟೆ ಬಂದು. ನೀವು ನನಗೆ ಮೋಸ ಮಾಡ್ತಿದ್ದೀರಾ? ನಾನು ಇನ್ನು ಏನು ಮಾಡೇ ಇಲ್ವಲ್ಲೇ, ನನ್ನ ಮನಸ್ಸಿನ ಆಸೆ ಏನು ಅಂತ ಹೇಳಿದೆ ಅಷ್ಟೇ. ನಿಮ್ಮ ಚಿನ್ನ, ನಿನ್ನ ಆಸೆ ನೆರವೇರಿಸೋದು ತುಂಬಾ ಕಷ್ಟ, ನಾನು ಪಡಬಾರ್ದು ಪ್ರಯತ್ನ ಪಟ್ಟೆ ಆಗ್ಲಿಲ್ವೇ? ಅದೇ ನನ್ನ ಆಸೆ ನೆರವೇರಿಸೋದು ತುಂಬಾ ಸುಲಭ, ಹಳೆ ಬಿಲ್ಡಿಂಗ್ ಇಂದ ಹಳೆ ಹೆಂಚ್ ತೆಗ್ದಂಗೆ. ಚಿಕ್ಕಾಸನ ಕೈಬೇಕು ಅನ್ನೋ ಚಿಕ್ಕಾಸನ. ಅಳ್ಬೇಡ್ವೆ ಅಳ್ಬೇಡ್ವೆ, ಕೈ ಏನು ತಲೆ ತರ್ತೀನಿ, ಅಳ್ಬೇಡ್ವೆ ಅಳ್ಬೇಡ. ಏನ ಅವ್ನ ತಲೆ? ನಾನು ಹೇಳಿದ್ದು ತಲೆ ಅಲ್ಲ, ಕೈ ಕೈ. ಇನ್ಮೇಲಿಂದ ಅವನ್ ಕೈ ಬೇಡ, ಅವನ್ ತಲೆನೇ ಕರೆಕ್ಟ್. ಅವನ್ ತಲೆನ ಒಂದೇ ಸರಿ ಚಿಕ್ಕಂತ ಕತ್ತರಿಸಿ, ಆ ಬಿಸಿ ಬಿಸಿ ತಲೆನ ಒಂದ್ ತಟ್ಟೆಲಿ ಇಟ್ಕೊಂತ ಅಂದ್ರೆ ಅದೇ ಬಿಸಿ ಬಿಸಿ ರಕ್ತದಲ್ಲಿ ನಿಮ್ಗೆ ವೀರದಲ್ಲಿ ಕಾಯ್ತಿ. ನಾನು ನೀನೇ ನೋಡಿದ್ಯಲ್ಲ ಅವನ್ ತಲೆ ತರ್ತೀನಿ ಅಂತ ನನ್ನ ತಲೆ ಮೇಲೆ ಪ್ರಮಾಣ ಮಾಡ್ರಿ. ಹಾಗೆಲ್ಲ ಸರಳ ಅದು? ಕೈನ ಪ್ರಾಮಿಸ್ ಪ್ರಾಮಿಸ್ ಆದ್ರೆ ನೀವ್ ಅವನ್ ತಲೆ ತಂದಿನೇ ನಮ್ಮಿಬ್ರು ಫಸ್ಟ್ ನೈಟ್.
ಯೋಚನೆ ಮಾಡಿ. ಸರಿ, ಇರೋದು ಮೂರ್ ಜನ, ಎಲ್ಲ ಒಂದೇ ತರ ಇದಾರೆ. ಆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ತರನ ಕಾಂಪ್ಲೆಕ್ಸ್ ಅಲ್ಲಿ ಮೂರು ಬಿಲ್ಡಿಂಗ್ ಒಂದೇ ತರ ಇದಾವಲ್ಲ ಹಂಗ. ಸಟಪ್, ನಾನು ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಿಲ್ವೋ? ನಾನು ಮಾತಾಡ್ತಾ ಇರೋದು ಮನುಷ್ಯರ ಬಗ್ಗೆ. ಪಾಂಡು, ರಂಗ, ವಿಟ್ಲ, ಈ ನಾಲ್ಕು ಜನ ನನ್ನ ಹೆಂಡತಿ ನೆಮ್ಮದಿನ ಹಾಳು ಮಾಡಿದ್ದಾರೆ. ಅವ್ರು ಸಾಯಲೇಬೇಕು. ಅವ್ರೆಲ್ಲರನ್ನೂ ಸಾಯಿಸಕ್ಕಿಂತ ನಿಮ್ಮ ಹೆಂಡತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೆ. ಮುಚ್ಚ ಬಾಯಿ. ಏನ್ ತಿಳ್ಕೊಂಡ್ರಿಂಗಲ್ವೋ, ಇದು ಬೇರೆ. ನಂಗೆ ಆ ಮೂರ್ ಜನದಲ್ಲಿ ಒಬ್ಬನ ತಲೆ ಬೇಕು, ವಿಥೌಟ್ ಬ್ಲಡ್. ಹಂಗಂದ್ರೆ ರಕ್ತ ಇಲ್ಲದೆ. ಅರ್ಥವಾಯ್ತಾ? ಎಲ್ಲವನ ಅಲ್ಲಡುಗರು ಅಲ್ಲಿದಾನಲ್ಲ ಅವನೇ. ಹೌದು ಡಾಕ್ಟರ್, ಆ ರಾಕ್ಷಸರು ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಕುತ್ತಿಗೆಗೆ ಬೀಳ್ಬೇಕಾದ ಲಾಂಗು ಕೈಗೆ ಬಿತ್ತು. ನಾನು ಈ ಕೇಸ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಮೊದಲು ಪೊಲೀಸ್ ಇನ್ಫಾರ್ಮ್ ಮಾಡಬೇಕು. ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಅಂದ್ರೆ ಏನರ್ಥ? ಅವ್ರು ಬರೋಷ್ಟರಲ್ಲಿ ನನ್ನ ಗಂಡ ಸತ್ತೋಗಿರ್ತಾರೆ. ಸಾರಿ, ಇದೇ ರೂಲ್ಸ್ ಇಲ್ಲಿ. ಏನ್ ಮೇಲೆ ಕಳ್ಸೋದ? ಹಾಗೆಲ್ಲ ಮಾತಾಡ್ಬೇಡ್ರಿ ಡಾಕ್ಟರ್. ಖಂಡಿತವಾಗ್ಲೂ ಪೊಲೀಸ್ ಕಾಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಪ್ಲೀಸ್, ಇವ್ರಿಗೆ ಈಗಲೇ ಟ್ರೀಟ್ಮೆಂಟ್ ಕೊಡಿ. ಓಕೆ, ನಾನು ಫಸ್ಟ್ ಏಡ್ ಮಾಡ್ತೀನಿ. ನೀವು 24 hours ಇಲ್ಲೇ ಇರಬೇಕು. 24 ಗಂಟೆನಾ? ಹೌದು, ನಿಮ್ಮನ್ನ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಡೋಂಟ್ ವರಿ ಡಿಯರ್, ನಾನು ನಿಮ್ಮ ಜೊತೆನೇ ಇರ್ತೀನಿ. 24 ಗಂಟೆನೂ ಇಲ್ಲೇ ಇರಬೇಕಾ ಡಾಕ್ಟರ್? ದಟ್ಸ್ ರೈಟ್. ಥ್ಯಾಂಕ್ ಯು. ಏನಾದರೂ ಚಿಕ್ಕ ಗಾಯ ಆದ್ರೂ ಅಪಾಯ. ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಆದ್ರೂ ನಿಮ್ಮನ್ನ 24 hours ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕು. ಹೋಗ್ಬಿಟ್ರಾ?
ಜೋಬಲ್ ಕೈ ಹಾಕಂಗಿಲ್ಲ ಆ ನನ್ ಮಗ ಹಂಗೆ ಹೋಗ್ಬಿಟ್ರು ಈ ಕಡೆ ಹೋಗೋಣ ಬೇಡ ಬೇಡ ಆ ಕಡೆ ಹೋಗೋಣ ಅಯ್ಯೋ ತಿರುಗಿ ಟಿಚ್ಚಿ ಏನೇನು ಸಾಫ್ಟ್ ಆಗಿದೆ ಕೊಚ್ಚ
ಕಣ್ಣಿದೆ ನೋಡ್ತಾಳ ಬಾಮ್ಮ ಇಲ್ಲೊಂದು ಸೈನ್ ಮಾಡಿ ಡಾಕ್ಟರ್ ಕೆಳಗಡೆ ಮೇಲ್ಗಡೆ ಓಡಾಡುತ್ತಲ್ಲ ಆ ರೂಮ್ ಅಲ್ಲಿ ಹಂಗಾರೆ ನೀನು ಅಜ್ಜಿ ನೋಡ್ಕೋ ನಿಮ್ ಮಾವನ್ ತೋರಿಸು ಸ್ವಲ್ಪ ನಿಂತ್ಕೊಳ್ರಿ ಏನ್ ಒಳ್ಳೆ ದನ ನುಗ್ದಂಗ್ ನುಗ್ತೀರಾ ಮೊದಲು ನಮ್ ಡಾಕ್ಟರ್ ಹೋಗಿ ಕೇಳ್ತೀನಿ ಆಮೇಲೆ ನೀವು ಒಳಗಡೆ ಹೋಗಿ ನಮ್ ಹಾಸ್ಪಿಟಲ್ಗೆ ಇಂಥ ತಿಕ್ಕಲ್ ಕೇಸು ಇದೇ ಮೊದಲು ಬಂದಿರೋದು ನಿನ್ನ ತಿಕ್ಲು ಅಂತ ಅವನೇ ನನ್ ಮಾವನ್ ನೋಡಕ್ ಬಂದ್ರೆ ತಿಕ್ಲು ಅಂತ ನಾನು ನನ್ನ ಹಸ್ಬೆಂಡ್ ನೋಡಕ್ ಬರೋದು ತಿಕ್ಲ ನಾನು ಬಂದಿದ್ದು ನನ್ನ ಗಂಡ ನೋಡೋಕೆ ಅದನ್ ತಿಕ್ಲು ಅನ್ನೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ ಏನ್ರಿ ಹೇಳ್ತಾ ಇದೀರಾ ನೀವಿರೋದು ಮೂರ್ ಜನ ನಮ್ಮ ಹತ್ರ ಒಬ್ಬನೇ ಪೇಷಂಟ್ ಅವನೊಬ್ಬನೇ ಮೂರ್ ಜನ ಹಂಚ್ಕೋತೀರಾ ಮೂರ್ ಜನರಿಗೂ ಎಷ್ಟು ಧೈರ್ಯ ನಿಮ್ಗೆ ಇದೇನ್ ಮೀನ್ ಮಾರ್ಕೆಟ್ ನೋಡಿ ನಿಮ್ ನಿಮ್ ಯಜಮಾನ್ರು ಮೂರ್ ಫ್ಲೋರ್ ಅಲ್ಲಿ ಅವ್ರವ್ರ ರೂಮ್ ಅಲ್ಲಿ ಆರಾಮಾಗಿದ್ದಾರೆ ಚಿಂತೆ ಮಾಡಬೇಡಿ ಅದು ಹೇಗೆ ಏಯ್ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ನೋಡಿ ಅದು ಗಂಡಸರು ವಾರ್ಡ್ ಗಂಡಸರು ವಾರ್ಡ್ ಹೌದು ಪ್ರತಿ ಒಂದು ಹಾಸ್ಪಿಟಲ್ ಅಲ್ಲಿ ಹೆಂಗಸರು ವಾರ್ಡ್ ಇರುತ್ತಲ್ಲ ಅದೇ ತರ ನಮ್ಮ ಹಾಸ್ಪಿಟಲ್ ಅಲ್ಲಿ ಗಂಡಸರು ವಾರ್ಡ್ ಇದೆ ಅದೆಲ್ಲಿದೆ ನಾನು ಸುಮ್ಮನೆ ಇರು ಅಂತ ಹೇಳಿಲ್ಲ ಡಾಕ್ಟರ್ ನೋಡ್ಬೇಕಲ್ಲ ನೀವು ಹೌದು ಬನ್ನಿ 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 ಅಯ್ಯೋ ನಾನು ಒಬ್ರು ಆದ್ಮೇಲೆ ಇನ್ನೊಬ್ರು ಹೋಗ್ಬೇಕು ನಡ್ರಿ ಈಗ ಹೋಗ್ಲ ಹೌದು ಒಬ್ರು ಹಿಂದೆ ಒಬ್ರು ಹೋಗ್ಬೋದು ಆಯ್ತು ನಡೀರಿ ಮಿಕ್ಕವರೆಲ್ಲ ನಡೀರಿ ನಡೀರಿ ಗಲಾಟೆ ಆದ್ಮೇಲೆ ಬರ್ಬೇಕಾಗಿರೋ ಜಾಗ ಇದು ಇಲ್ಲಿ ಬಂದು ಗಲಾಟೆ ಮಾಡಿ ಪಾಪ ಸಾಕಾಯ್ತು ಅಲ್ಲ ನೀನ್ ಅದೇನೋ ಮೂರ್ ಫ್ಲೋರ್ ಗಂಡಸು ವಾರ್ಡು ಅಂತ ಏನೇನು ಹೇಳಿದಿಲ್ಲ ನಂಗೆ ಏನು ಅರ್ಥನೇ ಆಗ್ಲಿಲ್ಲ ಬಾ ಇಲ್ಲಿ ಹೇಳ್ತೀನಿ ಇದು ಫಸ್ಟ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರ್ ಇದು ಥರ್ಡ್ ಫ್ಲೋರ್ ಅಂದ್ರೆ ಅವ್ನು ನಿನಗೆ ಲಂಚ ಕೊಡ್ತಾ ಇದ್ದಾನ ಹೌದು ಅವ್ರು ನನ್ನ ಬಾಯಿ ಮುಚ್ಚ ಕೊಟ್ರು ನಾನು ನಿನ್ನ ಬಾಯಿ ಮುಚ್ಚ ಕೊಡ್ತಾ ಇದ್ದೀನಿ ಎಷ್ಟಿದೆ ಜೋಬಲ್ ಇಟ್ಕೋ ಅಲ್ಲ ಅದು ಬಾಯಿ ಮುಚ್ಚ ಹೆಸರು ನನ್ನ ಹೆಸರು ವಿಕ್ರಮಾದಿತ್ಯ ನಿನ್ನ ಹೆಸರು ಯಾವ ನಯಾ ಕೇಳ್ದ ಸಹಾಯಕ್ಕೆ ಬಂದಿರೋ ಹೆಸರು ಹೇಳು ಪಾಂಡು ಪಾಂಡು ಫಸ್ಟ್ ಫ್ಲೋರ್ ತಲುಗು ಬಟನ್ ಅದಂಬ್ರೆ ಬಾಗಿಲ್ ತೆಗೆ ಮಿಂಚನೆ ಬರ್ತಾರೆ ಹೇಗರ್ರೀ ಮುಂದೆ ಇಡಬೇಕು ಫಸ್ಟ್ ಫ್ಲೋರ್ ಸರ್ ಒಂದು ಪಾರ್ಟಿ ಕೊಡ್ತೀನಿ ಫಿನಿಶ್ ಮಾಡ್ಬಿಡಿ ಅವನ್ನ 90 ಜಾಸ್ತಿ ಆಗುತ್ತೆ ಸರ್ ಕಡಿಮೆ ತಗೊಳ್ಳಿ ಕಡಿಮೆ ನೀ ತಗೊಳ್ಳಯ್ಯ ನನಗೆ 90
50 ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನನಗೆ ಗೊತ್ತಿರೋದು ಮೂರೇ, 130, 60, 90. ನೀ ಡಿಸೈಡ್ ಮಾಡಿ. ಪಾಂಡು, ಐ ಆಮ್ ಡಾಕ್ಟರ್ ಮೃತ್ಯುಂಜಯ, ಇನ್ ಶಾರ್ಟ್ ಮೃತ್ಯು. ರೋಗಿಗಳಿಗೆ ದೋಸ್ತ್. ನೀವೇನು ಹೇಳ್ತೀನಿ ಮಾಡಿ, ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಬೇಗ ಮುಗಿಸಿ, ಟೈಮ್ ಇಲ್ಲ. ಬೇಕಾದ್ರೆ ನಾನು 90 ಕೊಡ್ತೀನಿ. ಕೇಳ್ತೀವಿ ನಾವು ದೊಡ್ಡ 90. ಬ್ಯಾಲೆನ್ಸ್ ಮುಗಿಸ್ಬಿಡ್ತೀನಿ. ಏನು ಏನಯ್ಯ? ಯಾರಪ್ಪ ನೀನು? ಕಾಂಪೌಂಡ್ ಸರ್. ಹಾಗಾದ್ರೆ ಡಾಕ್ಟ್ರೆ, ನೀವು ಮಹಾನ್ ಡಾಕ್ಟ್ರೆ. ಯಾ ಸುಮ್ಮನೆಪ್ಪ, ಇಲ್ಲಿ ದರಿದ್ರ ಗಾಯ ಬೇರೆ ಕಾಣ್ತಾ ಇಲ್ಲ. ನಿಂದೊಂದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನೀವು ಅವ್ನ ಗಾಯನ ವಾಸಿ ಮಾಡ್ಬಿಟ್ಟಿದ್ರ? ವಾಟ್? ನೀವು ಅವ್ನು ಮುಟ್ಲೇ ಇಲ್ಲ. ಆದರೂ ಆ ನಿಮ್ಮ ನೋಟಕ್ಕೆ ಅವ್ನು ಗಾಯ ವಾಸಿ ಆಗೋಯ್ತು ನೋಡಿ. ಒಳ್ಳೆ ಗೊಬ್ಬ ಚಿಚ್ಚಿ ಮಗು ಥರ ಮಲ್ಕೊಂಡಿದ್ದೇನೆ. ಯು ಆರ್ ವಂಡರ್ಫುಲ್, ಗ್ರೇಟ್. ಮಗನ ಎಲ್ಲೋ ಹೋಗ್ಬಿಟ್ಟಲ್ಲ ಡಾಕ್ಟ್ರೆ. ಇವನಿಗೊಂದು ಇಂಜೆಕ್ಷನ್ ಕೊಟ್ಟರೆ ರೆಸ್ಟ್ ಆಗುತ್ತಾ? ನೀನು ಅದೆಲ್ಲ ಏನು ಬೇಡಪ್ಪ, ನಾನು ನೋಡಿದ್ದಕ್ಕೆ ಗಾಯ ವಾಸಿ ಆಗೋಯ್ತು. ಇದ್ಬೇ ರೆಡಿ ಆಗ್ಬಿಡಿದ್ಯಾ? ಎಷ್ಟು ಆಗ್ಬಿಡುತ್ತೆ? ನೀವು ಚುಚ್ಚಿಬಿಡು. ಅಯ್ಯೋ ಬೇಡ ಸರ್, ಬೇಡ. ಸುಮ್ಮನೆ ರೇ, ಸಿಂಪಲ್ ಇಂಜೆಕ್ಷನ್ ರೇ. ರಾಗಿ ಮುದ್ದೆ ಈಜಿ ಒಳಗೋಗುತ್ತಾರ? ಇದು ಈಜಿ ಒಳಗೋಗುತ್ತೆ. ನೀಟಿ ಕೊಡಿಸ್ತೀನಿ ಅಂತ ಬ್ಲೂಟೂತ್ ಹಾಕೊಂಡಿದ್ ಮೆಕಾನಿಕ್ ಎಲ್ಲ ಹೋಗ್ಬಿಟ್ಟ. ಮಾಡ್ಬಂದಿದ್ದೀನಿ. ಎಷ್ಟು ಸಲ ಇದೆಯಾ ಕರಿತೀಯಾ? ಡಾಕ್ಟ್ರೆ, ಡಾಕ್ಟ್ರೆ, ಡಾಕ್ಟ್ರೆ. ಹೆಡ್ಡಿಂಗ್ ಕಲ್ ಬರ್ತೀವಿ ಹತ್ರ ಇದೆ. ಏನು ಡಾಕ್ಟ್ರ್ ದೀನ ನಾನ? ಹೇಯ್ ಕಲ್ತಿದ್ಯಾ? ಅಯ್ಯೋ ಯಾವ ಸಿಮೆ ಡಾಕ್ಟರ್ ಇವನು? ಎಲ್ಲೋ ಎರಡಕ್ಕೆ ಬಂದ್ಬಿಟ್ಟಿದ್ದೀನ ನಾನು. ನೋಡ್ರೆ ಎಲ್ಲೋ ಬಿಟ್ಟಪ್ಪ ಅವನು. ಎಸ್ ಡಾಕ್ಟರ್ ಮುತ್ಯು, ನಜ್ಜೆ ಗ್ರೇಟ್ ಕಳೆದಿನ. ಅಲ್ಲಿ ಗಾಯ ಮಾಯ, ಇಲ್ಲಿ ಪೇಷಂಟೇ ಮಾಯ. ಯು ಆರ್ ಜೀನಿಯಸ್. ಯಾ ಇದೇ ಖುಷಿಗೆ 95 ಆಗ್ತದೆ. ಏನು ಶಬ್ದ? ದೇವ್ರು ಮಾಡೋ ಕೆಲಸನ ಮನುಷ್ಯ ಮಾಡಿದ್ರೆ ಅವನು ಬೆಳ್ತರ್ತನಂತೆ. ಆ ಸೌಂಡೇ ಕೇಳಿಸ್ತಾ ಇರೋದು. ನೃತ್ಯ ಗ್ರೇಟ್ ಕಣ. ಮಾರ್ನಿಂಗ್, ಮಾರ್ನಿಂಗ್. ಹೋಣ ಇಲ್ಲಿ ಬೇಡ, ನಮ್ಮ ರೂಮ್ಗೆ. ನಮಸ್ತೆ ಸರ್. ಡಾಕ್ಟ್ರೆ, ಇದ್ಯಾಕ್ರೆ ಒಳ್ಳೆ ಕುಡ್ಕೃತರ ಅಳ್ಳಾಡ್ತಿದ್ದೀರಾ? ಸ್ಟಡಿ ಏನ್ ನಿಂತ್ಕೊಂಡು ಹೇಳ್ರಿ. ಡಾಕ್ಟ್ರೆ, ಡಾಕ್ಟ್ರೆ, ಅವ್ನು ಮೂರ್ಛೆ ಹೋಗೋ ತರ ಮಾಡಿ ಮಾಡಿ. ಮಿಕ್ಕಿದ್ದು ನಾನ್ ನೋಡ್ಕೋತೀನಿ. ಮಿಕ್ಕಿದ್ದೆಲ್ಲ ನೀನೇ ನೋಡ್ಕೊಳಂಗಿದ್ರೆ ನನಗೆ ಯಾಕೆ ಈ ತಾಳಿ ಕಂಬಳಿ ಎಲ್ಲ? ಒಳ್ಳೆ ಕಿತ್ತೋದು ನಮ್ಗೆ ಸಹಸ. ನೋಡಯ್ಯ, ನನ್ನ ಯೋಗ್ಯತೆ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನೀನೊಬ್ಬ ಶುದ್ಧ ಮುಟ್ಟಾಳ ಹೌದಾನೆ? ಹೌದು ಸರ್. ಅಂದ್ರೆ ಕೇಳು, ಈಗ ನಿನ್ನ ಕಣ್ಣೆದುರುಗಡೆ ಒಂದು ಮಿರಾಕಲ್ ಮಾಡಿ ತೋರಿಸ್ತೀನಿ. ಓ ಪವಾಡ,
ಮಿರಾಕಲ್ ಅರ್ಥ ಗೊತ್ತಿಲ್ವಲ್ಲ ನಿನಗೆ. ಛೇ ನೋಡು ಎಷ್ಟು ಮೇಲೆ ಎಷ್ಟು ಸುಂದರವಾಗಿದೆ ಗಾಯ. ಸಿ ಇನ್ನು 1 ಅವರ್ ಅಲ್ಲಿ ನನ್ನ ಪವಾಡ ತೋರಿಸ್ತೀನಿ. ಎಲ್ಲ ಬೋದಿದ್ಯಾ ನೋಡಿದ್ಯಾ ಚೆನ್ನಾಗಿ ನೋಡಿದ್ಯಾ? ಈಗ ನೋಡು ಈ ಮೃತ್ಯು ಮಾಡೋ ಮ್ಯಾಜಿಕ್. ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ದಂಗೆ ಐತೆ. ಅದ್ಭುತ ಸರ್. ಇದೆಲ್ಲ ಹೆಂಗೆ? ಇದೆಲ್ಲ ಎಲ್ರಿಗೂ ಬರಲಿಯಾ? ಕಿರಿಯ ಇನ್ನು ಇಲ್ಲೇ ಇದ್ದೀರಾ ಅಂದ್ರೆ ಏನರ್ಥ? ನನ್ ಗಂಡನ್ ನೋಡದೆ ನಾನು ಇಲ್ಲಿಂದ ಹೋಗಲ್ಲ. ನಾನು ಅಷ್ಟೇ. ನಾನು ಅಟ್ಟಯ್ಯ. ಮೂರ್ ಜನ ಹೋಗಿ ತುಂಬಾ ಹೊತ್ತಾಯ್ತು. ನಮ್ ಡಾಕ್ಟರ್ ಮೃತ್ಯು ತುಂಬಾ ಎಕ್ಸ್ಪರ್ಟ್. ಇಷ್ಟೊತ್ತಿಗೆ ನಿಮ್ ನಿಮ್ ಗಂಡಂದ್ರು ಮನೆಗ್ ಸೇರಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗಿ ನೀವೆಲ್ಲ ಮನೆಗ್ ಸೇರ್ಕೊಳ್ಳಿ. ನಾನೇ ಸುಳ್ಳು ಹೇಳಿ ಅವ್ನು ಇಂಜೆಕ್ಷನ್ ಕೊಟ್ಟ ಅಂತ ನೋಡು. ಪ್ರಯತ್ನ ಪಟ್ಟೆ ಅದನ್ನ ಕುಡುಕ್ ಡಾಕ್ಟರ್ ಇಂಗ್ಲೀಷ್ ಕೊಟ್ಬಿಟ್ಟು ನೋಡಿಲ್ಲಿ ಲೇ ಅಲ್ಲೇನೆ ನೋಡ್ತಾ ಇದೀಯಾ ಇಲ್ಲಿ ನೋಡಿಲ್ಲಿ. ಸಾಕು ಸುಮ್ನೆ ರೀ, ನೀವ್ ಎಲ್ಲಿ ಚುಚ್ಚಿಸ್ಕೊಂಡಿದ್ದೀರ ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಎಲ್ಲಿದ್ರು ಆ ತಲೆನ ಹುಡುಕ್ತಾನೆ. ಇದು ನಿಮ್ ಮರ್ಯಾದೆ ಪ್ರಶ್ನೆ. ನಾನು ಹೇಳಿದ್ ಅರ್ಥ ಆಗಿಲ್ವಾ ನಿನಗೆ? ಇಲ್ಲಿ ನೋಡು, ಇಲ್ಲಿ ನೋಡ್ದೇನೆ ನೋಡು. ನೋಡ್ದೆ ಏನು ಕಾಣಿಸ್ತಾ ಇಲ್ವೇ? ಹಾಸ್ಪಿಟಲ್ ಇಂದ ನೀವ್ ಯಾಕ್ರಿ ಓಡ್ ಬಂದ್ರಿ? ಅಯ್ಯೋ ನಾನ್ ಯಾಕೆ ಓಡ್ ಬರ್ಲಿ? ಯಾರೋ ಹಾರ್ಟ್ ಪೇಷಂಟ್ ಬಂದ್ರು, ಬೆಡ್ ಖಾಲಿಲ್ಲ ಅಂತ ನಾನು ಹೊರ ಕಳಿಸ್ಬಿಟ್ರು. ಹೌದು, ನೀನೆಲ್ಲ ಹೋಗಿದ್ದೆ? ಹಾಸ್ಪಿಟಲ್ ಪೂರ್ತಿ ಹುಡುಕದಲ್ಲ ನಿನ್ನ. ನಾನ್ ರಿಸೆಪ್ಷನ್ ಅಲ್ಲೇ ವೇಟ್ ಮಾಡ್ತಾ ಇದ್ದೆ. ಇನ್ನೂ ಇಬ್ರು ಹೆಂಗಸರು ನನ್ ತರನೇ ವೇಟ್ ಮಾಡ್ತಾ ಇದ್ರು. ಅವ್ರ ಗಂಡಂದ್ರಿಗೂ ನಿಮ್ ತರನೇ ಗಾಯ ಆಗಿತ್ತಂತೆ. ಹೌದಾ? ಹಾ, ಅದೇ ಆಗದು. ಎಲ್ಲಾ ಗಂಡಂದ್ರಿಗೂ ಗಾಯ ಆಗ್ತಿದ್ಯಲ್ಲ. ಅದಿರ್ಲಿ, ನಿಮ್ ಗಾಯ ಹೇಗಿದೆ? ನನ್ ಕಾಲ್ ಚೆನ್ನಾಗಿದೆ. ಕಾಲ್ ಚೆನ್ನಾಗಿದ್ಯಾ? ಚೆಸ್ಟ್ ಚೆನ್ನಾಗಿದೆ. ಚೆಸ್ಟ್? ಅಯ್ಯೋ ಯಾಕೆ ಅಳ್ತಿದ್ಯಾ? ನನ್ಗೇನಾಗಿಲ್ಲ ಕಣೆ, ನಾನ್ ಚೆನ್ನಾಗಿದ್ದೀನಿ. ನಿಮ್ಗೆ ಸರಿ ಇಲ್ಲ, ಗಾಯ ಎಲ್ಲಾಗಿದೆ ಅಂತಾನೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನನ್ ಗಂಡಂಗೆ ಏನಾಯ್ತಪ್ಪ? ಅಯ್ಯೋ ಇಲ್ಲಿ ನೋಡೆ, ನನ್ಗೇನಾಗಿಲ್ಲ. ಇಲ್ಲಿ ನೋಡೆ, ನನ್ ಕೈ ವಾಸಿ ಆಗಿದೆ ನೋಡೆ. ಆದ್ರೆ ನಿಮ್ ಕಾಲು ಚೆಸ್ಟ್ ಅಂತ ಏನೇನೋ ಹೇಳ್ತಾ ಇದ್ದೀರಾ. ಅಲ್ಲ ಅದು ಆಗಿತ್ತು, ಏನಿಲ್ಲ, ಸುಮ್ನೆ ತಮಾಷೆ ಮಾಡ್ದೆ ಕಣೆ. ಸ್ನಾನಕ್ಕೆ ಹೋಗೋಣ. ನಮ್ ಬಿಟ್ಲ ಎಲ್ಲವನೇಂಟು ವರ್ಷ ಹೇಳ್ಬಿಡಪ್ಪ. ಬಟ್ಟ ಬಟ್ಟ ಪಾಪ, ನನ್ ಮೊಮ್ಮಗಳು ನನ್ ವಯಸ್ಗೆ ಬಟ್ಟ ಅವಳೆ. ಇಲ್ಲಿ ಪಂಚಾಂಗ ಆಗ್ಲೇ ಸುಡ್ಗಾಡಲ್ಲಿರೋ ಗುಂಡಿ ಹತ್ರ ಹೋಗ್ಬಿಟ್ಟವನೇ. ಈ ಡೋಲು ಪಿಪಿ ಬೆರಳು ಈಗ್ಲಾಗ್ಲೂ ನೆಗಡ್ ಬಿಡಂಗ. ಆದ್ರೆ ಬಿಡ್ಲಿ, ನಮ್ ಬಿಟ್ಲನ್ ತೋರ್ಸ್ಬಿಡಪ್ಪ ಅನ್ಮಂಟಪ್ಪ. ಹಲೋ, ನನ್ ರಂಭಾ ಎಲ್ಲಿದ್ದೀರಾ? ಏ ಇಲ್ಲಿ, ನಾನು ವಿವೇಕಾನಂದ ಪಾರ್ಕ್ ನಲ್ಲಿ ಇದ್ದೀನಿ. ಕಾರ್ ಕೆಟ್ಟೋಗಿದೆ, ರಿಪೇರ್ ಮಾಡಿಸ್ತಾ ಇದ್ದೀನಿ. ನೀವ್ ಅಲ್ಲೇ ಇರಿ, ನಾನೇ ಬರ್ತೀನಿ. ಹಲೋ, ನೀನ್ ಯಾಕೆ ಬರ್ತೀಯ? ನಾನೇ ಬರ್ತೀನಿ. ಶ್ರೀವತ್ ರಘುರಾಮ್ ಅವ್ರ ಮಗಳ ಮದ್ವೆಗೆ ಹೋಗೋದ್ ಬೇಡ್ವಾ? ಅಲ್ಲೇ ಇರಿ, ಬರ್ತೀನಿ. ಹಲೋ ಹಲೋ, ನೀನ್ ಏ ನೀನ್ ಏನ ಮಾಡ್ತಿದ್ಯಾ? ಸಾರಿ ಸಾ. ಲೋ, ನಾನು ನನ್ನ ಹೆಂಡತಿ ಮದುವೆಗೆ ಹೋಗ್ಬೇಕು, ಬೇಗ ರಿಪೇರಿ ಮಾಡು. ಏನು ಏನಂದ್ರೆ? ನಿಮ್ಮ ಹೆಂಡತಿ ಮದುವೆಗೆ ಹೋಗ್ಬೇಕಾ? ಏ ನಾನು ಹೆಂಡತಿ ಥೂ, ಬೇಗ ರೆಡಿ ಮಾಡು. ರಘುರಾಮ್ ರಂಭಾ ಫೋನು. ಅಯ್ಯೋ ಬಟ್ಟೆ ಬೇರೆ ಚೇಂಜ್ ಮಾಡಬೇಕು. ಇದು ಸರ್, ಈ ಕಾರ್ ಓನರ್ ಸೇಮ್ ನಿಮಗೆ ಇದ್ದಾರೆ. ಓ ಸರ್, ಓನೋ ಸರ್ ಸರ್. ಈ ಪ್ರಪಂಚದಲ್ಲಿ ಒಬ್ಬರು ತರ ಏಳು ಜನ ಇರ್ತಾರೆ, ಅದು ದೇವ್ರ ಸೃಷ್ಟಿ, ಅದು ನಿಂಗೆ ಅರ್ಥ ಆಗಲ್ಲ. ಏ ಬೇಗ ಕೆಲಸ ಮಾಡಯ. ಓಕೆ ಸರ್, ಓಕೆ. ಇವಳು ಬಂದ್ಬಿಟ್ಲಲ್ಲ. Thank you.
ಯಾಕ್ರಿ ಕಾರ್ ಕೆಟ್ಟ ಹೋಯ್ತಾ? ಹಾ ಕೆಟ್ಟ ಹೋಗಿದೆ, ಇನ್ನೋಗಿ ಹಿಂದೆನೆ ಬರ್ತೀನಿ. ಅರೆ ಇದು ಒಳ್ಳೆ ತಮಾಷೆ ಆಯ್ತಲ್ಲಪ್ಪ ಸರ್. ಈಗ ನಿಮ್ಮಂಗೆ ಇರೋರೊಬ್ರು ಇದೇ ಜಾಗದಲ್ಲಿ ಇಲ್ಲೇ ನಿಂತ್ಕೊಂಡಿದ್ರು. ಕರೆಕ್ಟ್, ನೀವು ನೋಡಿದ್ರಲ್ಲ. ಅಯ್ಯೋ ನಾನು ಅದನ್ನ ಮುಂಚೆನೆ ನೋಡಿದ್ದೀನಿ. ಇರಿ, ನಾನು ಹೇಳ್ತಾ ಇರ್ಲಿಲ್ವಾ ಕಾವಿ ಡ್ರೆಸ್ ಹಾಕೊಂಡು ನಿಮ್ ಹಾಗೆ ಇದ್ರು ಒಬ್ರು? ಅವ್ರೆಲ್ಲೊಬ್ರು ಎತ್ತು ಗಾಡಿ ರೆಡಿ ಮಾಡಿ. ನಾನು ಕಾಲೇಜ್ ಡೇಸ್ ಅಲ್ಲಿ ಇರುವಾಗ ಆಗಾಗಿ ಪಾರ್ಕಿಗೆ ಬರ್ತಾ ಇದ್ದೆ. ಅದಕ್ಕೆ ಅದಕ್ಕೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ. ರೀ ಈ ಬಿಸಲ್ಲ ಎತ್ತು ಗಾಡಿ ರೆಡಿ ಮಾಡಿ. ಇಲ್ಲೋ ನಿಧಾನವಾಗಿ ರೆಡಿ ಮಾಡು. ಓಕೆ ಬನ್ರಿ ಬನ್ರಿ. ಲೇ 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 ನನ್ನ ಮಾತು ಕೇಳಿ. ಲೇ ಲೇ ಇನ್ನೊಬ್ಬ ಕಾವಿ ಹಾಕೊಂಡು ಎಗರಾಡ್ತಾನೆ, ನೀವು ತೋಳು ಡ್ರೆಸ್ ಹಾಕೊಂಡು ನಿಗರಾಡ್ತೀರಾ. ಯಾವನಿಗ್ರಿ ಗೊತ್ತು ಕಾವಿ ಹಾಕೊಂಡಿದ್ರು? ಎಲ್ಲಿ ಹೋದ್ರು? ಯಾವನ ಕಾವಿ ಡ್ರೆಸ್ ಹಾಕೊಂಡು ಇಲ್ಲೇ ಅಡ್ಡಾಡ್ತಿದ್ದ ನೋಡಿ. ಯಾವ ಕಡೆಗೆ ಹೋದ್ರು? ಯಾವ ನನ್ನ ಮಗ ನೋಡ್ದ, ಇದೊಳ್ಳೆ ಚೆನ್ನಾಗಿದೆ, ಇಲ್ಲ ಸುತ್ತಾರ್ಬೇಕು ಹುಡುಗ್ರಿ. ನಿಮ್ಮನ್ ಕಟ್ಕೊಂಡು ಸೀತೆಯಂತೆ ನೀ ಹಿಂದೆ ಬರುವೆಯ ಕಾಡಿಗೆ
ಹಿಂದೆ ಬರಲು ನೆಪ ಯಾಕೆ, ನೂರೆಂಟು ಲೆಕ್ಕ ಯಾಕೆ ಯಾಕೆ, ಕನ್ಫ್ಯೂಸ್ ಮಾಡೋದು ಇವರ ಚಂಚಲಯರ. ಅಯ್ಯೋ ಹುಡುಗೀರ ಹಿಂದೆ ಹೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ ಅಂತೆ, ಈ ಹುಡುಗರ ಪಾಡು ನೋಡಿ ಬ್ರೇಕ್ ಫೇಲು ಗಾಡಿಯಂತೆ. ಹೊಡಿ ಹೋಗೋಣ ಬಂದರೆ, ಹೊಡಿ ಹೋಗೋಣ ಬಂದರೆ, ಯಾಕಂತಾಳೆ ಎಲ್ಲಿಗಂತಾಳೆ, ಪ್ರೀತಿ ಮಾಡೋಣ ಬಂದರೆ, ರೈಟ್ ಅಂತಾಳೆ ರಾಂಗ್ ಮಾಡ್ತಾಳೆ. ಸ್ವಲ್ಪ ಬಿಟ್ರೆ ಡೀಟೇಲ್ ಹೇಳ್ತೀನಿ. ಏನ್ ಏನ್ ಡೀಟೇಲ್ ಹೇಳೋದು? ನಾನ್ ಮದುವೆ ಮಾಡ್ಕೋಬೇಕು ಅಂತಿರೋ ಹುಡುಗಿ ಜೊತೆ ನೀನ್ ಮದುವೆ ಮಾಡ್ಕೊಂಡು ನನ್ನ ಬಾಳ್ನ ಎಕ್ಕುಟಿಸ್ಬಿಟ್ಟು ಈಗೇನ ಡೀಟೇಲ್ ಹೇಳೋದ್ ನೀನು? ನನ್ ತಂಗಿಗ್ ಮರಳು ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಬೀದಿ ಬೀದಿ ಆಲಿಸ್ತಾ ಇದೀಯಾ? ಡೀಟೇಲ್ ಏನ್ ಹೇಳೋದ್ ನೀನು? ನಡೀಸ್ ಸ್ಟೇಷನ್ಗೆ. ನೀವ್ ಯಾಕೆ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಗೊತ್ತು. ನೀನು ರಂಭಾನ್ ಮದುವೆ ಆಗ್ಬೇಕು, ನೀನು ಪ್ರೇಮ ಆಸ್ತಿ ನೋಡಿಬೇಕು ಅಷ್ಟೇ ತಾನೆ? ಮ್ಯಾಟ್ರ್ ಗೊತ್ತಾಯ್ತಲ್ಲ, ನಡಿ. ಆದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆ. ರಂಭಾ ನಿಮ್ಮನ್ನ ಮದುವೆ ಆಗಿ ತಳೆದ್ರೆ ಇವಾಗ ಅನ್ಕೊಂಡ್ರಿ, ಅವಳು ವಯಸ್ಸಲ್ಲಿ ಚಿಕ್ಕವಳು, ಅಂದವಾಗಿದ್ದಾಳೆ, ಬುದ್ಧ ಒಂದೇ ಕೂಡ. ನೀವು ಒಕ್ಕರೊಕ್ಕರಾಗಿದ್ದೀರಾ, ಐಲ್ದ್ರ ಆಡ್ತೀರಾ, ಮುದಿಗೂಬೆ ಬೇರೆ, ನೀವೇನ್ ಹೇಳ್ತೀರಾ? ಹೌದು, ನೀವ್ ಹೇಳೋದೆಲ್ಲ ತಪ್ಪು ಅಂತ ಒಪ್ಕೊಳಕ್ ಆಗೋದಿಲ್ಲ. ನೋಡು ರಂಭಾನ್ ಎಪಿಸೋಡ್ ಹಾಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ನಿನ್ನಿಂದ ಸಾಧ್ಯ ಇಲ್ಲ ಬಿಡು, ಅವಳು ಒಪ್ಸಕ್ ನನ್ನಿಂದ ಮಾತ್ರ ಸಾಧ್ಯ. ನಿಮ್ಮ ಮಾವನು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದು ನಾನು, ನನಗಿಂತ ನಿಮ್ಮ ಮಾವ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳ್ತೀನಿ. ಹೇಳಿದ್ರೆ ಅವಳು ನನ್ನ ನಂಬ್ತಾಳೆ, ಒಂದು ಸಿಂಪತಿ ವರ್ಡ್ ಗ್ಯಾರಂಟಿ. ಹೌದಾ? ಯೋಚನೆ ಮಾಡು. ಹೌದು ಕಣ, ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು ಕಣ. ನೀನು ಯೋಚನೆ ಮಾಡು. ನಾನು ಅವಳ ಹತ್ರ ಹೋಗಿ ನಿಮ್ಮ ಅಣ್ಣ ತುಂಬ ಒಳ್ಳೆಯವನು, ನಾನೇ ಆಸ್ತಿಗೆ ಆಸೆ ಪಟ್ಟು ಮೋಸ ಮಾಡಿ ನಿನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಅವಳು ನನ್ನ ನಂಬ್ತಾಳೆ, ಆಗೆಲ್ಲ ಸಿಂಪತಿ ವರ್ಡ್ಸು ನಿಮಗೆ ಬಿಡುತ್ತೆ. 24 hours ಟೈಮ್ ಕೊಡಿ, ಅವರಿಬ್ಬರು ನಾನು ಒಪ್ಪಿಸ್ತೀನಿ. ನಾಳೆ ಇದೇ ಜಾಗದಲ್ಲಿ ಇದೇ ಟೈಮ್ಗೆ ಎಲ್ಲ ಮೀಟ್ ಮಾಡೋಣ. ನಾವು ಜೊತೆಲಿ ಬರ್ತೀವಿ, ನೀನು ಮೋಸ ಮಾಡ್ಬಿಟ್ರೆ ಏನು ಮಾಡೋದು? ಕೋತಿ ಥರ ಇರೋ ನಿಮ್ಮ ಎಡ್ವರ್ಡ್ ಮುದ್ದಿಗಳನ್ನ ನೋಡಿದ್ರೆ ಏನು ಆಗಿದೆ ಅಂತ ತಿಳ್ಕೊತಾರೆ. ಅವರಿಬ್ಬರು ನಿಮ್ಮಷ್ಟು ಮೂರ್ಖರಲ್ಲ. ಬರಲಾ, ಬಾಯ್. ನಾವು ಇವನನ್ನ ನಂಬೋಕ್ಕಾಗೋದಿಲ್ಲ, ಇವನು ಜಗಮಲ್ಲ ಬಡ್ಡಿ ಮಗ. ನಾಳೆ ಬರ್ತಾ ಜೊತೆಲಿ ಬೇರೆ ಯಾರನ್ನಾದ್ರು ಕರ್ಕೊಂಡು ಬಂದ್ಬಿಟ್ರೆ? ಬೇರೆ ಯಾರನ್ನ ಯಾಕೆ ಕರ್ಕೊಂಡ್ಬರ್ತಾರೆ? ಅಯ್ಯೋ ನಿನ್ಗೆ ಅರ್ಥ ಆಗಲ್ಲ, ಯಾರಾದ್ರೂ ರೌಡಿಗಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಧರ್ಮದ ಏಟ್ ಗಟ್ಟಿ. ಒಂದ್ ಕೆಲಸ ಮಾಡೋಣ, ಏನು ನಾವೇ ಮಾರು ವ್ಯವಸ್ಥೆ ಬಂದ್ಬಿಡೋಣ. ಸಖತ್ ಐಡಿಯಾ. ಗಂಭೀರ ಹೇಳಕ್ ಇದೇ ಜಾಗನ? ನಿಮ್ ವೇಷದ ಬಗ್ಗೆ ಐಡಿಯಾ ಕೊಡಕ್ ಬಂದಿದ್ದೀನಿ. ನೀನೇನ್ ಐಡಿಯಾ ಕೊಡ್ತೀಯ? ಹೋಗ. ವೀರಪ್ಪನ ಮತ್ತೆ ಬಿನ್ ಲಾಡನ್ ಗೆಟಪಲ್ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ, ಹೊಸ ಕಾಂಬಿನೇಷನ್. ಓ, ವೀರಪ್ಪನ್ ಬಿನ್ ಲಾಡನ್, ಗುಡ್ ಐಡಿಯಾ. ಹಲೋ, ಪೊಲೀಸ್ ಕಮಿಷನರ? ಹೌದು. ಇಲ್ಲಿ ವಿವೇಕಾನಂದ ಪಾರ್ಕ್ ನಲ್ಲಿ ಇಬ್ರು ಮುಖ್ಯವಾದ ವ್ಯಕ್ತಿಗಳು ಬಂದಿದ್ದಾರೆ. ಬಿನ್ ಲಾಡನ್, ವೀರಪ್ಪನ್. ವೀರಪ್ಪನ್ ಸತ್ತೋದಲ್ರಿ? ಇಲ್ಲ ಇಲ್ಲ ಇಲ್ಲ, ಸತ್ತಿರೋನ್ ಡೂಪ್ಲಿಕೇಟ್ ರೀ, ಇಲ್ಲಿರೋನೇ ಒರಿಜಿನಲ್. ಯಾವುದೇ ಕ್ಷಣದಲ್ಲಿ ಆ ಗುಳ್ಳೆನೇ ಬರ್ಬೋದು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನಮ್ಮನೆ ವಿಚಾರ ಮಾತಾಡುವಾಗ ನಾವಿರಬಾರ್ದು ಅಂದಲ್ಲ, ನಾವಿದ್ದಿದ್ರು ಒಳ್ಳೇದಾಗ್ತಿತ್ತಲ್ಲ. ನಿಮ್ ಕೋತಿ ಮೂತಿಗಳನ್ನ ಅಲ್ಲ, ನಿನ್ ಕೋತಿ ಮೂತಿ ನೋಡ್ಬಿಟ್ರೆ ಏನೋ ಎಡವಟ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಬೈತಾನೆ ಹೇಳ್ದ ಅವನು. ಹಾಳಾಗೋಲಿ ಬಿಡು, ಸ್ವಲ್ಪ ಹೊತ್ತಿಗೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡ್ತದೆ. ನನ್ನ ತಂಗಿ ಆಸ್ತಿ ನನಗೆ ಸೇರ್ತಿದ್ದಾಗ ಆ ನನ್ನ ಮಗ ಫೈನಾನ್ಸರ್ ಸಾಲ ತೀರಿಸ್ಬಿಡ್ತೀನಿ. ನಾನಾಗ್ಲೇ ಒಬ್ಬ ಲಾಯರು ಒಬ್ಬ ಪುರೋಹಿತರನ್ನ ರೆಡಿ ಮಾಡಿದ್ದೀನಿ. ಆ ಲಾಯರು ಆ ಕಿರಿಕ್ ನನ್ನ ಮಗನ ಒಳಗಡೆಯಿಂದ ಹೊರಗಡೆ ಕರೆದು ಒಳಗಡೆ ತಪ್ತಾನೆ. ಪುರೋಹಿತರು ನನ್ನನ್ನ ಒಳಗಡೆ ಕರೀತಾರೆ, ಆಮೇಲೆ ನಾನು ರಮ್ಮ ಒಳಗಡೆ ಹೋಗ್ತೀವಿ. ಆಮೇಲೆ ನಾವಿಬ್ರು ಆಕಾಶದ ಎತ್ತರಕ್ಕೆ ಏರಿ ಮೋಡದ ಮಧ್ಯದಲ್ಲಿ ತೇಲಾಡ್ತೀವಿ. ಇನ್ನೂ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ ಇಲ್ಲ. ಅಲ್ಲಿ ಅಲ್ಲಿ ಪೊಲೀಸ್.
ನೋಡ್ ನಮ್ಮ ಮನೆ ಬರೋಣ, ಎಲ್ಲ ನಿನ್ ಕುಳ್ಳನ್ ಮಗನಿಂದಲೇ ಇದಾಗಿದ್ದು. ನನಗೇನ್ ಗೊತ್ತಿತ್ತು ಅವನು ಈ ತರ ಮಾಡ್ತಾನೆ. ನಾನು ಬೆಂಗ್ಳೂರು ಅಲ್ಲ ಸರ್. ಈ ಮೀಸೆ ಎಲ್ಲಿ ಸಿಕ್ತು ವೀರಪ್ಪನ್? ಸಾರಿ ಸರ್, ತಮಾಷೆಗೆ ಅಂತ ಮಾಡಿದ್ವಿ, ಅದಿಷ್ಟು ಸೀರಿಯಸ್ ಆಗತ್ತೆ ಅಂತ ಗೊತ್ತಿರಲಿಲ್ಲ. ನಾನು ತಮಾಷೆಗೋಸ್ಕರನೇ ಹೊಡೆದೆ. ಅದ್ ಸರಿ, ಈ ತರ ನಾಟಕ ಯಾಕೆ ಆಡಿದ್ರೆ ನಮ್ಮನ್ನ ಚೀಟ್ ಮಾಡ್ಬೇಕು ಅಂತಾನ? ನಿಮ್ಮನ್ನ ನಾವು ಚೀಟ್ ಮಾಡ್ಲಿಲ್ಲ ಸರ್. ನನ್ನ ಟೀಸ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ ನನ್ನ ಮಗನೇ? ನಿಮ್ಮನ್ನ ಟೀಸ್ ಮಾಡಲಿಲ್ಲ ಸರ್. ಅವ್ನಿಗೆ ಹೊಡಿಬೇಡಿ ಸರ್, ಬಿಟ್ಬಿಡಿ ಸರ್. ಯಾಕೆ? ಮನುಷ್ಯನಿಗೆ ಪ್ರಾಬ್ಲಮ್ ಇದೆ ಸರ್. ಏನ್ ಪ್ರಾಬ್ಲಮ್? ಅವನು ನಿಮ್ ತರ ಬಿಕ್ಲ. ಇಂಗ್ಲಿಷ್ ಮಾತಾಡಕ್ ಹೋದ್ರೆ ನಿಮ್ ತರ ಬಿಕ್ಲ್ತಾನೆ ಸರ್. ಡೋಂಟ್ ಬಿ ಅಪ್ಸೆಟ್ ಸರ್, ದಟ್ ಈಸ್ ನಾಟ್ ಹಿಸ್ ಫಾಲ್ಟ್. ಏನು ಅಂದಲ್ಲ, ಅದನ್ನ ಇನ್ನೊಂದ್ಸತಿ ಹೇಳು. ಏನ್ ಸರ್? ಅದೇ ಕೊನೆಯಲ್ಲೇನೋ ಹೇಳ್ದಲ್ಲ. ಓ ಅದ, ದಟ್ ಈಸ್ ನಾಟ್ ಹಿಸ್ ಫಾಲ್ಟ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಏನ್? ದೊಡ್ಡ ಆಂಗ್ಲ ಪ್ರೊಫೆಸರ್ ಉದುರಿಸ್ಬಿಟ್ಟ ಇಂಗ್ಲಿಷ್ನ ಕನ್ನಡದಲ್ಲಿ ಮಾಡ್ತೀಯ. ಅವನು ಹೇಳೋದು ದಿಟ ಸರ್, ನಮ್ಮಿಬ್ರಿಗೂ ಬಿಕ್ಲು ಸರ್. ಘಟೋದ್ಗಜ ನನ್ನ ಮಗ, ಕೈ ಒಳ್ಳೆ ಐರನ್ ರಾಡ್ ಇದ್ದಾಗಿದೆ, ಹೊಡೆದು ಹೊಡೆದು ಇಟ್ಬಿಟ್ಟ. ಅಯ್ಯಮ್ಮ ನಂಗೊಯ್ತಾ ಇದೆ. ನಿಂಗೆ? ನನಗೆ ತುಂಬಾ. ಏನ್ರ ಅದು ನಿಮ್ಮಿಬ್ಬರದು ಡಿಸ್ಕಷನ್? ಏನಿಲ್ಲ. ಏನು ಬೇಡ ಕಣ, ನನ್ನ ಹೆಂಡತಿ ಕಾರ್ ತರ್ತೀನಿ ಅಂತ ಹೇಳಿದಾಳೆ. ಆಗೋ ಬಂದೇ ಬಿಟ್ಲು. ಏಯ್, ಈ ಸತಿ ನಿಮ್ಮಿಬ್ಬರ ಮೇಲೂ ಆಸ್ ಆಗದೆ ಬಿಟ್ಟಿದ್ದೀನಿ. ಸರ್ ಸರಿ, ಕೂತ್ಕೋ ಕೂತ್ಕೋ ಕೂತ್ಕೋ. ಯಾಕೆ ಹಾಕ್ ಬಚ್ಚಿ ಇಟ್ಕೊಂಡೆ? ಅವಳು ಯಾರು ಗೊತ್ತಾ? ಆ ದಡಿಯ ನನ್ನ ಮಗನ ಹೇಳದ್ನಲ್ಲ ನನ್ನ ಹೆಂಡತಿ ಅಂತ. ಆ ನನ್ನ ಮಗನ ಹೆಂಡತಿ ಆಗೋದಕ್ಕೆ ಮುಂಚೆ ಅವಳು ನನ್ನ ಪಿಕ್ಚರ್ ಹೀರೋಯಿನ್ ಆಗಿದ್ಲು. ಓ ಏರ್ವೋ ಚೆಕ್ ಕೊಟ್ಟಿದ್ದೆ, ಬೌನ್ಸ್ ಆಗೋಯ್ತು. ಈಗ ಓ ಇಲ್ವೋ? ಓ ಆ ಬಿಕ್ಲ ನನ್ನ ಮಗನಿಗೆ ವಿಷಯ ಏನಾದ್ರು ಗೊತ್ತಾದ್ರೆ ನಾನು ಓ ಬೌನ್ಸ್. ರಾತ್ರಿ ಮನೆಗೆ ಬರ್ಲಿಲ್ಲ, ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಇಷ್ಟು ದೂರ ಇರೋ ನಿನಗೆ ಅಷ್ಟು ಭಯ ಆದ್ರೆ ಅಷ್ಟು ಹತ್ತದಲ್ಲಿ ಇದ್ನಲ್ಲ ನಾನು, ನನಗೆ ಎಷ್ಟು ಭಯ ಆಗಿರ್ಬೇಕು. ಏನ್ ಹೇಳ್ತಿದ್ದೀರಾ ಮಾವ? ಅದ ನಿನ್ನೆ ನನ್ನ ಹಳೆ ಸ್ನೇಹಿತ ಸಿಕ್ಕಿದ್ ನಮ್ಮ, ರಾತ್ರಿ ಟ್ರೀಟ್ ಕೊಡಿಸ್ದ. ಹೇಗಿತ್ತು ಟ್ರೀಟ್? ಅಯ್ಯೋ ಆ ಟ್ರೀಟ್ ಕತೆ ಯಾಕೆ ಕೇಳ್ತೀಯ? ಅಪರೂಪಕ್ಕೆ ಸಿಕ್ಕಿದೀನಿ ಅಂತ ಹಿಂದೆ ಮುಂದೆ ಅದು ಇದು ವಿಪರೀತ. ಅಯ್ಯೋ ನೋಡ್ಕೊಂಡಾನೆ ತಿನ್ಬೇಕು. ನಾನೇಳಿ ತಿಂದೆ, ಇತ್ತಿನ್ನು ಮಗನೆ ಅತ್ತಿನ್ನು ಮಗನೆ ಅಂತ ಪ್ರೀತಿಯಿಂದ ಚೆನ್ನಾಗಿ ತಿನ್ಸ್ಬಿಟ್ಟಮ್ಮ. ನಾನು ಹೋಗಿ ಬೆಚ್ಚಿಗೆ ಬಿಸಿನೆಸ್ ಸ್ನಾನ ಮಾಡ್ಕೊಂಡು ಬರ್ತೀನಿ. ರಂಭ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನ್ ಮಾವ? ನಾನು ನಿನ್ನೆ ಒಬ್ಬ ವ್ಯಕ್ತಿನ ಭೇಟಿ ಮಾಡಿದೆ, ಅವರು ತುಂಬಾ ಫೇಮಸ್ ಜ್ಯೋತಿಷಿ. ಅವನು ಸಿಕ್ಕಿದ್ದೆ ನಮ್ಮ ಪುಣ್ಯ. ಕ್ಯಾಶುವಲ್ ಆಗಿ ನಮ್ಮ ಬಗ್ಗೆ ಅವನ್ನ ಕೇಳಿದೆ, ಪಟ್ ಪಟ ಅಂತ ಎಲ್ಲ ಹೇಳೋದಕ್ಕೆ ಶುರು ಮಾಡಿಬಿಟ್ಟ. ಅಪ್ಪನ ಎರಡನೇ ಮದುವೆ ಬಗ್ಗೆ, ನನ್ನ ಬ್ರಹ್ಮಚಾರಿ ಜೀವನದ ಬಗ್ಗೆ, ನಿನ್ನ ಮದುವೆ ಬಗ್ಗೆ, ನಿನ್ನ ಗಂಡನ ಬಗ್ಗೆನೂ ಹೇಳದ್ನಮ್ಮ. ಆದಷ್ಟು ಬೇಗ ನಿನ್ನ ಗಂಡನಿಗೆ ಒಂದು ಅದ್ಭುತವಾದ ಪ್ರಮೋಷನ್ ಸಿಗುತ್ತಂತಮ್ಮ. ಅಯ್ಯೋ ಕೃಷ್ಣ ಕೃಷ್ಣ. ಅವನು ಇನ್ನೂ ಒಂದು ವಿಷಯ ಹೇಳ್ದ, ನಿನಗೆ ಕೆಲವು ಸತ್ಯ ಗೊತ್ತಾಗಿ ತುಂಬ ದುಃಖ ಆಗುತ್ತಂತೆ. ನೋಡಮ್ಮ, ನೀನು ಅರ್ಜೆಂಟಾಗಿ ಒಂದು ಪೂಜೆ ಮಾಡ್ಬೇಕಮ್ಮ, ಎಲ್ಲ ನಿನ್ನ ಗಂಡನ ಒಳ್ಳೇದಕ್ಕೋಸ್ಕರ. ನಮ್ಮ ಗಂಡನ
ನಿಮಗೋಸ್ಕರ ತಾನೇ ಪೂಜೆ ಮಾಡಿದ್ರಾಯ್ತು. ಮಾವ, ಏನಾದ್ರೂ ಕೆಟ್ಟದಾಗೋ ಸೂಚನೆ ಇದೆಯಾ? ನೀ ಹೇಳಿದ್ರೋ ತರ ಜೀವಕ್ಕೇನು ಅಪಾಯ ಇಲ್ಲ. ಆದ್ರೂ ಬೆನ್ನು, ಹಣೆ, ಮೂಗು, ಕಪಾಳದ ಮೇಲೆ ಮಾರ್ಕ್ಸ್ ಬೀಳು ಚಾನ್ಸ್ ಇದೆಯಂತೆ. ನೀ ಇದಕ್ಕೆಲ್ಲ ಅಳ್ಬೇಕಾಗಿಲ್ಲಮ್ಮ, ಆತರ ಚಾನ್ಸ್ ಇರುತ್ತೆ ಅಂದ್ರು ಅಷ್ಟೇ. ಪೂಜೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಮಾವ, ಇವತ್ತೇ ಪೂಜೆ ಮಾಡ್ಬಿಡೋಣ ಮಾವ, ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ನೀನು ಟೆನ್ಸ್ ಆಗ್ಬೇಡ, ನಾನೆಲ್ಲ ಏರ್ಪಾಟು ಮಾಡಿದ್ದೀನಿ, ನಾಳೆನೇ ಪೂಜೆ. ಆದ್ರೆ ಒಂದು ಮುಖ್ಯವಾದ ವಿಷಯ, ಈ ಪೂಜೆ ನಡೆಯುವಾಗ ನಿನ್ನ ಗಂಡ ಇಲ್ಲಿರ್ಲೇಬೇಕು. ಹತ್ತಾರು ಹಿರಿಯರ ಮುಂದೆ ಈ ಪೂಜೆ ನಡೀಬೇಕು. ನೆಂಟ್ರು ಇಷ್ಟ್ರು ಫ್ರೆಂಡ್ಸ್ ಎಲ್ರು ಬರ್ಲೇಬೇಕು. ಅರ್ಥ ಆಯ್ತಾ? ಅವ್ರು ಪೂಜೆ ಶುರು ಮಾಡಿದ್ರೆ ಕೊನೆವರೆಗೂ ಇರ್ಬೇಕಾ? ಅದು ಅವನ ಕೈಯಲ್ಲಿ ಆಗಲ್ಲ. ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ಅಂದ್ರೆ ಮಹಾಮಂಗಳಾರತಿ ಸಮಯಕ್ಕೆ ಬಂದ್ರೆ ಸಾಕು. ಅದಕ್ಕೇನಂತೆ, ನಾನು ಅವ್ರ ಹತ್ರ ಈಗಲೇ ಹೋಗಿ ಹೇಳ್ತೀನಿ. ನಾಳೆ ಪೂಜೆ ಇದೆ, ನೀವ್ ಎಲ್ಲೂ ಹೋಗೋ ಹಾಗಿಲ್ಲ. ನಾನು ಹೋಗ್ಲೇಬೇಕು, ಮೀಟಿಂಗ್ ಇದೆ. ಏನು ಬೇಡ, ನೀವ್ ಇಲ್ಲೇ ಇರ್ಬೇಕು. ನನಗ್ ನೀವು ಮುಖ್ಯ. ನಿಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಅದ್ರ ಬದುಕಿದ್ದೆ. ನಾನು ಹೋಗಲ್ಲ ಬಿಡ, ಅಳ್ಬೇಡ ಅದಕ್ಕೆ. ಅಯ್ಯೋ ಅಲ್ಲಿ, ಓ ಇದು ಪಡ್ಕೊಳ್ತೇನೆ ನಂಗೆ. ಹಲೋ, ನಾನ್ರಿ ರಂಭಾ. ಭಾಸ್ಕರ್. ಭಾಸ್ಕರ, ನಾನು ಹೇಳು, ಏನ್ ವಿಷಯ? ನಾಳೆ ಪೂಜೆ ಇಟ್ಕೊಂಡಿದ್ದೀನಿ, ಮಹಾಮಂಗಳಾರತಿ ಟೈಮ್ಗೆ ನೀವು ಇಲ್ಲಿ ಇರ್ಲೇಬೇಕು. ನಾಳೆನಾ? ಎಷ್ಟು ಗಂಟೆಗೆ? ಓಕೆ ಓಕೆ, ಇರ್ತೀನಿ ಇರ್ತೀನಿ. ಪ್ರಾಮಿಸ್? ಏನ್ರಿ ಪ್ರಾಮಿಸ್ ಮಾಡೋಕು ಇಷ್ಟ ಹೊತ್ತಾ? ಪ್ರಾಮಿಸ್ ಪ್ರಾಮಿಸ್. ಓಕೆ, ಯಾರಿಗ್ರಿ ಪ್ರಾಮಿಸ್ ಮಾಡ್ತಿದ್ರಿ? ನಮ್ ಮ್ಯಾನೇಜರ್ ಕೀಪ್ಗೆ ನಾಳೆ ನಾಮಕರಣ ಅಂತ, ನಮ್ ಮ್ಯಾನೇಜರ್ ಮಗಳಿಗೆ ನಾಳೆ ನಾಮಕರಣ ಅಂತೆ, ಅದಕ್ಕೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ. ನಾಳೆ ಎಲ್ಲೂ ಹೋಗೋಲ್ಲ ಅಂತ ನನಗ್ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಸರ್, ಪ್ರಾಮಿಸ್. ನೀನ್ ಯೋಚನೆ ಮಾಡ್ಬೇಡ, ಅವ್ನು ಹೋಗ್ತೀನಿ ಇದ್ರು ನಾನ್ ಬಿಡ್ಬೇಕಲ್ಲ. ಈ ತರ ಬಿಗ್ಗೆ ಇಡ್ಕೊಂಡ್ಬಿಡ್ತೀನಿ. ಏನು ಚಿಂತೆ ಮಾಡಬೇಡ, ಇದೆಲ್ಲ ಆದಷ್ಟು ಬೇಗ ಮುಗಿದೋಗುತ್ತೆ, ಆಮೇಲೆ ನೀನು ಹೋಗ್ಬೋದು. ಅಂದ್ರೆ ನಿನ್ ಬಂದ್ ಕರ್ಕೊಂಡು ಹೋಗ್ತಾರೆ. ಯಾರು? ನಿಮ್ ಮಾವ, ಮ್ಯಾನೇಜರ್ ಮಗಳ ನಾಮಕರಣ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದೆ. ಅಲ್ಲಿ ಅವ್ರ ಹೆಸರು ಇಡ್ತಾರೆ, ನಿನಗೆ ದಂಬರ್ ಕೊಡ್ತಾರೆ. ಏನಾ? ಏನಿಲ್ಲ ಏನಿಲ್ಲ, ಬಿಕ್ಲಿಕ್ಕೆ. ನಿಮ್ ಯಜಮಾನರು ಬರ್ಲಿಲ್ವಾ? ಬರ್ತಿದ್ದಾರೆ, ಬನ್ನಿ ಬನ್ನಿ. ಪೂಜೆ ಪಾಡಕ್ ಪೂಜೆ ನಡೀಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ವಲ್ಪ ಆಚೆ ಬರ್ತೀರಾ, ಈ ಇಂಪಾರ್ಟೆಂಟ್ ಮ್ಯಾಟರ್.
ನಾನು ಆಚೆ ಬಂದ್ಬಿಟ್ರೆ ಈಡಿಯಟ್ಟು ತಪ್ಪಿಸ್ಕೊಂಡ್ಬಿಡ್ತಾನೆ. ಈ ಇಡಿಯಟ್ಟು ನನ್ಗೆ ಗೊತ್ತು, ನಿಮಗ್ ಗೊತ್ತಿರೋದಕ್ಕಿಂತ ಈ ಇಡಿಯಟ್ಟು ನನಗ್ ಚೆನ್ನಾಗಿ ಗೊತ್ತು. ಟೂಪಿಡ್ ತರ ಮಾತಾಡ್ಬೇಡ. ಆ ಇಡಿಯಟ್ಟು ನನ್ನ ವೈಫ್. ಏನಂದ್ರೆ? ಅವಳು ನನ್ನ ಹೆಂಡತಿ. ಸಾರಿ, ಡೋಂಟ್ ವರಿ. ಸಾರಿ ಅಮ್ಮ, ಇದು ರಂಗನ ಕೈ ಅಂತ ತಪ್ಪು ತಿಳ್ಕೊಂಬಿಟ್ಟಿದೆ. ಸ್ವಲ್ಪ ಆಚೆ ಬನ್ನಿ, ಇಂಪಾರ್ಟೆಂಟ್ ಆಟರ್. ಆಮೇಲೆ ಬರ್ತೀನಿ. ನೋ ಪ್ರಾಬ್ಲಮ್. ಈ ಮನೇಲಿ ಪ್ರಶಾಂತವಾದ ಜಾಗ ಎಲ್ಲಿದೆ? ಜಪ್ಟಿದೆ. ರೈಟ್. ಸರ್, ನಿನ್ನೆಯಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ ಸರ್. ಸರ್, ಈ ಕತೆಗೆ ಒಂದು ಹೊಸ ಆಂಗಲ್ ಸಿಕ್ತು. ಏನ್ ಸರ್ ಇದು ಗೆಟಪ್ಪು? ಇದೆ ರಂಗನ್ ಗೆಟಪ್ಪು. ಹಾಗಾದ್ರೆ ಬಿಟ್ಲ ಫೋಲ್ ತರ ಆಡಬೇಡ. ಮೊದಲು ಕತೆ ಬರೆಯೋದನ್ನ ಬಿಟ್ಟು ನೀನ್ ಹೆಂಡ್ತೀನಿ ಸೇರ್ಕೊ. ಸರ್, ಅವಳು ನನ್ನ ದೊಡ್ಡ ರೌಡಿ ಮಾಡ್ಬೇಕು ಇದ್ದಾಳೆ. ನಿಮ್ ತಲೆ ತೆಗಿದೆ, ನಾನು ಹೋಗಾಗಿಲ್ಲ. ನೀನು ನಿನ್ ತಲೆನು ನೀನ್ ಹೆಂಡ್ತೀನಿ ರೌಡಿ ಮಾಡ್ಬೇಕು ಅಂತ ಹೇಳ್ತಾನೆ. ಹೌದು ಸರ್, ನಾನು ರೌಡಿ ಆದ್ರೆ ಪಟ್ಟೆ ಇಟ್ಟಿದ್ದಾಳೆ. ಹಾಗಾದ್ರೆ ಮೊದಲು ಹೋಗಿ ಅವಳಿಗೆ ನೀನ್ ರೌಡಿ ಆಗು. ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ನಾನು ಅದನ್ನ ಹೇಳ್ತಿರೋದು, ಮೊದಲು ನೀನ್ ಹೆಂಡ್ತಿ ಮುಂದೆ ರೌಡಿ ತಮ್ಮ ತೋರಿಸು. ಆಗ ಫಸ್ಟ್ ನೈಟು, ಸೆಕೆಂಡ್ ನೈಟು, ಲಾಸ್ಟ್ ನೈಟು ಎಲ್ಲ ಆಗುತ್ತೆ. ನೀನು ಅನ್ಕೊಂಡು ಎಸಿಪಿ ಎಂಟಿ ಕೈ ಹಿಡ್ಕೊಂಬಿಟ್ಟೆ ಅದಕ್ಕೆ. ಬೇರೆಯವ್ರ ಹೆಂಡತಿ ಕೈ ಇಟ್ಕೊಂಡ್ರೆ ಹಿಂಗೆ ಆಗೋದು. ಎಲ್ಗೆ ಹೋಗ್ತಾ ಇದೀಯ? ಪೂಜೆಗೆ. ಆಯ್ತಲ್ಲ, ನೀನ್ ಹಿಂಗೆ ಒಳಗೆ ಹೋದ್ರೆ ನಿನ್ ತಂಗಿ ಅಪ್ಸೆಟ್ ಆಗ್ತಾಳೆ. ಬಟ್ಟೆ ಬದಲಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ನೀವ್ ಇದ್ರೆ ಒಳಗ್ ಬಾ, ಹೋಗು. ಹಿಂಗೆ 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 ಈ ಆಟದಿಂದ ಬೇರೆಯವ್ರಿಗೆ ತೊಂದರೆ ಶುರು ಆಗಿದೆ. ಈ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋ ಸಮಯ ಬಂತು. ತಗೋತೇನೆ ಬಿಡಿ. ಆದ್ರೂ ಇದು ತುಂಬಾ ಚೆನ್ನಾಗಿದೆ. ಗುಳ್ಳೆನರಿ ನನ್ ಮಗ, ಕಿರಿಕ್ ನನ್ ಮಗ. ಸರ್, ನಿಮ್ಮನ್ನ ಕೆಲಸ ಮಾಡ್ತೀನಂತ ಹೀಗೆಲ್ಲ ಬೈಬೇಡಿ ಸರ್. ಹೀರೋ, ನೀನು ಯಾವನೋ ಬೈದಿದ್ದು. ನಾಳೆ ನನ್ನ ಬರ್ತಡೆ. ಈ ಸೂಟ್ ಹಾಕೊಂಡು ಮೈಸೂರು ರೋಡಲ್ಲಿರೋ ನನ್ನ ಗೆಸ್ಟ್ ಹೌಸ್ ಡೋರ್ ನಂಬರ್ 66 ಏಕಾಂಗಿಯಾಗಿ ಇರಬೇಕು ಅಂದ್ಕೊಂಡೆ. ಈಗ ಈ ಸೂಟ್ ಇಲ್ಲದೆ ನನ್ನ ಬರ್ತಡೆ ಪೂರ್ತಿ ಆಗಲ್ಲ. ಪೂಜೆ ಮಾಡ್ಬೇಕಾದ್ರೆ ಸಡನ್ ಆಗಿ ನೆನ್ಸ್ಕೊಂಡೆ ಬಂದೆ. ಅದೇನ್ ಸಡನ್ ಆಗಿ? ಇವತ್ತೇ ನಾನು ಯಾಪ್ಕ ಬಂದಿದ್ದ ಅಲ್ಲ, ಇವತ್ತು ಕೃಷ್ಣ ನೋಡ್ಬೇಕಾದ್ರೆ ನೀನು ಅವತ್ತು ಹೇಳಿದ ಮಾತು ಜ್ಞಾಪಕ ಬಂತು. ಇವತ್ತು ಗೋಕುಲಾಷ್ಟಮಿ ಬೇರೆ, ಅದಕ್ಕೆ ಆ ಸೂಟ್ ಹಾಕೊಳ್ಳೋಣ ಅಂತ ಬಂದೆ. ಸೂಟ ಯಾಕೆ ಮಾಡ್ಬಿಟ? ಈಗ ತಾನೇ ಒಬ್ರು ತಗೊಂಡು ಹೋದ್ರು. ಈಗ ತಾನೇ ತಗೊಂಡು ಹೋದ್ರು, ದುಡ್ಡು ಕೊಟ್ಟು ವಾಪಸ್ ಅಂದ್ರೆ ಆಯ್ತು. ಆಗಲ್ವಾ? ಸರಿ ಬೇಡ ಬಿಡು, ಅದೇ ತರ ಇನ್ನೊಂದು ಹೊಲ್ಸ್ಕೊಂಡ್ರೆ ಆಯ್ತು. ಬರ್ಲಾ?
ಅಯ್ಯೋ, ದುಡ್ಡು ಕೊಟ್ಟು ಸೂಟ್ ವಾಪಸ್ ತರ್ತೀನಿ. ಅಯ್ಯೋ ಸರ್, ನಿನ್ಗೇನ್ ಕೆಲಸ, ಹೋಗ ಅಲ್ಲಿ. ಅಯ್ಯಯ್ಯೋ ಸರ್, ಇದಕ್ಕೆ ಪ್ರೈಸ್ ಹಾಕಿಲ್ಲ, ಎಷ್ಟು ಹಾಕೋದು? ನಿನ್ ಇಷ್ಟ ಬಂದಷ್ಟು ಹಾಕೋ, ಅರ್ಜೆಂಟ್ ಅಲ್ಲಿ ಇದ್ರೆ. ಸರ್, ಈ ಡ್ರೆಸ್ ಎಲ್ಲಿ ಇಡ್ಲಿ? ನನ್ ತಲೆ ಮೇಲೆ ಇಡು. ಅಯ್ಯೋ ಹೋಗಮ್ಮ. ನಾನು ಎಷ್ಟು ಕಾರ್ಡ್ ಬೇಡಿದ್ರು ಸೂಟ್ ಹಾಕೊಳ್ಳಲ್ಲ ಅಂತ ಹೇಳಿದ್ರು. ಆ ಕೃಷ್ಣ ಹಾಕೊಳ್ಳಲ್ವಂತೆ, ಅದಕ್ಕೆ ಇವರು ಹಾಕೊಳ್ಳಲ್ವಂತೆ. ಎಲ್ಲಿಂದ ಬಂದೋ ಈ ಕೃಷ್ಣ ನಮ್ಮಿಬ್ರು ಮಧ್ಯ? ಇವತ್ ಗೋಕುಲಾಷ್ಟಮಿ ಅಂತ ಇವತ್ ಹಾಕೋಬೇಕು ಅಂತ ಇವ್ರಿಗೆ ಅನಿಸ್ತಾ ಇದೆ. ಎಲ್ಲೋ ಆ ಕೃಷ್ಣನೇ ಬಂದು ಹೇಳಿರ್ಬೇಕು ಇವ್ರಿಗೆ. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಆಮೇಲೆ ಗಾಡಿ ತೆಗಿ. ನಿನ್ ಗಂಡ ಇದಾನಲ್ಲ, ಬನಿಯನ್ನೆಲ್ಲ ಸಿಗುತ್ತೆ. ಏ, ಹಾಕೊಂಡಿರೋ ಸಾಕು, ಹೋಗಯ್ಯ. ಅವನು ನಿನಗ ಮೋಸ ಮಾಡ್ತಾ ಇದ್ದಾನೆ. ಒಂದೇ ಟೈಮಲ್ಲಿ ನಿನಗೂ ಗಂಡ, ಇನ್ನೊಬ್ಳಿಗೂ ಗಂಡ. ಅಯ್ಯಯ್ಯೋ, ರಾಂಗ್ ಆಂಟಿ, ಮುಗಿನ್ ಹೇಳ್ಬೇಕೆ, ರಾಜಾ ಮಾರ್ತಾಂಡ. ಸುಮ್ನಿರ, ಈ ಡಬ್ಬಲ್ ಗೇಮ್ ಶುರು ಮಾಡಿ ಬಹಳ ದಿವಸ ಆಯ್ತು. ಮುಚ್ಚು ಬಾಯಿ ಅಂತ ಹೇಳದ್ನಲ್ಲ. ಅವನು ನಿನ್ನ ಪ್ರೀತಿಸೋದಿಲ್ಲ ಚಿನ್ನ, ನಿಜವಾಗ್ಲೂ ನಾನು ನಿನ್ನ ಪ್ರೀತಿಸ್ತೀನಿ. ಚಿಕ್ಕ ವಯಸ್ಸಿಂದ, ಅಂದ್ರೆ ನೀನು ಚಿಕ್ಕವಳಾದಾಗಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಇವಾಗ್ಲೂ ಪ್ರೀತಿಸ್ತೀನಿ, ಮುಂದೇನು ಪ್ರೀತಿಸ್ತೀನಿ, ಯಾವಾಗ್ಲೂ ಪ್ರೀತಿಸ್ತೀನಿ ಚಿನ್ನ. ಅವನ್ ಇದಾನಲ್ಲ ಈಡಿಯಟ್, ಅವನ್ ಯೂಸ್ಲೆಸ್, ಅವನ್ ಬಿಟ್ಬಿಡು, ನನ್ನ ಹತ್ರ ಬಂದ್ಬಿಡು ಚಿನ್ನ. ನಾವು ಸುಂದರವಾಗಿ ಜೀವನ ಸಾಗಿಸೋಣ, ಪ್ರೇಮ ಲೋಕದಲ್ಲಿ ಕನಸು ಕಾಣ್ತಾ ತೇಲಾಡೋಣ. ಕೊನೆಯದಾಗಿ, ಪ್ರೇಮ ಲೋಕದಲ್ಲಿ ಕನಸು ಕಾಣ್ತಾ ಅಷ್ಟು ಹಾಡು ಹೇಳಿದ್ರಲ್ಲ, ರಿಪೀಟ್ ಮಾಡಿ. ತೇಲಾಡೋಣ ಅಂದೆ. ನೀನ್ ತೇಲಾಡಕ್ಕೆ ನನ್ನ ಹೆಂಡ್ರಿ ಆಗ್ಬೇಕಾ? ಅಯ್ಯೋ, ನಿಮ್ ಹೆಂಡ್ತಿನ? ನಾನು ಅವನ ಹೆಂಡ್ತಿ ಅಂತ ಅನ್ಕೊಂಡೆ. ಅಂದ್ರೆ ನೀನ್ ಬೇರೆ ಹೆಂಡ್ತಿ ಜೊತೆ ತೇಲಾಡ್ತೀಯ ಮಗನೆ? ಹಲೋ ರಂಭಾ, ರಂಗನ್ ನೋಡೋದಿಕ್ಕೆ ಮೈಸೂರು ರೋಡಲ್ಲಿ ಕೆಂಗೇರಿ ಹತ್ರ ಇರೋ 66 ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದಾಳೆ. ನಾವಿಬ್ರು ಅಲ್ಲಿಗೆ ಹೋಗ್ಬಿಟ್ರೆ ಆ ಕಿರಿಕ್ ನನ್ನ ಮಗ ನಮ್ಮ ಕೈಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಸರಿ ಸರಿ. ಹಾಯ್. ಹಲೋ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವು ಬರ್ತೀರಂತ ನಂಗೆ ಗೊತ್ತಿತ್ತು, ಆದರೆ ಇವತ್ತೇ ಬರ್ತೀರಂತ ನಂಗೆ ಗೊತ್ತಿರಲಿಲ್ಲ. ಬನ್ನಿ ಮೇಲೆ. ನನಗೆ ಗೊತ್ತು, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಳಕ್ ಬಂದಿದ್ದೀರಾ? ಅಲ್ಲ, ನಾಳೆ ನಾನು ಊರಲ್ಲಿರಲ್ಲ, ಅದಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಅಡ್ವಾನ್ಸ್ ಥ್ಯಾಂಕ್ಸ್ ಕೂಡ. ಏನ್ ನೋಡ್ತಾ ಇದ್ದೀರಾ? ಆ ಸೂಟ್. ಸೂಟಾ? ತರ್ತೀನಿ. ಬ್ಯೂಟಿಫುಲ್, ಸುಂದರವಾಗಿದೆ. ಸುಂದರವಾಗಿರೋರು, ಈ ಸುಂದರವಾಗಿರೋ ಕೈಗಳಿಂದ ಏನೇ ಮಾಡಿದ್ರು ಸುಂದರವಾಗಿರುತ್ತೆ. ಯಾಕಿದು ಈ ದುಡ್ಡನ್ನ ವಾಪಸ್ ಕೊಟ್ಟು ಈ ಸೂಟ್ನ ಮತ್ತೆ ಗಿಫ್ಟ್ ಆಗಿ ಇಟ್ಕೊ ಅಂತ ಹೇಳಕ್ ಬಂದಿದ್ದೀರಾ? ಯೂಶ್ವಲಾಗಿ ನನ್ಗೆ ಯಾರೇ ಗಿಫ್ಟ್ ಕೊಟ್ಟರು ನಾನು ತಗೊಳ್ಳೋದಿಲ್ಲ, ಆದರೆ ನೀವು ಕೊಡಬೇಕಾದ್ರೆ ನಾನು ಹೇಗೆ ಬೇಡ ಅನ್ಲಿ? ಈ ದುಡ್ಡನ್ನ ಆ ಸೂಟ್ ಒಳದವನಿಗೆ ಕೊಟ್ಬಿಡಿ, ಸ್ವೀಟ್ಸ್ ತಿನ್ನಲಿ. ಸೆಕೆ ಆಗ್ತಿದ್ಯಾ? ಎ ಸಿ ಹಾಕ್ಲಾ? ನನಗೆ ಈ ಎ ಸಿ ಫ್ಯಾನ್ ಅಂದರೆ ತುಂಬ ಅಲರ್ಜಿ. ಬಟ್ ಓಕೆ, ನಿಮಗೆ ಸೆಕೆ ಆಗ್ತಿದೆಯಾ? ಅದು ಈ ಕೋಟಲ್ಲಿ ಜಾಸ್ತಿ ಸೆಕೆ ಆಗುತ್ತೆ, ಬೇಕಾದ್ರೆ ಈ ಕೋಟ್ ತೆಗೆದು ಬಿಡಿ, ನಾನೇನು ಅಂದ್ಕೊಳ್ಳಲ್ಲ. ಅಪ್ಪ, ಕೋಟೇನೂ ಸಿಕ್ಬಿಡ್ತು, ಇನ್ನು ಪ್ಯಾಂಟು. ನೀವು ಬೇಕಾದ್ರೆ ಕೋಟ್ ತೆಗೆದು ಬಿಡಿ, ನಾನೇ ಅನ್ಕೊಳ್ಳೋದಿಲ್ಲ. ಹೆಲ್ಪ್ ಮಾಡ್ಲ? ಅಯ್ಯೋ, ನನ್ನ ಕೋಟೆಗೆ ಹೋಗ್ಬಿಡ್ತೇ.
ಅಯ್ಯೋ ಬ್ಯಾಗು ಹೋಯ್ತಲ್ಲ. ಇದನ್ನು ಬೇಕಾದ್ರೆ ಬಿಚ್ಚಾಕ್ಬಿಡಿ. ನನಗೂ ಎಸ್ ಪೇನ್ ಅಂದ್ರೆ ಅಲರ್ಜಿ. ಏನಾಗಲ್ಲ ಬನ್ನಿ ಬನ್ನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಳು ನಾನು ನೋಡ್ದ್ರ
ನೋಡಿದೆ, ಅವಳೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ ನೋಡಿದೆ. ಅವಳಿಗೆ ಡ್ರೈವರ್ ಇಲ್ಲ, ಅದಕ್ಕೆ ಅವಳೇ ಡ್ರೈವ್ ಮಾಡ್ಕೊಂಡು ಹೋದ್ಲು. ಅವಳು ನನ್ನ ಹೆಂಡತಿ. ಯಾಕೆ ಹೊಡೆದ್ಲು ಗೊತ್ತಾ? ಈಗ ಟೈಮ್ ಎಷ್ಟು? 2:35. ಅಯ್ಯೋ ದೇವ್ರೆ, ಎಲ್ಲ ಹಾಳಾಗೋಯ್ತು. ನಾನು ದಿನ 2 ಕಾಲಿಗೆ ಭಜನೆ ಮಾಡ್ತೀನಿ. ಮನೇಲಿ ಭಜನೆ ಮಾಡಕ್ಕೆ ಬಿಡಲ್ಲ ಅವಳು. ಅದಕ್ಕೆ ಗೆಸ್ಟ್ ಹೌಸ್ಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡೆ, ಇಲ್ಲೂ ಹಾಳು ಮಾಡ್ಬಿಟ್ಲು. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅದನ್ನೆಲ್ಲ ಹೇಳಿದ್ರೆ ನೀವು ನಂಬೋದಿಲ್ಲ. ನನಗೆ ನಾಚಿಕೆ ಆಗತ್ತೆ. ನಾಚಿಕೆ ಪಟ್ಕೋಬೇಡಿ, ಪ್ಲೀಸ್ ಹೇಳಿ. ನಾನು ಹೆಂಡತಿ ಒಂಥರ ವಿಚಿತ್ರ ರೀ. ಅವಳಿಗೆ ಏನಾದರೂ ಬೇಕು ಅಂದರೆ ತಕ್ಷಣ ಕೊಟ್ಟು ಬಿಡ್ಬೇಕು. ಇವತ್ತು ಅವಳಿಲ್ಲಿ ಬಂದು ನೀವು ಬೇಕೇ ಬೇಕು ಅಂದ. ಕೃಷ್ಣ ಕೃಷ್ಣ, ನೀವು ಭಜನೆಗೆ ರೆಡಿ ಆಗಿರೋದು ಗೊತ್ತಿತ್ತು, ಅವ್ರು ಹೀಗೆ ಕೇಳಿದ್ರ? ನೋಡಿ, ನೀವು ನನ್ನ ಸುಲಭವಾಗಿ ಅರ್ಥ ಮಾಡ್ಕೊಂಡ್ರೆ ಅವಳನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ನನ್ನ ಕರ್ಮ. ನಾನು ಬೇಡ ಅಂದ ತಕ್ಷಣ ಅವಳನ್ನ ಹತ್ರ ಬಂದು ಒಂದು ನಿಮಿಷ ತಡೀರಿ. ನಂಗೆ ಹಿಂಗೆ ಆಯ್ತು, ಅವಳು ಅಷ್ಟಕ್ಕೆ ಬಿಡಲಿಲ್ಲ. ಆಮೇಲೆ ನಿಂದ ಬಂದು ಹಾ ನೀವು ಹಾಗೆ ಇರಿ, ಹಿಂಗೆ ಬಂದ್ಬಿಟ್ಟು ಅಷ್ಟಿಗೆ ಒಳಗಡೆ ಇದ್ರೆ ಕಾರ್ ಎಲ್ಲಿ? ಕಾರ್ ಒಳಗಡೆ ಹೋಗಿರ್ಬೇಕು. ಹುಚ್ಚುಚ ಮಾತಾಡ, ನೀನು ಹುಚ್ಚುಚ ಮಾತಾಡಿದ್ರೆ ನಾನಲ್ಲ ನೀನು. ಈ ತರ ಜಾಗಕ್ಕೆ ಕಾರ್ನಲ್ಲಿ ಯಾಕೆ ಬರ್ತಾರ ಅವರು? ತಿರ್ಗಾ ಈ ತರ ಜಾಗ ಅಂತೀಯಲ್ಲ, ಯಾವ ತರ ಜಾಗ ಇದು? ಹಲೋ ಪೊಲೀಸ್ ಕಮಿಷನರ, ಯಾರೋ ಹುಡುಗಿ ಬರ್ತಾರೆ. ಓ
ಅಯ್ಯೋ ಅವ್ರು ನಮ್ಮ ಹುಡುಗಿರಲ್ಲ, ಆ ಕಳ್ಳನ ಮಗನಿಗೆ ಇಬ್ಬರೇನ್ರು ಸಾಲದು ಅಂತ ಇನ್ನಿಬ್ರು ಹುಡುಗಿನ ಕರ್ಕೊಂಡು ಹೋಗ್ತಾವನೆ. ಬಾ ಒಳಗಡೆ ಹೋಗೋಣ. ಈಗ್ಲಾ ಅವನ್ ಈಗ ತಾನೇ ಶುರು ಮಾಡ್ಕೊಂಡಿರ್ತಾನೆ. ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ, ಸ್ವಲ್ಪ ಹೊತ್ತಾಗಿ ಒಳ್ಳೆ ಚಾನ್ಸ್ ಅಲ್ವೇನೋ, ಒಟ್ಟಿಗೆ ಸಿಗ್ತಾರೆ, ಒಟ್ಟಿಗೆ ಇಡ್ಬಿಡ್ಬೋದಲ್ವಾ ದಡ್ಡ. ಹಲೋ ಹಲೋ, ಇಂಗ್ಲಿಷ್ ಬೇಡ, ಈ ಕಡೆನೇ ಹೋಗ್ತಾ ಇದ್ದೆ, ಹಾಗೆ ಸುಮ್ನೆ ಆಜಲಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಧಾರಾಳವಾಗಿ ನೋಡಿ ಸರ್, ಈ ಒಳಗಡೆ ಎಲ್ಲ ನೋಡ್ಬಿಡ್ತೀನಿ ಜೋರಾಗ. ಬ್ಯೂಟಿಫುಲ್ ಪ್ಲೇಸ್, ಡೋರ್ ಇದೆ, ಇಲ್ಲೇನಿದೆ ಕಿಚನ್ ಸರ್, ಅದು ಬಾತ್ರೂಮ್ ಸರ್, ಬಾತ್ರೂಮ್ ಸರ್, ಆದ್ರೆ ಅಲ್ಲಿ ವಾಟರ್ ಲೀಕೇಜ್ ಆಗುತ್ತೆ, ವಾಸನೆ ಬೇರೆ. ಇಲ್ಲಿ ಇನ್ನೊಂದಿದೆ ಸರ್, ನಿಮ್ ಸೈಜ್ ಇಂದು ನೀವ್ ಅಲ್ಲಿ ಹೋಗ್ಬೋದು. ನನ್ ಸೈಜ್ ಇಂದು ಬಾತ್ರೂಮ್ ನೋಡಿದೆ, ಲೀಕೇಜು ನೋಡಿದೆ. ಸರ್ ಪ್ಲೀಸ್ ಸರ್, ನಮ್ಮ ನಂಬಿ ಸರ್, ಇದೆಲ್ಲ ರಂಗನ ಕೆಲಸ ಸರ್. ಹೌದು ಸರ್, ಆ ಪಾಂಡುದ ಈ ಟ್ರಿಕ್ ಎಲ್ಲ. ಇವನ್ ನೋಡಿದ್ರೆ ರಂಗ ಅಂತಾನೆ, ನಿನ್ ನೋಡಿದ್ರೆ ಪಾಂಡು ಅಂತೀಯ, ಇದ್ರಲ್ಲಿ ಯಾವ ಸತ್ಯ? ಎರಡು ಸತ್ಯ ಸರ್. ಹ್ಞೂ ಸರ್, ಅದನ್ನ ಪ್ರೂವ್ ಮಾಡಕ್ಕಂತ ನಾವ್ ಇಲ್ಲಿ ಬಂದಿದ್ದೀವಿ. ಒಳ್ಳೆ ಕಿಲಾಡಿಗಳು ಕಣ್ಣಯ್ಯ, ಅದನ್ನ ಓ ಮಾಡಕ್ಕೋಸ್ಕರನೇ ಬೇಗಪ್ ಮಾಡ್ಕೊ. ಆದ್ರ ಏನಿದು ನಿನ್ ಕಣ್ಗೆ ಏನ್ ತರ ಕಾಣಿಸುತ್ತೆ? ಹಾಲು ಅಂತ ನನ್ಗೂ ಗೊತ್ತು, ಯಾಕೀಗ ಕುಡಿಬೇಕು ಅನ್ನಿಸ್ತು ತಂದೆ ಕಣೆ? ಕಣೆ ಸರಿ ಕುಡೀರಿ. ನನ್ನ ಕಣ್ಣನ್ನು ನೋಡು, ದಿನ ಇರೋ ತರನೇ ಇದೆ. ಹುಚ್ಚೆ ಬಾಯಿ, ಈ ಹಾಲ ನೀನೇ ಕಾಸಿ ಬೆಳ್ಳು ಲೋಟ ಹಾಕೊಂಡು ನೀನೇ ತರಬೇಕು. ಫಸ್ಟ್ ನೈಟ್ ಅಲ್ಲಿ ತರ್ತಾರಲ್ಲ, ಹಾಗೆ ತಲೆ ಇಲ್ರಿ. ಇದು ಯಾವ ತರ ಕಾಣಿಸ್ತಾ ಇದೆ ನಿಮ್ಗೆಲ್ಲ? ಅರಿಚ್ಕೋಬೇಡ, ಬೇಗ ಹಾಲು ಕಾಯಿಸ್ಕೊಂಬಾರೆ. ನೋಡಿ, ನಿಮ್ ಜೊತೆ ಆಟ ಆಡಕ್ಕಾಗ್ಲಿ ಜಗಳ ಆಡಕ್ಕಾಗ್ಲಿ ನನ್ಗೆ ಈಗ ಮೂಡ್ ಇಲ್ಲ, ಹೊರಗಡೆ ತಪ್ಪ ಬಿತ್ಕೊಳ್ರಿ. ನೀನೊಬ್ಬ ರೋಡಿನ ಮದುವೆ ಕೂತಿದ್ದೆ ಅಲ್ವಾ, ಹೇಳೆ ಹೇಳೆ ಮೇಲೆ ಎದ್ದೇಳೆ ಮೇಲೆ ಮುಚ್ಚು ಮುಚ್ಚು ಬಾಯಿ, ಸದ್ದು ಸದ್ದು ಬರಬಾರ್ದು. ನಾ ಹೇಳೋದನ್ನ ಗಮನ ಇಟ್ಟು ಕೇಳು, ಇವತ್ತಿಂದ ಅವನ್ ಕೈ ತೆಗಬೇಕು, ಕಾಲು ತೆಗಬೇಕು, ತಲೆ ತೆಗಬೇಕು ಅನ್ನೋದನ್ನ ಬಂತು. ಏನೋ ಇನ್ಮೇಲಿಂದ ನಾನ್ ಹೇಳದ ಕೇಳ್ಕೊಂಡು ಬಿದ್ದಿರ್ಬೇಕು. ಏನೋ ತೆಗಿ ಕೈನ, ಈಗ ಹೇಳು, ತಗೋ ಕಾಯಿಸ್ಕೊಂಬಾ. ಪಾಂಡುರಂಗ ರೌಡಿ ಗಂಡ ಬೇಕಾ? ಬಾರೆ ನನಗ್ ಗೊತ್ತಿಲ್ವಾ, ಕಾಲ್ ಕೊಡು ಅರ್ಧ ಕೊಡು. ಗಂಡ ಮೊದ್ಲು ಕುಡಿಯೋದ್ ರೂಢಿ, ಯಾವ ನನ್ ಮಗ ಹೇಳಿದ್ದು ಅದೆಲ್ಲ ಓಲ್ಡ್ ಪ್ಯಾಸನೆ, ನಾ ಎಲ್ಲಷ್ಟು ಕೇಳು, ಕುಡಿಯೆ ನಿಲ್ಸೆ. ನನಗ್ ಬೇಡ, ನಿನ್ನೆ ಕುಡಿ. ಇವತ್ತು ನಮ್ ಫಸ್ಟ್ ನೈಟ್ ತಾನೆ, ಬಾಯ್ ಬಿಟ್ಟು ಹೋಗಿ. ಗುಡ್ಡು ಬೆಡಲ್ಲಿ ಯಾವ ಕಡೆ ಬರ್ತೀಯ, ಈ ಕಡೆನೋ ಆ ಕಡೆನೋ?
ಹಾಗಾದ್ರೆ ಈ ಕಡೆ ಮಲ್ಕೊ. ದೀಪದ ಬಗ್ಗೆ ಏನ್ ಹೇಳ್ತೀಯಾ? ಚೆನ್ನಾಗಿದೆ, ಒಳ್ಳೆ ಕಲರ್. ಕಲರ್ ಎಲ್ಲ ಕೇಳಿದ್ದು ದೀಪ ಇರ್ಬೇಕು, ಆರಿಸ್ಬೇಕು. ನಿಮ್ಗೆ ಹೇಗ್ ಬೇಕು ಹಾಗೆ. ನನಗೆ ದೀಪ ಇರ್ಬೇಕು ಹಾಗೆ ನಂಗೂ ಬೇಕು. ಹಾಗಾದ್ರೆ ನನಗೆ ಬೇಡ, ಆರಿಸು. ನಿನಗೆ ಹೇಳಿದ್ದು ಹೋಗ ಆಸೆ. ಸರಿ ರೀ. ಸರ್ ನೀ ದೇವರು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳ್ಕೊಟ್ಟಿದ್ದ ಅಡಿ ವರ್ಕೌಟ್ ಆಗೋಯ್ತು ಸರ್. ಇನ್ನು ಇಡೀ ರಾತ್ರಿ ಸರಳನ್ನ ಮಲ್ಗಕ್ಕೆ ಬಿಡ್ಲಿಲ್ಲ. ಹೌದು ಸರ್. ನೋಡಿದ್ಯಾ ಸಕ್ಸಸ್ಫುಲ್ ಅಂತ? ಹ್ಞೂ ಸರ್. ಸರ್ ಸ್ವಲ್ಪ ಮನೆಗೆ ಬರ್ತೀರಾ? ಸರಳಾಗಿ ತುಂಬಾ ಆಸೆ. ಒಂದ್ಸರಿನಾದ್ರೂ ನಿಮ್ಮನ್ನ. ನನಗೆ ಇಬ್ರು ಸಾಕಪ್ಪ. ಅಯ್ಯೋ ಅದಕ್ಕಲ್ಲ ಸರ್. ಮತ್ತೆ ನಿಮ್ಮನ್ನ ನೋಡಬೇಕು ಅಂದ್ಲು. ಓ ಅದಕ್ಕ? ಹ್ಞೂ ಸರ್, ಬರ್ತೇನೆ ಬಿಡು. ಥ್ಯಾಂಕ್ ಯು ಸರ್. ಸರ್ ಒಂದು ವಿಷಯ ಜ್ಞಾಪಕ ಬಂತು. ಏನು? ನಿಮ್ ಕತೆ ಒಂದಾಗಲಿಂದ ನೋಡಿದಾಗ ಒಂದು ಚಿಕ್ಕ ಕನ್ಫ್ಯೂಷನ್ ಶುರುವಾಯಿತು. ಪಾಂಡು, ರಂಗ, ವಿಟ್ಲ, ಈ ಮೂರಲ್ಲಿ ಒರಿಜಿನಲ್ ಯಾರು ಸರ್? ಮೂರ್ ಜನನು ಒರಿಜಿನಲ್ ಕಣಯ್ಯ. ವಿಟಲ್ನಿಂದ ಶುರು ಮಾಡಿದೆ, ಪಾಂಡುರಂಗ್ನಿಂದ ಫಿನಿಶ್ ಮಾಡ್ತೀನಿ. ಓ, ಆ ಆಂಗಲ್ ಇಂದ ನಾನು ಯೋಚನೆ ಮಾಡಲಿಲ್ಲ. ಇದೆಲ್ಲ ಹೇಗಾಯ್ತು ಸರ್? ಅದೊಂದು ದೊಡ್ಡ ಕತೆ ಕಣಯ್ಯ. ಓ, ಯಾರು ಹೇಳಲ್ಲ ತಾನೆ? ಇಲ್ಲ ಸರ್. ನಿನ್ನ ಅಂತ ಸರಳಂಗು ಹೇಳಬಾರ್ದು. ಅವಳಿಗೆ ಹೇಳಿ ಸರ್. ಹ್ಮ್, ಈ ಊರ್ವಶಿ ನೋಡಿದೆ, ಅವಳ ನಿನ್ ಮದುವೆ ಆಗ್ತೀಯ? ಅವಳ ಯಾರು ಮದುವೆ ಆಗ್ತಾರೆ? ನೀನೇ ಆಗಲ್ಲ ಅಂದ್ಮೇಲೆ ಈ ವಿಟಲ್ ಹೆಂಗ್ ಮದುವೆ ಆಗ್ತಾನೆ ಹೇಳು? ಕರೆಕ್ಟು. ಅದಕ್ಕೆ ಊರಿಂದ ಓಡ್ ಬಂದಿದ್ದು ಸರ್. ಅವರಿಬ್ರು ಹೇಗೆ ಮದುವೆ ಆದ್ರಿ? ಅದೊಂದು ಚಿಕ್ಕ ಸ್ಟೋರಿ ಕಣಯ್ಯ. ನಾನು ರಾಮನ್ ಲವ್ ಮಾಡಿದೆ, ಪ್ರೇಮ ನನ್ನ ಲವ್ ಮಾಡ್ದು. ನಾನು ಇವಳು ಮದುವೆ ಮಾಡ್ಕೋತೀನಿ ಅಂದೆ, ಅವಳು ನನ್ನ ಮದುವೆ ಮಾಡ್ಕೋತೀನಿ ಅಂದ್ಲು. ಲವ್ ಮಾಡ್ದವಳು ಮೋಸ ಮಾಡೋಕ್ಕಾಗಿಲ್ಲ, ಲವ್ ಮಾಡೋರ್ನು ಬಿಟ್ಕೊಡೋಕ್ಕಾಗಿಲ್ಲ. ಅದಕ್ಕೆ ಇಬ್ಬರು ಮದುವೆ ಆದೆ. ಎರಡು ಮದುವೆನಾ? ಚೀಟಿಂಗು ಸರ್ ಇದು. ಲವ್ ಮಾಡ್ದವಳನ್ನ ಬಿಟ್ರೆ ಚೀಟಿಂಗು, ಲವ್ ಮಾಡೋವಳನ್ನ ಬಿಟ್ರೆ ಅದು ಚೀಟಿಂಗೆ. ಮತ್ತೆ ನಾನೇನು ಮಾಡಂತೀಯ? ಚೀಟಿಂಗು. ಇಲ್ಲಿ ಚೀಟಿಂಗೇ ಕರೆಕ್ಟ್. ಆದರೂ ಆ ಆಂಗಲಿಂದ ಯೋಚನೆ ಮಾಡ್ದು. ಇನ್ನೊಂದ್ಸಲ ಆಂಗಲ್ ಗಿಂಗಲ್ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಪೋಸ್ಟ್ ರಿಜಿಸ್ಟರ್ಡ್ ಪೋಸ್ಟ್. ಅಯ್ಯೋ ಅಮ್ಮರೇ, ನೀವು ಸರ್ ಸಿನಿಮಾ ಹೀರೋ ಹೀರೋಯಿನ್ ತರ ಇದ್ದೀರಾ. ಯಾವ ಫೋಟೋ ಎಲ್ಲಿದ್ದು? ಶಟ್ ಅಪ್, ಆ ಕಡೆ ಹೋಗು ಇಡಿಯಟ್. ಹೇಗಿದೆ ಫೋಟೋಗಳು? ಚೆನ್ನಾಗಿದೆ ಅಲ್ಲ? ನಾನು ನೀನು ಆ ಜೋಡಿಗಿಂತ ನಮ್ಮ ಜೋಡಿನೇ ಚೆನ್ನಾಗಿದೆ ಅಲ್ಲ? ವಿಷಯ ಇಷ್ಟೇ, ನನಗೆ ನೀನು ಬೇಕು. ನಾಳೆ ರಾತ್ರಿ 8:30 ಮಯೂರಿ ರೆಸಾರ್ಟ್ಸ್ ಕಾಟೇಜ್ ನಂಬರ್ 8 ಬಾ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಇನ್ನೊಂದು ಸೆಟ್ ಫೋಟೋಸ್ ನಿನ್ನ ಗಂಡನ ಕಳಿಸ್ತೀನಿ. ಅದು ಇದಕ್ಕಿಂತ ಸೆಕ್ಸಿಯಾಗಿದೆ, ನಿನಗೂ ಇಷ್ಟ ಆಗುತ್ತೆ. ಅದು ಬೇಕಾ ನಿನಗೆ? ಯೋಚನೆ ಮಾಡು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ದಿವ್ಯ ಮಿಲನಕ್ಕೆ ಇದೇ ಸರಿಯಾದ ಸಮಯ. ಭಯ ಪಡೋಂಥದ್ದೇನೂ ಇಲ್ಲ, ಇದೆಲ್ಲ ವಿಧಿ, ಯಾರ ಕೈಯಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಹಾಗೇನಾದ್ರೂ ಮಾಡಿದ್ರೆ ನಿಮ್ಮ ಗಂಡನ ಕರೆಸಿ ಫೋಟೋಗಳು ತೋರಿಸ್ಬೇಕಾಗತ್ತೆ. ಅಯ್ಯಯ್ಯೋ, ನನ್ನ ಗಂಡನಿಗೆ ಮಾತ್ರ ಹೇಳಬೇಡಿ ಪ್ಲೀಸ್. ಬನ್ನಿ ಕೂತ್ಕೊಳ್ಳಿ. ಇಲ್ಲ. ಹ್ಞೂ ಸರಿ. ಅಯ್ಯಯ್ಯೋ ಕೃಷ್ಣ ಕೃಷ್ಣ. ಅವನೇ ನನಗೆ ಈ ಥರ ಚಿಲ್ಲರೆ ಕೆಲಸ ಎಲ್ಲ ಮಾಡಕ್ಕೆ ಹೇಳ್ಕೊಟ್ಟಿದ್ದು. ಇದೆಲ್ಲ ಅವನು ನಿರ್ಧಾರ. ಅಡುಗೆ ಮನೆ ಚಾಕು ತರ ಇದೆ, ಯಾರನ್ನ ಸಾಯಿಸ್ಬೇಕು ಅನ್ಕೊಂಡ್ರ? ಈಗ ತಾನೇ ತಗೊಂಡೆ ಈ ರಿಡಕ್ಷನ್ ಸೇಲಲ್ಲಿ ತರಕಾರಿ ಕಟ್ ಮಾಡೋಕೆ. ಸರ್ ಸರ್ ಇಟ್ಬಿಡ್ಲಾ? ಶುರು ಹಚ್ಕೊಳ್ಳೋಣ. ತುಂಬ ಹಿಂದಕ್ಕೆ ಹೋಗ್ಬೇಡ, ಆಳ ಇದೆ, ಬಿದ್ರೆ ಸತ್ತೋಗ್ತೀಯ.
ನೋಡ್ಬೇಡ, ನೋಡ್ದಾನೆ ಬಿದ್ದೋಗ್ತ. ನೀನೇ ಕಡೆ ಬಾ. ಬಿತ್ತ ತಕ್ಷಣ ಸತ್ತೋಗ್ತೀಯ. ಈಗ ಮೂಡ್ ಬರ್ತಾ ಇದೆ. ತಳ್ಬೇಡ, ಇಲ್ಲಿಂದ ಬಿದ್ರೆ ನಾನು ಸತ್ತೋಗ್ತೀನಿ. ಹಾಗಿದ್ರೆ ನೀನೇ ಸಾಯಿ. ನಂಬರ್ ಒನ್. ಓಕೆ, ಹಾಯ್. ಹಾಯ್. ಬ್ಯೂಟಿಫುಲ್, ಬನ್ನಿ. ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತು. ನಾನು ಆ ಥರ ಕಾಗದ ಬರೆದಿದ್ದಕ್ಕೆ ಐ ಆಮ್ ಸಾರಿ. ನಾನು ಹಾಗೆ ಬರೆದೇ ಹೋಗಿದ್ರೆ ನೀನು ಇಲ್ಲಿಗೆ ಬರ್ತಿರ್ಲೇ ಅಲ್ಲ. ಕೂತ್ಕೊಳ್ಳಿ. ರೆಡಿ. ಏನು ಸೆಂಟ್ ಹಾಕಿದ್ಯಾ ಚಿನ್ನ? ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ಈಗ ನಾನು ಸತ್ರು, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸತ್ರು, ಚಿಂತೆ ಇಲ್ಲ. ಈಗಲೇ ಸಾಯಿ. ಏನೆಲ್ಲ ಶೇಕ್ ಆಗ್ತಾ ಇದೆ? ಸರ್ 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 ಸರ್, ಸುಮ್ಮನೆ ತಮಾಷೆ ಹೇಳಿದೆ, ಹುಷಾರಾಗಿದ್ದಾನೆ. ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ರೀ. ಯಾರ ಜೊತೆ? ಅಯ್ಯೋ ಅದಲ್ಲ ರೀ, ಅದಕ್ಕಿಂತ ಮುಂಚೆ ನಾನೊಬ್ಬನ್ ಸಾಯಿಸ್ಬಿಟ್ಟೆ. ಸಾಯಿಸ್ಬಿಟ್ಟ? ಅದೇನಂತ ಸ್ವಲ್ಪ ಬಿಟ್ಟೆ. ನಾನು ಜಾಗಕ್ಕೆ ಹೋಗಿದ್ದ. ಒಬ್ಳು ಹೋಗಿದ್ಯಾ? ಅಲ್ಲಿ ನೀನು ಮಾಡಿದ ಸರಿ ಕಣೆ. ಆ ಕಚ್ಚಡ ಆ ನನ್ನ ಮಗನಿಗೆ ಇದೇ ಸರಿಯಾದ ಶಿಕ್ಷೆ. ನೀನೇನು ಯೋಚನೆ ಮಾಡ, ಮುಂದಕ್ಕೆ ನಾನು ನೋಡ್ಕೋತೀನಿ. ಏನ್ ಮಾಡ್ತಿದ್ದೀರಾ? ಫೋನ್ ಮಾಡ್ತೀನಿ. ಯಾರಿಗೆ? ಪೊಲೀಸ್ಗೆ. ಯಾಕೆ? ಕೊಲೆ ಮಾಡಿ ನಾನೇನ್ ಹೇಳಕ್ಕೆ? ರೀ, ಇರೋದು ಇದೊಂದೇ ದಾರಿ ರೀ. ಪೊಲೀಸ್ ಅವ್ರು ಕೊಲೆಗಾರ ನೋಡುತ್ತಾರ? ಕೊಲೆ ಮಾಡಿದ ಯಾರಂತ ಗೊತ್ತಾಗತ್ತಾ? ಆಮೇಲೆ ಅವರೇ ಬಂದು ನಮ್ಮನ್ನ ಒಳಗಾಕ ಮುಂಚೆ ನಾನೇ ಹೋಗಿ ಒಳಗೆ ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೊಲೀಸ್ ನಂಬರ್ ಏನು? 100. ಬೇಡರಿ, ನಾನೇ ಅವರನ್ನ ಕರೆಸಿ ನಿಜ ಹೇಳ್ಬಿಡ್ತೀನಿ. ನಾನು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನ್ಬೋದು. ನಾನು ಈಗ ಮಾಡಿದ್ರೆ ನಿನ್ ಗಂಡ ಅನ್ನಿಸ್ಕೊಳ್ಳಲ್ಲ ಕಣೆ. ನಾನು ಹೆಂಡತಿ ತನ್ನ ಮಾನ ಉಳಿಸ್ಕೊಳ್ಳಕ್ಕೆ ಕೊಲೆನೆ ಮಾಡಲು ಅಂದಮೇಲೆ ನಾನು ಮನೇಲಿ ಕೂತ್ಕೊಂಡು ಟಿ ವಿ ನೋಡೋಕ್ಕಾಗತ್ತೆ? ಚೇ, ನೋನು, ನಾನು ನಿನಗೆ ಆವತ್ತು ಒಂದು ಕತೆ ಹೇಳ್ದಲ್ಲ, ಆ ಹುಡುಗಿ ಥರ ನಿನಗೆ ಗಲ್ಲು ಶಿಕ್ಷೆ ಆಗಬಾರ್ದು. ನನ್ನ ಹೆಂಡತಿ ಬದುಕಿರ್ಬೇಕು. ಪೊಲೀಸಿಗೆ ಸರೆಂಡರ್ ಆಗಿಬಿಟ್ರೆ ಅವ್ರು ನಿಮ್ಮನ್ನ ನೇಣಗಾಗ್ತಾರೆ. ಹಾಕ್ಲೇ ಬಿಡು, ನನಗೇನು ಹೆದರಿಕೆ ಇಲ್ಲ ಕಣೆ ಸಾಯೋದಕ್ಕೆ. ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡನಾಗಿ
ಒಳ್ಳೆ ಕರ್ತವ್ಯ ಮಾಡಿದ್ರೆ ತೃಪ್ತಿಯಿಂದ ಸಾಯ್ತೀನಿ. ಚಿನ್ನ, ನಾನು ಸತ್ತ ಮೇಲೂ ನಿನ್ನೆ ಪ್ರೀತಿಸ್ತಾ ಇರ್ತೀನಿ, ಮೇಲಿಂದ ನಿನ್ನೇ ನೋಡ್ತಾ ಇರ್ತೀನಿ. ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡದೆ ಸಂತೋಷವಾಗಿರು. ನಿನಗೆ ಯಾವತ್ತಾದ್ರೂ ಒಂಟಿ ಅನ್ಸಿದ್ರೆ ಇನ್ನೊಂದು ಮದುವೆ ಮಾಡ್ಕೊಂಬಿಡು. ನಂದೇನು ಅಬ್ಜೆಕ್ಷನ್ ಇಲ್ಲ. ಕೃಷ್ಣ ಕೃಷ್ಣ, ಎಂಥ ಮಾತು ಹೇಳ್ತಿದ್ದೀರ ರೀ? ನೀವು ಸತ್ರೆ ನಾನು ಬದುಕಿರ್ತೇನೆ ಅಂತ ತಿಳ್ಕೊಂಡಿದ್ದೀರ ರೀ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ನಿಮ್ಮನ್ನು ಗಲ್ಲಿಗೇರಿಸಿ ನೆಕ್ಸ್ಟ್ ಡೇನೆ ನಾನು ಸತ್ತಿರ್ತೀನಿ. ಏನಂತ ತಾಳಿ ಮೇಲೆ ಆಡೆ, ಏನಂತ ತಾಳಿ ಮೇಲೆ ಆಡೆ ರೀ? ನೀನು ಸಾಯ್ಬಾರ್ದು ಚಿನ್ನ. ನೀನು ಸತ್ರೆ ನನ್ನ ಸಾವು ವೇಸ್ಟ್ ಆಗುತ್ತೆ. ನೀನು ಕೊಂದಿಲ್ಲ ಆ ಪಾಪಿ, ಅವನು ತುಂಬ ಸಂತೋಷ ಪಡ್ತಾನೆ. ಅದಕ್ಕೆ ನೀನು ಬದುಕಿರ್ಬೇಕು. ನೋ ಮೋರ್ ಆರ್ಗ್ಯುಮೆಂಟ್ಸ್. 100 or 200? 100. ಯಾಕ್ರಿ? ಪೊಲೀಸ್ ಸ್ಟೇಷನ್ ನೀವು ಹೋಗೋದು ಬೇಡ, ನಾನು ಹೋಗೋದು ಬೇಡ. ನಾವು ಹೋಗದಿದ್ರೆ ಅವ್ರು ಇಲ್ಲಿಗೆ ಬಂದೇ ಬರ್ತಾರಲ್ಲ. ಅವನ ಹೆಂಡತಿ ತನ್ನ ಗಂಡ ಮಿಸ್ ಆದಂತ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾಳೆ, ಅವ್ರು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಅವಳು ಕಂಪ್ಲೇಂಟ್ ಕೊಡೋದು ಅವನು ಮಿಸ್ ಆಗಿದ್ರೆ ತಾನೆ? ಅಂದ್ರೆ ಗಂಡ ಸತ್ತಿರೋದು ಅವಳಿಗೆ ಗೊತ್ತಿಲ್ವಲ್ಲ? ಇವತ್ತಲ್ಲ ನಾಳೆ ಗೊತ್ತಾಗತ್ತಲ್ಲ? ನಾಳೆನೂ ಗೊತ್ತಾಗಲ್ಲ, ಯಾಕೆಂದ್ರೆ ಅವಳ ಗಂಡ ಸತ್ತಿಲ್ಲ, ಬದುಕಿದ್ದಾನೆ. ಇವತ್ತಿಂದ ನೀವೇ ಅವಳ ಗಂಡ. ಏನ್ ಹೇಳ್ತಿದ್ಯೆ? ನಾನು ಅವಳು ಗಂಡ ಆಗೋದ? ನೀನು ಬದುಕಿರೋವಾಗ್ಲೇ ಇನ್ನೊಂದು ಹೆಣ್ಣು ಬಗ್ಗೆ ಯೋಚನೆ ಮಾಡೋದ? ಹೆಂಡ್ತಿಗೆ ತಕ್ಕ ಗಂಡನಾಗದಿರೋದಕ್ಕಿಂತ ನೇನ್ ಗಮ್ದಲ್ಲಿ ನೇತಾಡದೆ ವಾಸಿ. 100 ಅಲ್ವಾ? ಹೆಂಡ್ತಿಗೆ ಬೇಕಾಗಿರೋದು ಬದುಕಿರೋ ಗಂಡ, ಅವ್ನ ಫೋಟೋ ಆಗ್ಲಿ ಸ್ಟ್ಯಾಚು ಆಗ್ಲಿ ಅಲ್ಲ. ನೀವು ಜೀವಂತವಾಗಿರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ಇನ್ನೊಂದು ಹೆಣ್ಣು ಗಂಡ ಆದ್ರೂ ಪರವಾಗಿಲ್ಲ, ಅಂದ್ರೆ ನೀವು ಗಂಡನ ತರ ಆಕ್ಟ್ ಮಾಡಿದ್ರು ಪರವಾಗಿಲ್ಲ ಅಂತ. ಏನ? ನಾನು ಅವಳು ಗಂಡನ ತರ ಆಕ್ಟ್ ಮಾಡ್ಬೇಕಾ? ಅದ ಅರ್ಥ ಏನಂತ ಗೊತ್ತಿದೆಯಾ ನಿನಗೆ? ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಅವಳ ಜೊತೆ ಊಟ ಮಾಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು, ಅವಳ ಗಂಡ ಅವಳು ಹೇಗೆ ಮಾಡಿದೆ ಅವಳ ಜೊತೆ ನಡ್ಕೊಂಡು ತಿಳ್ಕೊಬೇಕು, ತಿಳ್ಕೊಂಡು ನಾನು ಕಲ್ತ್ಕೋಬೇಕು. ಇದೆಲ್ಲ ಡೇ ಎಫೆಕ್ಟು ಪರವಾಗಿಲ್ಲ, ಆದರೆ ನೈಟ್ ಎಫೆಕ್ಟ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾ? ರೀ ಬನ್ರಿ ಮಲ್ಗೋಣ ಅಂತಾಳೆ. ನಾನು ಓಕೆ, ಒಂದೆರಡು ದಿನ ತಪ್ಪಿಸ್ಕೋತೀನಿ, ಒಂದಲ್ಲ ಒಂದಿನ ಸಿಕ್ಕಾಕೋತೀನಿ. ರೀ ನನಗೊಂದು ಮಗು ಬೇಕ್ರಿ ಅಂತಾಳೆ. ನೋಡಿದ್ಯಾ, ಇಷ್ಟೇ ನಿನ್ನ ಕೈಲಿ ಆಗಲಿಲ್ಲ, ಇನ್ನೊಬ್ಳು ಗಂಡಾಗಿ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಕಣೆ. ಸಾಧ್ಯನೇ ಇಲ್ಲ ಅಂತಲ್ಲ, ಆದರೂ ಕಷ್ಟ. ಇದಕ್ಕೆಲ್ಲ ಒಂದೇ ದಾರಿ, 100. ಇದೆಲ್ಲ ಆಗಿದ್ದು ನನ್ನಿಂದ, ನೀವು ನಾನು ಹೇಳ್ದ ಕೇಳಬೇಕು. ಈ ಕ್ಷಣದಿಂದ ನೀವು ಅವಳಿಗೂ ಗಂಡನೇ. ಚೆನ್ನಾಗಿ ಯೋಚನೆ ಮಾಡೋರಮ್ಮ, ಒಂದು ಫ್ರೆಂಡಾಗಿ ಆ್ಯಕ್ಟ್ ಮಾಡೋದು ಸುಲಭ, ಒಂದು ಗಂಡಾಗಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಬೆಡ್ರೂಮಲ್ಲಿ ನಾನು ಇರ್ತೀನಿ, ಅವಳು ಬರ್ತಾಳೆ, ನಾನು ಕೈ ಇಟ್ಕೋತೀನಿ ಪಕ್ಕದಲ್ಲಿ ಕೂತ್ಕೋತಾಳೆ. ನೀನು ಸಾಕು ಸಾಕು ಅಂದ್ರೆ ಅವಳು ಬೇಕು ಬೇಕು ಅಂದ್ರೆ ನಾನೇನ್ ಮಾಡಬೇಕು? ಅದೆಲ್ಲ ಓಕೆ ಓಕೆ. ಈ ಪ್ರಪಂಚದಲ್ಲಿ ಎಲ್ರಿಗಿಂತ ನನಗೆ ನನ್ನ ಗಂಡ ಜೀವ ಮುಖ್ಯ, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ಪ್ಲೀಸ್ ರೀ. ಸರಿ ಸರಿ ಸರಿ, ನೀನ್ ಆಳ್ಬೇಡ ಆಳ್ಬೇಡ, ನಾನು ಇಬ್ಬರು ಚೆನ್ನಾಗಿ ನೋಡ್ಕೋತೀನಿ. ಕೃಷ್ಣ ಕೃಷ್ಣ, ಏನಪ್ಪ ನೀನ್ ಹುಡುಗಾಟ? ನಿಮ್ಗೊಂದು ಸತ್ಯ ಹೇಳ್ಬೇಕು ಸರ್. ಸತ್ಯ ಅಂದ್ರೆ ಪಾಂಡು ರಂಗ ಇಬ್ರು ಒಬ್ಬನೇ ಅನ್ನೋ ಪುರಾಣ ತಾನೇ? ಹೌದು ಸರ್, ಅವರಿಬ್ರು ಒಂದು ಕಲಡಿ ಆ ಕಡೆ ಹೋಗಿ, ಅವರಿಬ್ರು ಒಬ್ಬನೇ ಸರ್. ಏಯ್, ನಾನು ನನ್ನ ಹೆಂಡತಿ ಒಂದು ಆಕ್ಷನ್ ಹೋಗ್ತಾ ಇದೀವಿ, ಸುಮ್ನೆ ನನ್ ಕೋಡ್ ಹಾಳು ಮಾಡ್ಬೇಡ, ಗೊತ್ತಾಯ್ತಾ? ಏಯ್, ಇದೇ ವಿಷಯಕ್ಕೋಸ್ಕರ ನಿಮ್ಮಿಬ್ರನ್ನ ಒಂದ್ಸರಿ ಒಳಗಡೆ ಹಾಕಿದ್ದೆ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ ಸರ್. ಸರಿ ಮತ್ತೆ ನೀನ್ ಆ ಕಡೆ ಹೋಗ, ನೀನ್ ಈ ಕಡೆ ಬರ ಇಲ್ಲಿ. ಸೀಕ್ರೆ ನಾವಿಬ್ರು ಈ ಸರಿ ಅದನ್ನ ನಿಜ ಅಂತ ಪ್ರೂವ್ ಮಾಡ್ತೀವಿ. ಓಹೋ, ತಿರ್ಗಾ ಓ ಮಾಡ್ತೀರಾ? ನಾವಿಬ್ರು ಪ್ಲಾನ್ ಮಾಡಿದೀವಿ. ಏನು? ಒಂದು ಗೋಣಿಚೀಲದ ಮೂಟೆ ಕಟ್ಟಿ ಸಿದ್ಧ ಮಾಡಿ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಮೆಸೇಜ್ ಕೊಡ್ತೀವಿ. ಗೋಣಿ ಚೀಲ ಮೂಟೆ ಕಟ್ಟಿ ಆಗ ನೀವ್ ಅಲ್ಲಿ ಬಂದು ಬಿಚ್ ನೋಡಿ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ನಾವಿಬ್ರು ಸತ್ಯವಂತರು ತಿಳಿಯುತ್ತೆ. ಏ, ಈ ಮಾತೇನಾದ್ರು ಸುಳ್ಳಾಯ್ತು ಅಂದ್ರೆ ನಿಮ್ಮಿಬ್ಬರನ್ನು ಏರೋಪ್ಲೇನ್ ಎತ್ತದು. ಆಮೇಸ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಈ ಕಡೆಯಿಂದ ಬರ್ತಾನೆ, ದೊಡ್ಡ ಗೋಣಿ ಚೀಲ ತಗೊಳ್ಳಿ, ಅಕ್ಕಿ ಮುಟ್ಟೆ ಕಟ್ತಾ ಕಟ್ಟಿ ಮುಗಿಸ್ಬಿಡಿ. ಸೈಕಲ್ ಬರ್ತಾನ ಸರ್? ಅಮ್ಮ, ದೊಡ್ಡ ಮನುಷ್ಯ ಅಂತ ಹೇಳಿಲ್ವಾ? ಸೈಕಲ್ ಅಲ್ಲ ಬರ್ತಾನೆ, ಕಾರಲ್ಲಿ ಬರ್ತಾನೆ. ಕಾರ್ ಬಂತು, ಕಾರ್ ಬಂತು, ತಿರ್ಗಿ ಆ ಕಡೆ ತಿರ್ಗಿ. ವ್ಯಕ್ತಿ ಯಾರು ಅಂತ ಸರಿಯಾಗಿ ನೋಡ್ಕೊಳ್ಳಿ. ತಿರುಗದೆ ಹೆಂಗ್ ಸರ್ ನೋಡೋದು? ಸುಮ್ಮನೆ ಇರೋ, ತಲೆಯಾಟ ಮಾಡ್ಬೇಡ.
ನೋಡಿ ಈಗ ನೋಡಿ. ಅವನೇ ನೋಡ್ಕೊಂಡ್ರ ಬರ್ತಾನೆ. ಬಂದ ತಕ್ಷಣ ಗೊತ್ತು ಸಾರ್, ಟ್ರಂಕು ಟ್ರಂಕಲ್ಲಿ ನಿಮ್ಮ ಅಪ್ಪನ ಹಾಕು. ಗೋಣಿ ಚೀಲ ಅಂತ ಹೇಳ್ತಾ ಇದ್ದೀನಿ. ಗೋಣಿ ಚೀಲ ಗೊತ್ತಾನೆ? ಹಾ. ಸಾರ್ ಬರ್ತಾ ಇದ್ದಾರೆ ಸಾರ್. ಇವನಲ್ಲಯ್ಯ, ಇವನ್ಯಾರೋ ಕಾಟು ಮೋಟ್ಬಿಡಿ ಸೇರ್ತಾ ಇದ್ದಾನೆ. ಅವನೊಳ್ಳೆ ಜೆಂಟ್ಲ್ ಮನ್ ತರ ಇದ್ದ. ಇವನ್ಯಾರಯ್ಯ ಕಿರಿಕ್ ನನ್ ಮಗ. ಈ ಕಡೆ ತಿರುಗ್ರ, ಅವನ್ ಬರ್ತಾನೆ. ಅಲ್ಲಿಂದ ಇಲ್ಲಿ ಬರೋಕ್ ಇಷ್ಟೋತ ಸಾ ಮಲಗಿರ್ಬೋದು. ತಲೆಟೆ ಮಾಡ್ಬಿಡ್ರ ಕಾಯಿರ ಅಂದ್ರೆ. ಏ, ನಾನ್ ಹೇಳಿರೋದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಏ, ಆ ಕಾರ್ ಡ್ರೈವರ್ ಇಲ್ಲಿ ಯಾರು? ರಂಗ ತಾನೆ? ನನಗ್ ಗೊತ್ತಿಲ್ಲ. ಅವನೇ ಕಡೆ ರಂಗ ಇಟ್ಟಿರು. ಏನು ಅವನೇ ಇವನು? ಮಾಮಾ,
ಕಷ್ಟಪಟ್ಟು ಮೂಟೆಲ್ ಹಾಕಿದೀವಿ ಗುಳ್ಳೆ ನರಿನ. ಕಡೆ ಯಾವಾಗ ಬಂದ್ರಿ ಸರ್? ಶಾಖೆ ಆಯ್ತಾ ಸರ್? ಅಲ್ಲ, ಏಟೆಲ್ಲ ಒಂದೇ ಕಡೆ ಬಿದ್ದು ಟೊಮೊಟೊ ಜಾಮ್ ಆಗ್ಬಿಟ್ಟಿದೆ ಮುಖ ಎಲ್ಲ. ನೋಡಿದ್ಯಾ, ಮದುವೆ ವಯಸ್ಸಿಗೆ ಬಂದ್ರು ಒಳ್ಳೆ ಮಗು ತರ ಆಡ್ತಾಳೆ, ಅವಳ ಜೊತೆ ಆಟ ಆಡ್ಬೋದು, ಅವತ್ತು ಮದುವೆ ಮಾಡ್ಕೊಳಕ್ ಆಗಲ್ಲ, ಅದಕ್ಕೆ ನಾವು ಊರು ಬಿಟ್ಟು ಬಂದಿದ್ದು. ಬಿಟ್ಟಿ ಅಜ್ಜಿ ಅವ್ರು ಹಿಡ್ಬಿಟ್ಲು, ಇನ್ನ ತಪ್ಪಿಸ್ಕೊಳಕ್ ಆಯ್ತಿಲ್ಲ. ಹಿಡಿದ್ಲು ಅಂದ್ರೆ ಮದುವೆ ಆಯ್ತು ಅಂತ. ನೀನ್ ಸತ್ತೋಗ್ತಿ ಅಂತ ನಿನ್ನ ಹತ್ರ ಒಂದು ವಿಷಯ ಹೇಳಿಲ್ಲ, ನಿನ್ ಸಾಯಿಲ್ ಅಂದ್ರೆ ಆ ವಿಷಯ ಹೇಳ್ತೀನಿ. ಅದೇನಂತ ವಾಶು ಹೇಳ್ ಮಗ? ಸಾಯಿಲ್ ಅಂತಾನೆ, ನನ್ಗೆ ಈಗಾಗಲೇ ಮದುವೆಗಳಾಗಿದೆ ಇಬ್ರು. ಸದ್ಗಿತ್ ಹೋಗ್ಬಿಟ್ಟಿಯಾಡಕ್ಕಾಗಿಲ್ಲ, ವರ್ಷಕ್ಕೊಂದಂತ ಹತ್ತು ಮಕ್ಕಳು ಎತ್ಕೊಂಡು ಅವ್ನು ನೋಡಿದ್ರೆ ಹಾಗೆ ಕಾಣ್ತಾನೆ. ಹಿಂದೆ ಮೂರು, ಮುಂದೆ ಮೂರು, ಕಂಕಳಲ್ಲೊಂದು, ಹೆಗಲ ಮೇಲೆ ಒಂದ್ ಮಗ ಎತ್ಕೊಂಡು ಮನೇಲಿ ಇರ್ಬೇಕಾಯ್ತದ ಆಟಯ್ಯ. ನೀವು ಈ ಊರ್ ಹೋಗು ಅಂತದೆ, ಮುಂದೂರ್ ಬಾ ಅಂತದೆ. ಈಗಾಗ್ಲೇ ಪಿಪಿ ಮುಂದೂರ್ ಹೋಗಿದಾನೆ. ನಾವು ನೀನು ಬಿಟ್ಬಿಟ್ಟು ಹೊಂಟೋತಿರ್ತೀವ ಅಟ್ಟಯ್ಯ. ಅಯ್ಯೋ, ಇನ್ ಮುಂದಕ್ಕೆ ಏನೋ ಗೊತ್ತಿಲ್ಲ, ಸುಮ್ನಿರು. ಅದೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಮೊದ್ಲೇ ನಾವು ಇಲ್ಲಿಂದ ಊರಿಗೆ ಕರ್ಕೊಂಡು ಹೋಗ್ಬಿಡು. ಆಯ್ತು ಕಣಪ್ಪ, ನಾನು ಅವಳು ಕರ್ಕೊಂಡು ಹೋಗ್ತೀನಿ. ಆದ್ರೆ ನೀನು ಮದುವೆ ಆಗಿರೋ ವಿಷಯ ಮಾತ್ರ ಅವಳಿಗೆ ಹೇಳ್ಬೇಡ. ನಂಗೆ ಈ ಮದುವೆ ಬೇಡ. ಯಾಕವ್ವ? ಮತ್ತೆ ನಾನು ನಮ್ ಮದ್ವೆ ಆದ್ಮೇಲೆ ನಾನು ಹಿಂಗೆಲ್ಲ ನಕ್ಕಂಡು ಓಡಾಡಂಗಿಲ್ಲ. ಮತ್ತೆ ಮಾವ ಏನೋ ಹತ್ ಮಕ್ಕಳು ಕೊಡ್ತಾನಂತೆ, ಸೊಂಟದ ಮೇಲೆ ಒಂದು ಇಲ್ಲೊಂದು ತಲೆಮೇಕೊಂದು ಅವನ್ನೆಲ್ಲ ನೋಡ್ಕೊಂಡು ಮನೇಲಿ ಇರ್ಬೇಕಂತೆ. ಹಂಗ ಆಗಕ್ಕಿಲ್ಲ ಅಜ್ಜಿ. ಮಾಮ ಮಾಮ, ನೀನ ಮತ್ತೆ ತಪ್ಸ್ಕೊಂಡು ಓಡಾಕ್ಬಿಡು. ಎಲ್ಲರೂ ಸೇರ್ಕೊಂಡು ನೀನ್ ಹುಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡ್ಬರ್ತೀವಿ. ಅದೇ ಸಣ್ಣ ಅದೇನ್ ಹೇಳಿದ ಸಾರಿ ಸರ್, ನಮ್ಮ ಅಣ್ಣ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಹೌದು ಸರ್, 60 ವರ್ಷ ವಯಸ್ಸಾಗಿರೋ ನನ್ ಮುದಿ ಅಂಕಲು ಹೀಗ್ ನಿಮ್ಮನ್ ಜಜ್ಜಿ ಬಜ್ಜಿ ಮಾಡಿದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಸರ್. ಕೈಲಿ ಹೊಡೆದ್ರ, ಕಾಲಲ್ಲಿ ಹೊಡೆದ್ರ, ಕರೆಕ್ಟ್ ಆಗಿ ಅರ್ಧ ಮುಖಕ್ಕೆ ಹೊಡಿಯಕ್ಕೆ ಹೇಗ್ ಸಾಧ್ಯ ಸರ್? ಅವ್ರಿಬ್ರು ಕರ್ಕೊಂಬಾರೋ. ನಿಮ್ಮನ್ನ ನೋಡಕ್ಕೆ ಒಳ್ಳೆ ಫ್ಯಾಮಿಲಿ ಅವ್ರ ತರ ಕಾಣಿಸ್ತೀರಾ, ಆದ್ರೆ ಆ ಜೋಕರ್ ನನ್ ಮಕ್ಕಳು ನಿಮ್ ಜೊತೆ ಹ್ಯಾಕ್ ಸೇರ್ಕೊಂಡ್ರು ಅಂತಾನೆ ಗೊತ್ತಿಲ್ಲ. ಈ ಗೊತ್ತಾಯ್ತಾ ಅರ್ಧ ಫ್ಯಾನ್ಸ್ಗೆ ಹೆಂಗ್ ಇಕ್ಕಿದ್ರು ಅಂತ? ನನ್ಗೆ ಹಿಂಗ್ ಇಕ್ಕಿದ್ರೆ ನಾನ್ ಬಿಟ್ಬಿಡ್ತೀರ? ಕೃಷ್ಣ ಕೃಷ್ಣ, ಅವನ್ನ ಯಾಕಮ್ಮ ಕರಿತೀಯ? ಏನೋ ನಿಮ್ಮಿಬ್ಬರು ಮಕ್ಕ ನೋಡಿ ಇವ್ರನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಕೃಷ್ಣ ಕೃಷ್ಣ, ಏನಡ ಇಂತ ಏಡಿಯಟ್ ಕೆಲಸ ಮಾಡಿದ್ಯಾ? ಎಲ್ಲ ನಿನ್ಗೋಸ್ಕರ. ನಿಮ್ಮ ನನ್ಗೋಸ್ಕರ ಅರ್ಧ ಮುಖ ಹೋಯ್ತು. ನಾನು ಪ್ರೂವ್ ಮಾಡ್ಬೇಕು ಅಂತ ಇದ್ನಮ್ಮ. ಏನ್ ಪ್ರೂವ್ ಮಾಡಕ್ ಹೊರಟಿದ್ರಿ? ನಿನ್ನ ಜೊತೆಲಿ ಗಂಡ ಅಂತ ಅನ್ನಿಸ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಒಬ್ಬ ಕಳ್ಳ ಸ್ವಾಮಿ ಪಾಂಡು. ನಿನ್ ಜೊತೆ ಗಂಡ ಅಂತ ಹೇಳ್ಕೊಂಡು ಸೂಟು ಬುಟ್ಟು ಹಾಕೊಂಡು ತಿರುಗ್ತಾ ಇದ್ದಾನಲ್ಲ ತಿರುಗೋಕೆ ನನ್ ಮಗ ರಂಗ. ಅವರಿಬ್ರು ಒಬ್ಬನೇ ಅಂತ ಪ್ರೂವ್ ಮಾಡಕ್ ಹೊರಟಿದ್ದೆ. ಹಾಗಂತ ಯಾರು ಹೇಳಿದ್ರು? ಯಾರು ಯಾಕೆ ಹೇಳಬೇಕು? ನಾನೇ ನನ್ನ ಎರಡು ಕಣ್ಣಿ ಕ್ಷಮಸಮ್ಮ ಒಂದ್ ಕಣ್ಣಿಂದ ನೋಡಿದ್ದೀನಿ. ನಮ್ಮ ಹತ್ರ ಬೇಕಾದಷ್ಟು ಸಾಕ್ಷಿಗಳಿದೆ. ಆ ಎಸಿಪಿಗೆ ಹಿಡ್ಕೊಟ್ ಬಿಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು, ಆದ್ರೆ ಎಲ್ಲ ಹಾಳ ಆಗೋಯ್ತು. ಏನಾಗ್ತಾ ಇದ್ದೇನೆ?
ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ಏನ್ ಮರ್ತ್ಬಿಡೋದು? ಅಲ್ಲ ಅವನು ಇಲ್ಲಿ ನಿನ್ ಗಂಡ ಅಂತಾನೆ. ಆದ್ರೆ ಅವಳ ಗಂಡ ಅಂತ ಹೇಳ್ಕೊಂಡ್ ತಿರುಗ್ತಾ ಇದ್ದಾನೆ, ಎಲ್ಲ ನಾಟ್ಕಾಡ್ತಿದ್ದಾರೆ ಗೊತ್ತಾ? ಗೊತ್ತು, ಅದನ್ನ ನಾನೇ ಅರೇಂಜ್ ಮಾಡಿದ್ದು. ಸರ್, ನೀ ಯಾವಾಗ್ಲೂ ಹೇಳ್ತಾ ಇದ್ರಿ ನನ್ ಕತೆ ಒಂದ್ ಟ್ರಾಜಿಡಿ, ಅದನ್ನ ಕೇಳಿದ್ರೆ ನನ್ ಕಣ್ಣಲ್ಲಿ ನೀರ್ ಬರ್ತೈತಾ? ನಿನ್ ಕಣ್ಣಲ್ಲಿ ಯಾಕೋ ನೀರ್ ಬರುತ್ತೆ, ನನ್ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಹೇಳಿದ್ದು. ನಿಮ್ ಕಣ್ಣಲ್ಲಿ ನೀರ್ ಬರ್ಬೇಕು? ನಿಮಗೆ ಸುಂದರವಾದ ಇಬ್ಬರು ಹೆಂಡತಿರು ಇದ್ದಾರೆ, ರಾತ್ರಿ ಎಲ್ಲ ಪೂರ ಜಾಲ. ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಮಾಡಿ ತುಂಬಾ ಸ್ವಲ್ಪ ಕಣ, ಅದು ಬರೀ 2.5 ಗಂಟೆ, ಚಿಲ್ಲರೆ ಬೇರೆ ಕೊಡ್ತಾರೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಇಬ್ಬರಾಗ ಆಕ್ಟ್ ಮಾಡೋದು, ಇಬ್ಬರಾಗ ಮಾತಾಡೋದು, ಅಲ್ಲಿರೋದು ಇಲ್ಲಿ ಇರೋದು, ಅಲ್ಲಿ ಆಡೋದು ಇಲ್ಲಿ ಕುಣಿಯೋದು, ಅಲ್ಲಿ ನಗೋದು ಇಲ್ಲಿ ಅಳೋದು, ಅಲ್ಲಿ ಮಳಗೋದು ಇಲ್ಲಿ ಹೇಳೋದು. ಏನ್ ಹುಡುಗಾಟ ಅನ್ಕೊಂಡಿದ್ದೇನ? ತುಂಬಾ ಕಷ್ಟ, ಅದ್ ನೆನ್ಸ್ಕೊಂಡ್ರೆ ಅಳು ಬರುತ್ತೆ. ಬೇಕಾದ್ರೆ ನೀನ್ ಟ್ರೈ ಮಾಡು. ನಾನ್ ಟ್ರೈ ಮಾಡದ? ಸರಳ, ನನ್ ಅವಳು ನಿಮ್ಗೋಸ್ಕರ ಕಾಯ್ತಿರ್ತಾಳೆ. ಈಗಿಂದ 8:30 ವರೆಗೂ ನೀವ್ ರಂಗ. ಬಿ ಕೇರ್ಫುಲ್, ಅವಳಿಗೆ ಡೌಟ್ ಬರಬಾರ್ದು. ಏನಿದ್ ಕೆಟ್ಟ ಅಭ್ಯಾಸ? ಇದು ಅವಳಿಗೋಸ್ಕರ ಕಣೆ. ಸರಿ ಸರಿ, ಡಿನ್ನರ್ ಕಾಯ್ತಿರ್ತೀನಿ. ಬಾಯ್. ಬದ್ರಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ನೀವ್ 8:00 ವರೆಗೆ ಪಾಂಡು ಆಗ ಅಲ್ಲಿ ಹೋಗ್ಬೇಕು, ಅವಳು ಬೇರೆ ಕಾಯ್ತಿರ್ತಾಳೆ. ಬನ್ನಿ, ಟಿಫನ್ ಮನೇಲಿ ರೆಡಿ ಆಗಿದೆ. ಬನ್ನಿ 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 ಬನ್ನಿ. Sexy lady, oh her flexy body, her love is for everybody. Dee dee. Ah ah ah. Ah ah love love love, ah ah crazy love love, her love gave me everybody. Dee dee dee. Krishna yita priti guna, Hare Krishna Hare Hare, Hare Krishna Hare Krishna.